ಧೂಮಪಾನದಿಂದ ಸಾವು ಸಂಭವಿಸುತ್ತದೆ. ಧೂಮಪಾನದಿಂದ ಕ್ಯಾನ್ಸರ್ ಸಂಭವಿಸುತ್ತದೆ. ಮದ್ಯಪಾನದಿಂದ ಆರೋಗ್ಯಕ್ಕೆ ಹಾನಿಕರ. Lungs are like sponges, designed to soak up air. But some people use their lungs to soak up cigarette smoke. If you could squeeze out the cancer-producing tar that goes into the lungs of the average smoker every year, this is how much you'd get. It's enough to make you sick. Very sick. मनुष्य के स्पंज समान फेफड़े हवा सोखने के लिए बने हैं, लेकिन कुछ लोग फेफड़ों को बीड़ी सिगरेट का धुआं सोखने के लिए इस्तेमाल करते हैं। एक आम धूम्रपान करने वाले व्यक्ति के फेफड़ों को अगर आप निचोड़ कर देखें तो इतनी मात्रा में आपको साल भर का कैंसर पैदा करने वाला टार मिलेगा। इतना टार आपको बीमार, बहुत बीमार बनाने के लिए काफी है. ಮನುಷ್ಯನ ಸ್ಪಂಜಿನಂತಿರುವ ಶ್ವಾಸಕೋಶ ಗಾಳಿ ಹೀರಿಕೊಳ್ಳುವುದಕ್ಕಾಗಿದೆ. ಆದರೆ ಕೆಲವರು ಶ್ವಾಸಕೋಶವನ್ನು ಬೀಡಿ ಸಿಗರೆಟ್ನ ಹೊಗೆ ಹೀರಿಕೊಳ್ಳುವುದಕ್ಕಾಗಿ ಬಳಸುತ್ತಾರೆ. ಸಾಮಾನ್ಯವಾಗಿ ಧೂಮಪಾನ ಮಾಡುವ ವ್ಯಕ್ತಿಯ ಶ್ವಾಸಕೋಶವನ್ನು ಹಿಂಡಿ ನೋಡಿದರೆ ಇಷ್ಟು ಪ್ರಮಾಣದಲ್ಲಿ ಒಂದೇ ವರ್ಷದಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಟಾರ್ ಸಿಗಬಹುದು. ಎಷ್ಟೊಂದು ಟಾರ್ ಎಂದರೆ ನಿಮಗೆ ಅನಾರೋಗ್ಯ, ಬಹಳವೇ ಅನಾರೋಗ್ಯ ತರಲು ಸಾಕು. ನಮಸ್ಕಾರ, ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಮ್ಯೂಸಿಕ್ ಅಲೆಯರ್ಸ್. ನಾನು ಆರ್ ಜೆ ಸುಧೀಂದ್ರ ನಿಮ್ಮ ಜೊತೆಯಲ್ಲಿ. ಭೂಮಿ ಮೇಲೆ ಅನೇಕ ಬಗೆಯ ಸಂಬಂಧಗಳಿವೆ. ಇಂತಹ ಸಂಬಂಧಗಳಲ್ಲಿ ವಿಶೇಷವಾದ ಸಂಬಂಧ ಅದು ಅಣ್ಣ ತಮ್ಮನ ಸಂಬಂಧ. ಅಕ್ಕಿಗೂಡು ಒಂದು ಮುದ್ದು ಮರಿ ಎರಡು, ಆಡಿದ್ದವು ಕೂಡಿ ಹಾರಿದ್ದವು ಜೋಡಿ, ನೋಡಲು ಬಂದು ಕಣ್ಣು ಸಾಲದಾಗಿತ್ತು, ಕಾಣಲು ಇಂದು ಕಣ್ಣೇ ಬೇಡದೆ ಹೋಯ್ತು. ಅಕ್ಕಿಗೂಡು ಒಂದು ಮುದ್ದು ಮರಿ ಎರಡು. ಹುಟ್ಟಾ ಹುಟ್ಟಾ ಅಣ್ಣ ತಮ್ಮ ಒಂದಾದರೆ ಬೆಳೆದಂಗೆಲ್ಲ ದಾಯಾದಿತವಾದರೆ, ಗಾದೆ ಮಾತು ಇಲ್ಲೂ ನಿಜಾದಂಗೆ, ತಾಯಿ ಅನ್ನೋ ಜೀವ ತಾಳದಿಂತ ನೋವ, ಎದೆ ಹಾಲು ಕೊಟ್ಟೋಳ ಎದೆ ಇರಿದಂಗೆ ಮನೆತನ ಮಾನ ಮಣ್ಣ. ಬನ್ನಿ ಸರ್. ಸರ್, ಇದು ರೋಲ್ ಕ್ಯಾಮ್ರಾ, ಡಿಜಿಟಲ್ ಕ್ಯಾಮ್ರಾ ಆಗಿದ್ರೆ 10 ನಿಮಿಷದಲ್ಲಿ ಪ್ರಿಂಟ್ ಹಾಕೊಡ್ತಿದ್ದೆ. ಇದು ಡೆವಲಪ್ ಮಾಡಿ ಪ್ರಿಂಟ್ ಹಾಕೊಡೋದಕ್ಕೆ 1 ಅವರ್ ಆದರೂ ಆಗುತ್ತೆ. ಸೊ ವೆಯ್ಟ್ ಮಾಡ್ತೀರಾ ಅಥವಾ ಆಮೇಲೆ ಬರ್ತೀರಾ? ಓಕೆ ಸರ್, ಪ್ಲೀಸ್ ಕೂತ್ಕೊಳ್ಳಿ. ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವ ಎಲ್ಲ ಘಟನೆಗಳಿಗೂ ಒಂದು ಬಲವಾದ ಕಾರಣ ಇದ್ದೇ ಇರುತ್ತಂತೆ. ಆದರೆ ನನ್ನ ಜೀವನದಲ್ಲಿ ನಡೆದ ಘಟನೆಗಳಿಗೆ ಕಾರಣ ಏನು ಅಂತಲೇ ಗೊತ್ತಿಲ್ಲ. ಈ ಫೋಟೋದಲ್ಲಿರೋದು ನಾನು ಮತ್ತು ರಜನಿ.
ನನಗಿಂತ ಒಂದು ವರ್ಷ ದೊಡ್ಡವನು. ನಾವಿಬ್ರು ನೋಡೋದಕ್ಕೆ ಒಂದೇ ಥರ ಇದ್ವಿ. ಆದರೆ ಒಂದು ಡಿಫ್ರೆನ್ಸ್ ಅಂದರೆ ರಜನಿಗೆ ಹುಟ್ಟುತ್ತಾನೆ ಸೀಳು ತುಟಿ. ನಾವು ಚಿಕ್ಕವರಿದ್ದಾಗಲೇ ನಮ್ಮಪ್ಪ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ರು. ನಮ್ಮನ್ನು ಸಾಕೋ ಜವಾಬ್ದಾರಿ ಅಮ್ಮನ ಮೇಲೆ ಬಿತ್ತು. ಅಮ್ಮ ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಟೀಚರಾಗಿ ಕೆಲಸಕ್ಕೆ ಸೇರಿಕೊಂಡ್ರು. ರಜನಿ ಸೀಳು ತುಟಿ ನೋಡಿ ಎಲ್ಲರೂ ಆಡ್ಕೋತಾರೆ ರೇಗಿಸ್ತಾರೆ ಅಂತ ನೀನಾದರೂ ಅವನ್ನ ಚೆನ್ನಾಗಿ ನೋಡ್ಕೋಂತ ಒಂದೇ ಕ್ಲಾಸಿಗೆ ಸೇರಿಸಿದ್ರು. ನನಗೆ ಓದಕ್ಕಿನ್ನ ಆಟದ ಕಡೆ ಜಾಸ್ತಿ ಗಮನ ಇತ್ತು, ರಜನಿಗೆ ಆಟಕ್ಕಿನ್ನ ಓದೋ ಕಡೆ ಜಾಸ್ತಿ ಗಮನ ಇತ್ತು. ಅಮ್ಮನಿಗೆ ಸ್ಕೂಲಲ್ಲಿ ಬರ್ತಿದ್ದ ಸಂಬಳ ತುಂಬಾನೇ ಕಮ್ಮಿ. ಅದರಲ್ಲೂ ದುಡ್ಡು ಉಳಿಸಿ ಚೇತನ್ ಅವ್ರ ಅಮ್ಮನ ಹತ್ರ ಚೀಟಿ ಹಾಕಿದ್ರು. ಅದಲ್ಲ ಏನು ಬೇಡ, ಮೊದಲು ದುಡ್ಡು ಕೊಡು ಅಷ್ಟೇ. ದುಡ್ಡಿಲ್ಲ ಹೋಗು. ಚೇತನ್ ಒಬ್ಬ ಬುದ್ಧಿಮಾಂದ್ಯ ಹುಡುಗ, ನನಗೆ ಅವನ್ ಕಂಡ್ರೇನೆ ಆಗ್ತಿರ್ಲಿಲ್ಲ. ಆದ್ರೆ ರಜನಿಗೆ ಚೇತನ್ನೇ ಬೆಸ್ಟ್ ಫ್ರೆಂಡ್. ಯಾಕೆಂದ್ರೆ ರಜನಿ ಹತ್ರ ಯಾರು ಸೇರ್ತಿರ್ಲಿಲ್ಲ. ಚೇತನ್ ಅವರಮ್ಮ ಚೀಟಿ ದುಡ್ಡು ಕೇಳಕ್ ಹೋದಾಗೆಲ್ಲಾನು ನಮ್ಮಮ್ಮನ್ನ ಬಾಯಿಗೆ ಬಂದಂಗೆ ಬೈದ್ ಕಳಿಸ್ತಿದ್ಲು. ನನಗೆ ಅವ್ರ ಮೇಲೂ ತುಂಬಾ ದ್ವೇಷ ಇತ್ತು. ಆ ಕೋಪನ ಚೇತನ್ ಮೇಲೆ ತೀರಿಸ್ಕೋತಾ ಇದ್ದೆ. ರಜನಿ, ಅಮ್ಮ ನಿಂಗೆ ಆಪರೇಷನ್ ಮಾಡಿ ಬಾರೋ, ನಿನಗೆ ಆಪರೇಷನ್ ಮಾಡಿಸಿ ಆಯ್ತಾ? ಏ ಸುಮ್ಮನೆ ಬಾರೋ, ಭಯ ಪಡ್ಬೇಡಪ್ಪ, ಧೈರ್ಯವಾಗಿರು. ಆಪರೇಷನ್ ಆದ್ಮೇಲೆ ನಿಂಗೊಂದು ಒಳ್ಳೆ ಶೂ ಕೊಡಿಸ್ತೀನಿ ಅಂತ ಹೇಳಿದೀನಿ. ನನಗೆ ಶೂ? ಏ ಹೋಗ, ನಾನಿದ್ದೀನಲ್ಲ, ಏನೂ ಆಗಲ್ಲ, ಹೆದರ್ಬೇಡ ರಜನಿ. ಅಮ್ಮ ಇಷ್ಟೆಲ್ಲ ಒದ್ದಾಡ್ಕೊಂಡು ಚೀಟಿ ಕಟ್ಟಿ ದುಡ್ಡು ಉಳಿಸ್ತಾ ಇದ್ದಿದ್ದು ರಜನಿ ಸೀಳು ತುಟಿನ ಸರ್ಜರಿ ಮಾಡಿಸೋದಕ್ಕೆ. ಅಮ್ಮ ಯಾವಾಗ್ಲೂ ರಜನಿ ಬಗ್ಗೆನೇ ಜಾಸ್ತಿ ಕೇರ್ ಮಾಡ್ತಿದ್ಲು. ನಾನು ಏನ್ ಕೇಳಿದ್ರು ತೆಕ್ಕೊಡ್ತಿರ್ಲಿಲ್ಲ. ಒಳ್ಳೆ ಮಕ್ಕಳಿಗೆ ದೇವ್ರು ಕೊಡೋ ಗಿಫ್ಟ್ ಅಪ್ಪ ಇದು. ಅಮ್ಮ ರಜನಿನ ಜಾಸ್ತಿ ಕೇರ್ ಮಾಡೋದ್ ನೋಡಿ ನಾನು ರಜನಿ ಮೇಲೆ ಹೊಟ್ಟೆ ಕಿಚ್ಚಿಟ್ಕೊಂಡೇ ಬೆಳೆದೆ. ಬಟ್ಟೆ ಕೊಡಿಸ್ತೀನಿ, ಹೊಸ ಶೂ ಕೊಡಿಸ್ತೀನಿ, ಸಲ್ಟೋ ಹೊಸ ಜೀನ್ಸ್ ಪ್ಯಾಂಟು ಹೊಸಿ ಅಲ್ಲಿ ಇಲ್ಲಿ ಹರ್ಕೊಂಬಿಟ್ರೆ ಸೂಪರ್ ಏಟ್. ಸ್ಮೈಲು ಕೊಟ್ಟೋಳ ಗಡ್ಡೆ ಹಿಡ್ಕೊಂಡು ನೀ ಹಿಂದೆ ಬಿದ್ರೆ ಆಗೋಯ್ತೀಯ ಸೈಂಟಿಸ್ಟ್. ಕಾಲದಲ್ಲಿ ಹುಡುಗಿರು ತಲೆಗೆ ಮುಡ್ಕೋತಿದ್ರು ಹೂವ, ಆದ್ರೆ ಈ ಕಾಲದಲ್ಲಿ ಇಡ್ತಾರೆ ಹುಡುಗರು ಕಿವಿಗೆ ಹೂವ. ಅಂಗಡಿ ಹತ್ರ ನಿಂತು ನಂಬರ್ ಕೊಟ್ಟು ವಾಪಸ್ ಫೋನ್ ಮಾಡಿ.
ಕಾಲದಲ್ಲಿ ಹುಡುಗಿರಿಗೆ ಫೋನ್ ಮಾಡಬೇಕಾದ್ರೆ ಎಸ್ಟಿಡಿ ಬೂತ್ಗೆ ಹೋಗಿ ಬರಬೇಕಾಗಿತ್ತು. ಆದರೆ ಈ ಕಾಲದಲ್ಲಿ ಅವರ ಫೋನ್ಗೆ ಕರೆನ್ಸಿ ಹಾಕ್ಸ್ಬಿಟ್ಟು ಫೋನ್ ಬರುತ್ತೆ ಅಂತ ಹುಚ್ಚನ ಈ ಥರ ಕಾಯ್ತಾನೇ ಇರ್ತೀವಿ. ಓದಿದ್ರೆ ದೇಶಕ್ಕೆ ದಾರಿ. ಆದ್ರೆ ಈ ಕಾಲದಲ್ಲಿ ಕೆಲವರು ಹುಡುಗರ ಜೊತೆನೆ ರಜನಿ ಚೆನ್ನಾಗಿ ಓದೋದ್ರ ಜೊತೆಯಲ್ಲಿ ಕವಿತೆ ಬರೆಯೋದ್ರಲ್ಲಿ ಮತ್ತೆ ಮಾಡರ್ನ್ ಆರ್ಟ್ಸ್ ಅಲ್ಲಿ ಒಳ್ಳೆ ಹೆಸರು ಮಾಡ್ತಿದ್ದ. ಇದೇನ್ ಪೇಂಟಿಂಗ್ ರೀ ಇದು, ಏನು ಅರ್ಥನೇ ಆಗ್ತಾ ಇಲ್ಲ. ಇದು ಮಾಡರ್ನ್ ಆರ್ಟ್ಸ್ ಕಣೆ, ಅದನ್ನ ಬಿಡಿಸೋ ರೀತಿನೇ ಹಾಗೆ, ಅದಕ್ಕೆ ಬೇಕಾದಷ್ಟು ಅರ್ಥಗಳಿರುತ್ತೆ. ಅದನ್ನ ಬಿಡಿಸೋರು ಇಲ್ಲೇ ಇದಾರೆ, ಕೂಗ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ನನ್ನ ಹೆಂಡತಿಗೆ ಪೇಂಟಿಂಗ್ ಅರ್ಥ ಆಗಿಲ್ವಂತೆ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಹಂಗೇನಿಲ್ಲ, ಇಬ್ಬರಿಗೂ ಅರ್ಥ ಆಗಿಲ್ಲ, ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ಏನೇನು ಅಂದ್ರೆ, ಒಂದು ಆಡು, ಆಡು ಒಳಗಡೆ ಒಂದು ಮರ ಇದೆ, ಮರದ ಮೇಲೆ ಅನಗೊಂಡ ಆವು. ಮಕ್ಕಳ ಹಂಗೆಲ್ಲ ನಗಬಾರ್ದು. ಅಂಕಲ್ ನಾ ಸಾರಿ ಕೇಳಿ. ಪರವಾಗಿಲ್ಲ ಬಿಡಿ, ನೋ ಪ್ರಾಬ್ಲಮ್ ಮಕ್ಕಳ, ಬರ್ತೀನಿ. ಬಾಯ್. Dear students, life is equal to... Excuse me, sir. Yes? Memo ide. Togappa. Thank you, sir. Dear students, ide shukravara KH Kala Saudhadalli ಕವಿತೆ ಹೇಳೋ ಕಾಂಪಿಟೇಷನ್ ನ ಏರ್ಪಾಡು ಮಾಡಿದ್ದಾರೆ. ನಿಮ್ಮಲ್ಲಿ ಯಾರಿಗಾದ್ರೂ ಕವಿತೆ ಹೇಳೋ ಹವ್ಯಾಸ ಇದ್ರೆ ಇದರಲ್ಲಿ ಭಾಗವಹಿಸಬಹುದು. ಇಟ್ ವಿಲ್ ಬಿ ಎ ನೈಸ್ ಈವೆಂಟ್, ದಟ್ಸ್ ಇಟ್. ಲೇಡೀಸ್ ಅಂಡ್ ಜೆಂಟ್ಸ್ ಇಬ್ರು ಹೋಗ್ಬೋದಾ ಸರ್? ಈ ಸ್ಪರ್ಧೆ ನಿನ್ನಂತವರಿಗಲ್ಲ, ರಜನಿ ಅಂತವರಿಗೆ. ಚಿಕ್ಕ ಕಾಂತ, ನಾಳೆ ಯಾವುದೇ ಕಾರಣಕ್ಕೂ ಅವನ್ ಕಾಂಪಿಟೇಷನ್ ಬರಬಾರ್ದು. ಯಾಕೆ? ಅವನೇನ ಕಾಂಪಿಟೇಷನ್ ಬಂದು ಅವನ ಕವಿತೆ ಚೆನ್ನಾಗಿದ್ದು ಒಳ್ಳೊಳ್ಳೆ ಡೌಗಳು ಅವನಿಗೆ ಬಿದ್ದೋಗ್ಬಿಟ್ರೆ ನಾನು ಉಟ್ಟಿ ವೇಸ್ಟ್ ಆಗಲ್ಲ. ಪಾಪ ಕಣಲ್ಲ. ಯಾವ್ದ ಪಾಪ? ಒಳ್ಳೆ ಫಿಗರ್ ಅವನಿಗೆ ಬಿದ್ದೋದ್ರೆ ಅದು ಮಹಾ ಪಾಪ. ನಂಗದೆಲ್ಲ ಗೊತ್ತಿಲ್ಲಪ್ಪ. ಹೆಂಗಾದ್ರೂ ಮಾಡಿ ನಾಳೆ ಅವನು ಕಾಂಪಿಟೇಷನ್ ಬರ್ಕೂಡುದು, ಹಂಗೇನಾದ್ರು ಐಡಿಯಾ ಕೊಡ್ರಿ. ಇವಾಗ ಏನು, ನಾಳೆ ಅವನ್ ಕಾಂಪಿಟೇಷನ್ ಬರ್ಬಾರ್ದು. ಯಸ್, ಅಷ್ಟೇ ತಾನೇ. ಬಾ. ಅಂದಾಗೆ ರಜನಿ, ಕವಿತೆ ಹೇಳೋ ಕಾಂಪಿಟೇಷನ್ಗೆ ನೀನ್ ರೆಡಿ ಆಗಿದ್ದೇನಪ್ಪ? ಇಲ್ಲ, ಎಕ್ಸಾಮ್ ಇದೆಯಲ್ಲ, ಓದ್ಕೊಬೇಕು, ಅದಕ್ಕೆ ಕಾಂಪಿಟ್ ಮಾಡೋದಿಲ್ಲ. ಸರಿಯಪ್ಪ. ಮಗ, ನೀನ್ ಎಕ್ಸಾಮ್ ಪ್ರಿಪೇರ್ ಆಗು. ರಜನಿ, ಕಾಂತ, ಭಗವಂತ ನಿನಗೆ ಯಾವುದೋ ಒಳ್ಳೆ ಜಾಗದಲ್ಲಿ ಮಚ್ಚ ಇಟ್ಟವನೇ ಕಣ. ನಾವು ತಪ್ಪಿಸಲ್ಲ, ಅವನೇ ಬರಲ್ಲ ಅಂತ ಅವನೇ. ನೀನು ರ್ಯಾಂಕ್ ಸ್ಟೂಡೆಂಟು ನನಗೆ ಗೊತ್ತು,
ಅದಕ್ಕೆ ಬಿಲ್ಡಪ್ ಕೊಡಕ್ಕೆ ಬಸ್ ಸ್ಟಾಪ್ ಅಲ್ಲಿ ಬಾತ್ರೂಮ್ ಅಲ್ಲೆಲ್ಲ ಕುತ್ಕೊಂಡು ಓದುವಂತ ಅವಶ್ಯಕತೆ ಇಲ್ಲ. ನೀನೇನ್ ಸೈಂಟಿಸ್ಟ್ ಆಗ್ಬೇಕಾಗಿಲ್ಲ. ಬುಕ್ ಅಲ್ಲಿ ಎಷ್ಟಿದ್ಯಾ ಅಷ್ಟು ಓದ್ಕೊಂಡು ಪಾಸ್ ಮಾಡು, ಬಸ್ ಬರುತ್ತೆ ಮನೆಗೆ ಹೋಗು. ಅಯ್ಯೋ ರಾಮ್, ನೀನ್ ಮನೆಗೆ ಬರಲ್ವ? ಫಸ್ಟ್ ಬೆಂಚ್ ಅಲ್ಲಿ ಕುತ್ಕೊಳ್ಳೋರು ಫಸ್ಟ್ ಮನೆಗೆ ಹೋಗಿ, ಲಾಸ್ಟ್ ಬೆಂಚ್ ಅಲ್ಲಿ ಕುತ್ಕೊಳ್ಳೋರು ಲಾಸ್ಟ್ ಅಲ್ಲಿ ಬರ್ತೀವಿ. ಎಕ್ಸಾಮ್ ಟೈಮ್ ಹತ್ರ ಬಂದಪ್ಪ ಓದ್ಕೊಮೆ. ಓ ಇಲ್ಲ ಅಂದ್ರೆ ಕಟ್ಟ ಆಗ್ಬಿಡುತ್ತೆ ಗೊತ್ತಾ ನಿನ್ಗೆ? ಸುಮ್ನೆ ಮಾತಾಡ್ತೀಯ ನೀನು. ಹಲೋ, ಆಡ ಹೆಕ್ಳೆಲ್ಲ ಅಡ್ಡದಲ್ಲಿ ಜಾಸ್ತಿ ಓದ್ ನಿಂತ್ಕೋಬಾರ್ದು. ಹೋಗಪ್ಪ, ಇವಾಗ ಮುಂತಾಗಲ್ಲಪ್ಪ, ಎಕ್ಸಾಮ್ ಟೈಮ್ ಹತ್ರ ಬಂದಿದೆ ಅಂತ ಭಯ ಮಕ್ಕಳು ನಿಮ್ಗೆ ಎನ್ನ ಓದ್ಕೊಮೆ ನಾನೇ. ಏ ಜಾಬ ಬತ್ತಮ್ನ, ಅಮ್ಮ ಕೇಳಿದ್ರೆ ಏನ್ ಹೇಳಿ? ಅಮ್ಮಿ ಪೂಚೇತ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಳಾಗ್ತಾವ್ರೆ ಅಂತ ಹೇಳು. ಟೂ ಅವರ್ ಸ್ಪೆಷಲ್ ಕ್ಲಾಸ್ ಇದೆ, ಆಮೇಲೆ ಬರ್ತೀನಿ ಅಂತ ಹೇಳು. ಆಯ್ತು ಮೇಡಪ್ಪ, ಹೇಳ್ತೀನಿ, ಜಲ್ದಿ ಮನೆಗೆ ಬಂದ್ಬಿಡು, ಲೇಟ್ ಮಾಡ್ಕೊಂಬೇಡ. ಸಾಕತ್ತಾಗವ್ಳೆ, ಸುಮ್ಮನೆ ನಗ್ತಾವ್ಳೆ, ಕದ್ದು ನೋಡ್ತಾವ್ಳೆ, ಬಿದ್ದೆ ಬೀಳ್ತಾಳೆ. ಅವ್ರಣ್ಣ ಕಾಟನ್ ಪೇಟೆ ಪಂಟ್ರು, ಬಿದ್ದೆ ಬೀಳ್ತಾಳೆ. ಯಾವ ಪಂಟ ಆದ್ರೆ ನನಗೇನೆ ಯಾವಬೇಕು ನೋಡ್ಕೊಂಡಿರು. ಆ ಪಂಟ್ರು ನಾನ್ ನೆಂಟ್ರು ಮಾಡ್ಕೊಂಡು ಇವ್ಳು ನನ್ನ ಎಂಡ್ರು ಮಾಡ್ಕೊಂಡ್ಬಿಡ್ತೀನಿ. ಒಳ್ಳೆ 60-40 ಕಾರ್ನರ್ ಬಿಡಿಯ ಸೈಟ್ ತರ ಅವಳೆ, ಮೆಜೆಸ್ಟಿಕಲ್ ಸ್ವೆಟರ್ ಮಾಡೋರು ಮೊಮ್ಮಗಳ ತರ. ನೋಡಿದೆ ಕೋಟಿ ಕೋಟಿ ಬಿಟ್ಟಪ್ಪ ನೋಟ್ಲು ಬೋಟಿ ಲವ್. ಆ ಕಾಲೇಜ್ಗೆ ಹೋದ್ರೆ ಲೆಕ್ಚರರ್ಗಳ ಕಾಟ, ಮನೆಗ್ ಬಂದ್ರೆ ನಿನ್ ಕವಿತೆ ಕಾಟ, ಇನ್ನೇನು ನಮ್ ಸ್ವೆಟರ್ ಮಾರೋಳು ಬಂದು ನನ್ಗೊಂದು ಲಿಪ್ ಕಿಸ್ ಕೊಟ್ಬಿಡ್ತಾ ಇದ್ಲಮ್ಮ, ಅಷ್ಟಲ್ಲಿ ಎದೆ ಮೇಲಿಕೊಂಬಿಟ್ಟೆ. ಇಷ್ಟೊತ್ತಿನಲ್ಲಿ ಯಾಕೋ ನನ್ನ ಬೋಟಿ ಕೋಟಿ ಪಾಟಿ ಇಂತೆಲ್ಲ ಗೋಳಿ ಕೂತಾ ಇದ್ಯಾ? ಓ ಸ್ವೀಟಿ ಮಲ್ಕೊಳ್ಳಲ್ಲ ಸುಮ್ಮನೆ, ದೊಡ್ಡ ಗಾನಕ್ಕೆ ಹೋಗಿಲ್ಲ ಇವನು. ಓ ಬೇಬಿ, ಕಟ್ಟೆಚ್ಚರ ಹೀಗೂ ಉಂಟು. ಬಂದೆ ತಾಳೆ, ಗುಡ್ ನೈಟ್. ದೊಡ್ಡ ಗಾಳಿ ಹೋಗಿಲ್ಲ ಇನ್ನು. ನಾನೊಬ್ಬ ಒಬ್ಬ 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 ಪರಮಾತ್ಮ, ನಮ್ಮಮ್ಮ ಬಟ್ಟೆ 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 ಒಲಿತಾವಳೆ, ನನಗಂತೂ ಏನೋ ಗುನ್ನಿಸಿಡ್ತಾಳೆ. ರಜನಿ ತಗೋ. ಓಹೋ, ಕರ್ಣನಿಗೆ ಕುಂತಿಯಿಂದ ರಕ್ಷಾ ಕವಚ. ಇನ್ಮೇಲೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಚಳಿ ಇರುತ್ತೆ, ಹೊರಗಡೆ ಹೋಗುವಾಗ ಇದನ್ ಹಾಕೊಂಡು ಹೋಗಪ್ಪ. ಅಯ್ಯೋ ರಾಮ, ಯಾಕಪ್ಪ ಇದು? ಯಾಕಮ್ಮ ಬ್ರಾಂಡೆಡ್ ಜಾಕೆಟ್? ದುಡ್ಡು ಜಾಸ್ತಿ ಆಗ್ಲಿಲ್ವಾ? ಲೇಬಲ್ ಮಾತ್ರ ಬ್ರಾಂಡೆಡ್ ಕಣೋ, ಜಾಕೆಟ್ ಲೋಕಲ್ಲೇ. ಅವನಾ, ಈಗೆಲ್ಲ ಜನ ಬಟ್ಟೆಗೆ ಬೆಲೆ ಕೊಡೋದು. ಒಳ್ಳೆ ಬಟ್ಟೆ ಹಾಕೊಂಡು ಹೋದ್ರೆ ಒಳ್ಳೆಯವರು ಅಂತ ಟ್ರೀಟ್ ಮಾಡ್ತಾರೆ. ಒಳ್ಳೆ ಬಟ್ಟೆ ತಗೊಳ್ಳೋ ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ವಲ್ಲ, ಅದಕ್ಕೆ ನಾನೇ ಬ್ರಾಂಡೆಡ್ ಲೇಬಲ್ ಹಾಕ್ಬಿಟ್ಟೆ. ಕರಿ ಕಾಗಗೆ ಬಿಳಿ ಬಣ್ಣ ಹೊಡೆಯೋ ಕೆಲಸ ಬೇಕಿತ್ತಾ ನಿನಗೆ? ಯಾವತ್ತಿದ್ರು ಬಣ್ಣ ಬಯಲಾಗಲ್ವಾ ಸರ್ಸ? ಶ್ರೀಮಂತರು ಅನ್ನಿಸ್ಕೊಳ್ಳೋ ಚಟ ಯಾಕ್ ಬೇಕಮ್ಮ ನಿನಗೆ? ಅವನು ಮುಂದೆ ಚೆನ್ನಾಗಿ ಓದಿ
ಒಳ್ಳೆ ಆಫೀಸರ್ ಆಗ್ಬೇಕು ಅಂತಿರೋನು. ಅವನಿಗೆ ಅವನ ರೆಪ್ಯುಟೇಷನ್ ಮುಖ್ಯ. ಹ್ಮ್, ನಾನು ನೋಡ್ತೀನಿ ಅವನ ಆಫೀಸರ್ ಆಗ್ತಾನೋ ಆಫೀಸ್ ಬಾಯ್ ಆಗ್ತಾನೋ, ನಾನು ಕಣ್ಮುಂದೆ ನೋಡೇ ನೋಡ್ತೀನಿ. ಕೊಡು ಕೊಡು ಕೊಡು, ಎಲ್ಲ ಕೊಡು. ಈ ಮಿಕ್ಕಿದೆಲ್ಲ ಉಪ್ಪಿಟ್ಟು ಇದನ್ನು ಅವನಿಗೆ ಕೊಡು, ಎಲ್ಲ ತಿನ್ಕೊಡ್ಲಿ. ಮಮ್ಮಿ ಲವ್, ಕಾಲವನ್ನು ತಡೆಯೋರು ಯಾರು ಇಲ್ಲ. ಅಲ್ಲ ನನ್ ಮಗಳು ಇರೋ ನೀನು ಕಿರಾತಕ, ಅದೇನ್ ಬುದ್ಧಿ ಕಲ್ತಿದನೋ. ಇರೋದು ಒಬ್ಬ ಅಣ್ಣ, ಅದ್ ಯಾಕಂಗ ಆಡ್ತಾನೋ ಏನೋ. ಹೊಸ ಟಿ ಶರ್ಟು, ಹಳೆ ಜೀನ್ಸ್ ಪ್ಯಾಂಟು, ಹಳೆ ಪದ್ಧ ಬಾಯಿಗೆಲ್ಲ ಹೊಡ್ಕೊಂಡೆ. ತೂತು ಬಾ. ಓಕೆ ಬಾ, ಹಿಂಗಾದ್ರೂ ಮಾಡಿ 2,000 ರೂಪಾಯಿ ನಮ್ಮ ಫ್ರೆಂಡ್ಸ್ ಹತ್ರ ಎವಿಡೆನ್ಸ್ ಮಾಡಿಕೊಂಡು PVR ಗೋಲ್ಡ್ ಕ್ಲಾಸಲ್ಲಿ ಹಂಗೆ ಕುತ್ಕೊಂಡು ಪಿಕ್ಚರ್ ನೋಡ್ಕೊಂಡು. ಹಾಂ, ಯಾರು ಬಂದಂಗಾಯ್ತಲ್ಲ. ಏನು ಮರೆ, ಹೊಸ ಜಾಕೆಟ್ ಸಿಕ್ತು ಅಂತ ಫುಲ್ಲು ಹಾಕ್ಕೊಂಡು ಬಿಲ್ಡಪ್ ಕೊಡ್ತಾ ಇದ್ದೀರಾ? ಹಾ, ಇನ್ ಬ್ರ್ಯಾಂಡ್ ಏನು ಅಲ್ಲಪ್ಪ, ಅಲ್ಲೋ ಅಲ್ಲೋ ಕೊಡಲ್ಲ, ಬಿಚ್ಚು ಕೊಡ ನಂಗೂ ಹಾಕೋ ನಂಗೂ ಕೊಡಮ್ಮ. ನನಗೆ ಗೊತ್ತು, ನಾನು ಲೋಕಲ್ ಹಾಕ್ಕೊಂಡ್ರು ಬ್ರ್ಯಾಂಡೆಡ್ ಥರನೇ ಕಾಣೋದು, ನೀನು ಬ್ರ್ಯಾಂಡೆಡ್ ಹಾಕ್ಕೊಂಡ್ರು ಲೋಕಲ್ ಥರನೇ ಕಾಣೋದು. ಗೊತ್ತಾಯ್ತಾ? ಬರ್ಲಾ ಗುತ್ತೇ ಕಾಂತ ನಹಿ ಕನ್ವರ್ ಲಾಲ್ ಬೋಲೋ. ನಮ್ಗೆ ಬೇಪ್ತ ಕೆಚ್ಚಕ ಪ್ರೋಗ್ರಾಮ್ ಇದೆ, ನೀನು ಮುಚ್ಕೊಂಡು ಕುತ್ಕೊಂಡು ಬಯಾಲಜಿ ಓದ್ಕೋ ಅಷ್ಟೇನೆ, ಬರ್ಲಾ ಗುತ್ತೇ. ಮಮ್ಮಿಗೇನಾದ್ರೂ ನಮ್ ಜಾಕೆಟ್ ಬಗ್ಗೆ ಹೇಳಿದ್ರೆ ಗೊತ್ತಲ್ಲ. ಇಲ್ಲೋಡು ಟಕ ಟಕ ಬಂದ್ಮೇಲೆ ಫುಲ್ಲು ರಿಪೇರಿ. ಆ ಬಾಯ್, ಇವನು ಓದ್ನ ಮಿಟ್ ಮುಟ್ಟು ಯಾವ್ದಾನ ಪಿಕ್ಚರ್ ತೆಗೆದುಕೊಂಡ್ಬಿಡ್ಬೇಕು, ಚೆನ್ನಾಗಿ ಎಲ್ಲ ಆಡ್ತಾನೆ, ಆಕ್ಟಿಂಗ್ ಮಾಡ್ತಾನೆ. ಸೌಂಡ್ ಬಾಕ್ಸ್ ಅಪ್ಪ ಹೇಳುದು, ಹಲೋ ನಾವು ಬಾಯ್ಸ್ ಇದೀವಿ. ಓಕೆ ಓಕೆ, ಹಾಯ್ ಬಾಯ್ಸ್, ಹಾಯ್, ಎ ವಾರ್ಮ್ ವೆಲ್ಕಮ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು. ಸಾಯಿನಾರಾ ಸಾಯಿನಾರಾ. ಈ ಸುಂದರ ದಿನವನ್ನ ಕವಿತೆ ಕೇಳ್ಕೊಂಡು ಕಳೆಯೋದಕ್ಕೆ ನಾವು ರೆಡಿ ಇದೀವಿ. ಕವಿತೆ ಹೇಳೋಕೆ ನೀವು ರೆಡಿ ಇದ್ದೀರಾ? ರೆಡಿ 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 ರೆಡಿ. ವೆರಿ ಗುಡ್, ಹಾಗಿದ್ರೆ ಕಾಂಪಿಟೇಷನ್ ಸ್ಟಾರ್ಟ್ ಮಾಡೋಣ. ಮಾಡಣ ಮಾಡಣ ಮಾಡಣ, ನೀವು ಶುರು ಹಚ್ಕೊಳ್ಳಿ, ನಾವು ನೋಡೋಣ. ಇವತ್ತು ನಿಮ್ ಕವಿತೆ ಜಡ್ಜ್ ಮಾಡೋದಕ್ಕೆ ನಮ್ ಜೊತೆಗಿದ್ದಾರೆ ದಿ ಫೇಮಸ್ ಲಿರಿಕ್ ರೈಟರ್ ಮಿಸ್ಟರ್ ಕವಿರಾಜ್. ಲೆಟ್ಸ್ ವೆಲ್ಕಮ್ ಮಿಸ್ಟರ್ ಕವಿರಾಜ್ ಆನ್ ಸ್ಟೇಜ್. ಬನ್ನಿ ಬನ್ನಿ ಸ್ವಾಮಿ, ಬನ್ನಿ ಬನ್ನಿ. ಅಡ್ಡಿಲ್ಲ ಬುದೆ, ಅಡ್ಡಿಲ್ಲ. ಸರ್ ಪ್ಲೀಸ್ ಟೇಕ್ ಯುವರ್. ಹಾಯ್ ಹಾಯ್ ಎವ್ರಿಬಡಿ. ಏನ್ರಿ ಇದು, ಸ್ಟೂಡೆಂಟ್ ಸರ್ ರೌಡಿ ಸರ್ ಹೀಗ್ ಬಿಹೇವ್ ಮಾಡ್ತಿದ್ದಾರೆ? ಏನ್ ಸರ್, ಬಂದ ತಕ್ಷಣ ಯಾಕೆ ಕಿವಿಲೆ ಕವಿತೆ ಹೇಳ್ತಾರ ಹಂಗಿದೀರಾ? ಸ್ಟೂಡೆಂಟ್ಸ್ ಕಮ್ ರೌಡಿ ಸರ್. ಏನಪ್ಪ, ನೀವ್ ಆಕ್ಚುಲಿ ಕಿವಿರಾಜ ಕವಿರಾಜ ಸರ್? ಕವಿತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಗಿರ್ಬೇಕು ಅಂತ ನಮ್ ಕವಿರಾಜ್ ಸರ್ ಹೇಳ್ತಾರೆ ಸರ್. ಪ್ಲೀಸ್, ಕವಿತೆಗಳು ಚಿಕ್ಕದಾಗಿರ್ಬೇಕು, ಚೊಕ್ಕವಾಗಿರ್ಬೇಕು. ದೊಡ್ಡದಾಗಿದ್ರೆ? ದೊಡ್ಡದಾಗಿದ್ರೆ ಜನಗಳು ಎದ್ದೋಗೋ ಚಾನ್ಸಸ್ ಇರುತ್ತೆ. ಕವಿತೆಗಳು ಮನಸ್ಸು ಮುಟ್ಟೋ ತರ ಇರ್ಬೇಕು. ಮುಟ್ಟದೇ ಇದ್ರೆ ಮುಟ್ಟಿಸ್ಬೇಕು. ಎಲ್ಲಿ ತನಕ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಮುಟ್ಟಿಸ್ಬೇಕು. ಸೂಪರ್ ಸರ್ ನೀವು. ಹಾಗೆ ಕವಿತೆಗಳು ಭಾವನೆಗಳನ್ನ ಹುಟ್ಟಿಸೋ ತರ ಇರ್ಬೇಕು ಸರ್. ಹುಟ್ಟದರೆ ಇದ್ರೆ ಕಷ್ಟಪಟ್ಟು ಹುಟ್ಟಿಸ್ಬೇಕು ಸರ್. ಕಷ್ಟಪಟ್ಟು ಮಕ್ಕಳ ಚಪ್ಪಾಳೆಗಳನ್ನ ಗಿಟ್ಸೋ ತರ ಇರ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳ್ತೀನಿ, ಕವಿತೆಗಳು ನಿಮ್ಮ ಸ್ವಂತದ್ದಾಗಿರ್ಬೇಕು. ಬಾಡಿಗೆ ತಗೊಂಡ್ರೆ ಏನ್ ಸರ್ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಇಲ್ಲ ಸರ್. ಕದ್ಕೊಂಡ್ ಬಂದ್ಬಿಟ್ರೆ ಕದ್ರೆ ಜೈಲಿಗೆ ಹೋಗ್ಬೇಕು. ಕಷ್ಟಪಟ್ಟು ನಾವೇ ಹುಟ್ಟಿಸ್ತೀವಿ ಬಿಡಿ ಸರ್. ಹ್ಮ್, ಥ್ಯಾಂಕ್ ಯು. ನಾವ್ ಇವಾಗ ನಮ್ ಕವಿತೆ ಕಾಂಪಿಟೇಷನ್ ಶುರು ಮಾಡೋಣ. ಕವಿತೆ ಹೇಳೋದಕ್ ಬರ್ತಾ ಇದ್ದಾರೆ. ಮೊದಲೇದಾಗಿ ನಿಶಾ ಫ್ರಮ್ ಜೈನ್ ಕಾಲೇಜ್. ಒಂದು ದಿನ ರೋಡ್ ಅಲ್ಲಿ ಹೋಗ್ತಾ ಇದ್ದೆ ನಾನು. ರೋಡ್ ಸೈಡ್ ಅಲ್ಲಿ ಕಂಡೆ ಆಳುತ್ತಿರುವ ನಾಯಿ ಮರಿಯನ್ನು. ನಾನು ಅದನ್ನು ತಗೊಂಡು ಬಂದು ಮನೆಯಲ್ಲಿ ಸಾಕಿದೆ. ಈಗ ಅದು ದೊಡ್ಡದಾಗಿದೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಕವಿತೆ ಹೇಳಿ ಅಂದ್ರೆ ಯಾವ್ದು ನಾಯಿ ಮರಿ ಕತೆ ಹೇಳ್ತಿದ್ರಲ್ರಿ? ನಾನ್ ಹೇಳಿದ್ದು ಕವಿತೆನೆ ಸರ್. ಅದಕ್ ಟ್ಯೂನ್ ಹಾಕಿದ್ರೆ ಒಳ್ಳೆ ಹಾಡಾಗುತ್ತೆ. ಓ, ನೀವು ಆರೇಂಜ್ ಅಲ್ಲಿ ಇದ್ದೀರಾ? ಇದಕ್ ಟ್ಯೂನ್ ಬೇರೆ ಹಾಕ್ಬೇಕಾ? ಸರಿ, ಎ ಆರ್ ರೆಹಮಾನ್ ಅಡ್ರೆಸ್ ಕೊಡ್ತೀನಿ, ಹೋಗಿ ಕೊಟ್ಟು ಬನ್ನಿ. ಅಮ್ಮ, ಯಾರು ಬೇರೆಯವ್ರನ್ನ ಕರೆಯಮ್ಮ ಅಲ್ಲಿ. ಸರ್ ಬೇಡ, ಇಲ್ಲೇ ಕಳಿಸಿ ಸರ್, ನಮ್ ಚಿಕ್ಕ ಒಳ್ಳೆ ಟ್ಯೂನ್ ಹಾಕ್ತಾನೆ. ನಮ್ಮ ಮುಂದಿನ ಸ್ಪರ್ಧಿ ವಿನಯ್ ಫ್ರಮ್ ವಿಜಯ ಕಾಲೇಜ್. ಥ್ಯಾಂಕ್ ಯು ಮೇಡಮ್. ಹೋಗೋಣ ಬಾಗೇಳತಿ ನಾವಿಬ್ಬರು ಚಂದ್ರಲೋಕಕ್ಕೆ,
ಹೋಗೋಣ ಬಾಗೆಳತಿ ನಾವಿಬ್ಬರು ಚಂದ್ರಲೋಕಕ್ಕೆ, ಕಟ್ಟಿಕೊಳ್ಳೋಣ ಮನೆಯೊಂದನ್ನು ಅಲ್ಲೇ ಸ್ವಂತಕ್ಕೆ. ಹೊಟ್ಟೆಗೆ ತಿಂತೀರಪ್ಪ ಅಲ್ಲಿ? ಹೌದಲ್ವಾ, ಅಲ್ಲಿ ಯಾರೋ ಸರಿಯಾಗಿ ಹೇಳಿದ್ರು, ಅಲ್ಲಿ ಇನ್ನು ಪಾರ್ಕು ಮಾಲು ಥಿಯೇಟರ್ ಏನು ಕಟ್ಟಿಲ್ವಂತೆ, ಇನ್ನೊಂದ್ 20 ವರ್ಷ ತಡ್ಕೊಳಪ್ಪ. ನೀನ್ ಯಾರನ್ನ ಸತ್ತೋಗ್ರ ಸಿವಿಲ್ ಕಾಂಟ್ರಾಕ್ಟರ್ ಮಗಳ ಮದ್ವೆ ಆಗ್ಬಿಡಿ, ಅಲ್ಲಿ ಒಳ್ಳೆ ಮನೆ ಕಟ್ಕೊಡ್ತಾರೆ. ನೆಕ್ಸ್ಟ್ ಪ್ರಿಯಾ, ನಿನಗಾಗಿ ಮಾಡ್ಕೊಂಡ್ ಬಂದಿರುವೆ ಚಿಕನ್ ಬಿರಿಯಾನಿ. ಯಾವ್ದಮ್ಮ, ನಾಟಿ ಕೋಳಿನ ಫಾರಂ ಕೋಳಿನ? ಅಲ್ಲ ಗಿರಿರಾಜ, ಗೆಟ್ ಲಾಸ್ಟ್. ಈಗ ಕವಿತೆ ಹೇಳೋದಕ್ ಬರ್ತಾ ಇದ್ದಾರೆ ಪ್ರಿಯಾ ಫ್ರಮ್ ದಯಾನಂದ ಸಾಗರ್ ಕಾಲೇಜ್. ಚಳಿ ಇರಲಿ ಮಳೆ ಇರಲಿ ಬಿಸಿಲಿರಲಿ ನೆರಳಿರಲಿ, ಎಂದೆಂದು ನೀ ನನ್ನೊಂದಿಗಿರು. ಓ ಕ್ರೋಸಿನ್, ದೇಹ ಬಿಸಿಯಾದಾಗ ಕಣ್ಣು ಕೆಂಪಾದಾಗ ನೆನಪಾಗುವೆ ನೀ. ಓ ಕ್ರೋಸಿನ್, ಟೇಸ್ಟ್ನಲ್ಲಿ ನೀ ಕಹಿಯಾದರೂ ನೀ ವೇಸ್ಟ್ ಅಲ್ಲ ಕ್ರೋಸಿನ್. ನೀ ನನ್ನೊಂದಿಗೆ ಬೆರೆತ ಗಂಟೆಗಳಲ್ಲಿ ದೇಹ ತಂಪಾಗಿ ಹಿತವೆನಿಸುವುದು. ಓ ಕ್ರೋಸಿನ್, ನೀ ಎಂದೆಂದು ನನ್ನೊಂದಿಗಿರು, ನನ್ನ ಸಂಗಾತಿಯಾಗಿರು. ಓ ಕ್ರೋಸಿನ್. ಏನು, ಥ್ಯಾಂಕ್ ಯು. ಏನ್ ಸಕ್ಕತ್ತ ಪಡೆದ ನೋಡಯ್ಯ ಕವಿತೆ, ಹೆಂಗ್ ಸಲ ಮಾಡಿದೆ ನೋಡಯ್ಯ, ಸೂಪರ್ ಸೂಪರ್. ಓ ಯಾರಪ್ಪ ಅಲ್ಲಿ, ನನಗೊಂದು ಅನಾಸಿನ ತಂದ್ಕೊಡಪ್ಪ. ಅಲ್ಲ ಚಪ್ಪಾಳೆ ಹೊಡ್ದಲ್ಲ, ಅವ್ಳು ಹೇಳಿದ ಕವಿತೆ ಅಷ್ಟೊಂದು ಚೆನ್ನಾಗಿತ್ತ? ಏ ಯಾರ್ಗ ಇಷ್ಟ ಅದನ್ನ ಬಿಟ್ರೇನೋ, ನಂಡು ಬರೋದು ನನಗೆ ಇಷ್ಟ ಕಣೋ, ಖುಷಿ ಪಡಬಾರ್ದ? ಸ್ವಲ್ಪ ಕೇಳ್ತಿದ್ರೆ ಕಿವಿಯಲ್ಲೇ ರಕ್ತ ಆಯ್ತು. ಅರ್ಜೆಂಟ್ ಕರೆಸಿದ ವಿಷಯ ಏನ್ ಹೇಳಿ ಪ್ಲೀಸ್? ನಿಜ ಹೇಳಿ, ನಿಮಗ್ ನನ್ ಕವಿತೆ ಇಷ್ಟ ಆಯ್ತಾ? ಯಾಕೆ, ಅಷ್ಟು ಚೆನ್ನಾಗಿತ್ತು ವಿಜಿಲೆ ಹೊಡೆದಲ್ಲ. ಬಟ್ ಬೇರೆ ಯಾರು ವಿಸಿಲೆ ಹೊಡಿಲಿಲ್ಲ. ಅಯ್ಯೋ ಅವ್ರಿಗೆಲ್ಲ ವಿಜಿಲ್ ಹೊಡೆಯಕ್ ಬರದೇ ಇಲ್ಲ, ಬಿಟಾಕಿ ಡಬ್ಬ ನನ್ ಮಕ್ಕಳು. ಚಪ್ಪಾಳಿ ಕೂಡ ಹೊಡಿಲಿಲ್ಲ. ಅಯ್ಯೋ ಅವರೆಲ್ಲ ನಿಮ್ ಕಾಂಪಿಟೇಟರ್ಸ್, ನೀವು ಅವ್ರಿಗಿಂತ ತುಂಬಾ ಚೆನ್ನಾಗಿ ಕವಿತೆ ಬರೆದು ಓದ್ಬಿಟ್ರಿ ಅಂತ ಹೊಟ್ಟೆವರಿಗರ ಚಪ್ಪಾಳೆ ಹೊಡೆದಿಲ್ಲ ಅಷ್ಟೇ ಅವರು. ಅಯ್ಯೋ ಹೌದು, ಸುಮಾರು ಕಾಯಿಲೆಗಳಿದೆ, ಆದ್ರೆ ನೀವೆಲ್ಲವನ್ನು ಬಿಟ್ಟು ಆ ಕ್ರೋಸಿನ ಮೇಲೆ ಬರ್ದಿದಿರಲ್ಲ ಕವಿತೆ, ಯಾಕೆ? ಇಲ್ಲ, ನಾನ್ ಕೂತ್ಕೊಂಡ್ ಕವಿತೆ ಬರಿಬೇಕಾದ್ರೆ ತುಂಬಾ ಕೋಲ್ಡ್ ಫೀವರ್ ಇತ್ತು, ಅದಕ್ಕೆ ಕ್ರೋಸಿನ್ ಮೇಲೆ ಬರೆದ್ಬಿಟ್ಟೆ. ಅಯ್ಯೋ ಪಾಪ, ಈಗ ಹೇಗಿದೆ? ಬನ್ನಿ ಕುತ್ಕೊಂಡ್ ಮಾತಾಡೋಣ, ಯಾಕೆಂದ್ರೆ ಜ್ವರ ಬಂದು ಸುಸ್ತಾ ಬಿಟ್ಟಿರ್ತೀರ. ಕುತ್ಕೊಳ್ಳಿ ಪ್ಲೀಸ್. ಇಲ್ಲಿ ಸ್ವಲ್ಪ ವರ್ಕ್ ಬಿಡ್ತೀನಿ, ಡೆಂಗಿ ಜ್ವರ ಏನಾರ ಬಂದ್ಬಿಟ್ಟ ನಿಮ್ಗೆ. ನಿಜ ಹೇಳಿ, ನನ್ ಕವಿತೆ ಇಷ್ಟ ಆಯ್ತಾ? ಅದು ನಿಮ್ ಹತ್ರ ಇದೆಯಾ? ಏನು? ಓ ಕ್ರೋಸಿನ್, ಯಾವಾಗ್ಲೂ ಇಟ್ಟಿರ್ತಾರೆ ಪಬ್ಲ ಇರ್ತಾರ. ನೀರ್ ಬೇಕಾ? ಅವಾಗ್ಲಿಂದ ಕುಡಿಸ್ತಾ ಇದೀರಲ್ಲ. ಬಟ್ ನೀವ್ಯಾಕೆ ಕ್ರೋಸಿನ್ ತಗೊಂಡ್ರಿ? ನನ್ಗೆ ಆಕ್ಚುಲಿ ನಿಮ್ ಕವಿತೆ ಬಗ್ಗೆ, ನಿಮ್ ಡೆಡಿಕೇಶನ್ ಬಗ್ಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೋಸ್ಕರ ನಾನು ಈ ಕ್ರೋಸಿನ್ ತಗೊಂಡೆ. ಈಗ್ಲಾರ್ದ ನನ್ಮೇಲೆ ನಿಮ್ಗೆ ನಂಬಿಕೆ ಬಂತಲ್ವಾ? ನೀವ್ ಕವಿತೆ ಬರೀಲ್ವಾ? ಅಯ್ಯೋ ಸಿಕ್ಕಾಪಟ್ಟೆ ಬರ್ತಿದ್ದೀನಲ್ಲ, ನಾನ್ ಬರ್ದ್ ಬಿಸಾಕಿದ್ದೆ ಇವತ್ತು ಹುಡುಗರು ಕಾಂಪಿಟೇಷನ್ ಅಲ್ಲಿ ತಗೊಂಡ್ಬಂದು ಹಾಡಿದ್ದು. ನೀವ್ಯಾಕೆ ಕಂಪೀಟ್ ಮಾಡ್ಲಿಲ್ಲ? ನೋ 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 ನೋ, ನನ್ನ ಜಡ್ಜ್ ಮಾಡೋ ಕೆಪಾಸಿಟಿ ಕವಿರಾಜ್ಗೂ ಇಲ್ಲ, ಯೋಗರಾಜ್ ಭಟ್ಗೂ ಇಲ್ಲ, ಜಯಂತ್ ಕಾಯ್ಕಣಿಗೂ ಇಲ್ಲ ಬಿಡಿ. ಸುಮ್ನೆ ನಾನ್ ಸಾಂಗ್ ಬರೆಯೋದು, ಅದು ಅವ್ರ ಕೈಯಲ್ಲಿ ಸಿಕ್ಕಾಕೊಳ್ಳೋದು, ಅದಕ್ಕ ಟ್ಯೂನ್ ಮಾಡಿ ಮ್ಯೂಸಿಕ್ ಡೈರೆಕ್ಟರ್ ಕೈಯಲ್ಲಿ ಕೊಟ್ಬಿಟ್ಟು ಸಾಂಗ್ ಹಿಟ್ ಆಗೋದು, ಯಾಕೆ ಬೇಕಿವೆಲ್ಲ ನಮ್ಗೆ? ರಿಯಲಿ ಹಾಗಾಗಿದ್ಯಾ? ನೋಡಿ, ಅವಾಗವಾಗ ನನ್ ಮೂಡ್ ಬಂದಾಗೆಲ್ಲ ಕವಿತೆ ಬರಿತಾ ಇರ್ತೀನ, ಅದನ್ನ ಯಾರೋ ಲೋಫರ್ ನನ್ ಮಕ್ಕಳು ಕದ್ದುಬಿಟ್ಟು ತಗೊಂಡೋಗಿ ಮ್ಯೂಸಿಕ್ ಡೈರೆಕ್ಟರ್ ಕೈಯಲ್ಲಿ ಕೊಡ್ತಾರ, ಮ್ಯೂಸಿಕ್ ಡೈರೆಕ್ಟರ್ ಟ್ಯೂನ್ ಮಾಡಿ ಸಾಂಗ್ ಮಾಡ್ತಾರೆ, ಹೆಸರು ಬಟ್ಟರ್ದ ಹಾಕೋತಾರೆ. ಈ ಹಳೆ ಪಾತ್ರೆ ಹಳೆ ಕಬ್ಬಣ ಹಳೆ ಪೇಪರ್ ತರ ಹೋಗಿದ್ಯಲ್ಲ, ಅದ್ ನಾನೇ ಬರ್ದಿದ್ದು. ಪ್ಲೀಸ್ ನೀವ್ ನನ್ಗೆ ಒಂದ್ ಪ್ರಾಮಿಸ್ ಮಾಡ್ಬೇಕು. ನಾನ್ ಪ್ರಾಮಿಸ್ ಮಾಡ್ತೀನಿ, ಅದಕ್ಕಿಂತ ಮುಂಚೆ ಈ ಕ್ರೋಸಿನ್ ತಗೊಂಡ್ ಒಳಗೆ ಇಟ್ಕೊಂಡ್ಬಿಡಿ, ಇಟ್ಕೊಂಡು ಒಳಗಡೆ. ಥ್ಯಾಂಕ್ ಯು. ಇನ್ಯಾವತ್ತು ನೀವ್ ಕವಿತೆ ಬರ್ದು ಎಸಿಬಾರ್ದು, ನಾನು ಅದನ್ನೆಲ್ಲ ಓದ್ಬೇಕು. ಪ್ರಾಮಿಸ್? ಪ್ರಾಮಿಸ್, ಪೆಪ್ಸೋಡೆಂಟ್, ಕೋಲ್ಗೇಟ್ ಎಲ್ಲಾನು. ದೇವ್ರೆ ಏನ್ ಮಾಡಿದಪ್ಪ ಈಗ. ನೈಸ್ ಟು ಮೀಟ್ ಯು, ಬೈ. ಸಾಯನಾರ ಸಾಯನಾರ, ಬೈ ಬೈ. ಒಂದ್ ಹುಡುಗಿನ ಬೀಳ್ಸ್ಕೊಳಕ್ಕೆ ಎಷ್ಟು ಸುಳ್ಳು ಹೇಳ್ಬೇಕಪ್ಪ, ನೀರಿಲ್ದೇ ಮಾತ್ರೆ ಎಲ್ಲ ತಿನ್ಬೇಕು. ದೇವ್ರೆ ಈ ಸ್ವೆಟರ್ ಮಾಡೋ ಹುಡುಗಿನ ಮುಗ್ ಬೀಳಪ್ಪ. ಮುಗ್ಯಾಂಬೋ ಕೋಶುವ. ಹಾಯ್
ಹಾಯ್ ಪ್ರಿಯಾ, ನೀನ್ ಯಾಕೆ ಬಂದೆ ಇಲ್ಲಿ? ಅದು ಅದು ನಿನ್ ಜೊತೆ ಮಾತಾಡೋಣ ಅಂತಾನೆ ಬಂದೆ. ನನ್ಗೆ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ನಿನ್ನೆ ಪಾರ್ಕ್ ಅಲ್ಲಿ ನಮ್ ಕಾಲೇಜ್ ಕಾಂತನ್ ಜೊತೆ ಮಾತಾಡ್ತಾ ಇದ್ದೆ. ನಿನ್ಗ್ ಯಾಕ ಅದೆಲ್ಲ? ಮೈಂಡ್ ಯೋರ್ ಬಿಸ್ನೆಸ್ ಓಕೆ. ನೋಡು ಪ್ರಿಯಾ, ಅಣ್ಣಂಗಿ ವಿಷಯ ಗೊತ್ತಾದ್ರೆ ಅಣ್ಣ ಸುಮ್ನೆ ಇರಲ್ಲ. ನಿನ್ನ ಕೇರ್ ತಗೊಳಕ್ಕೆ ನನ್ನ ವಯಸ್ಸಿರೋದು ಗೊತ್ತಾ? ನಂಗ್ ತೊಂದ್ರೆ ಆಗಿರೋದೇ ನಿನ್ನಿಂದ. ಅಣ್ಣಂಗ್ ಹೇಳ್ತೀನಿ, ಹುಷಾರ್. ಪ್ಲೀಸ್ ಪ್ರಿಯಾ, ನನ್ನ ಅರ್ಥ ಮಾಡ್ಕೋ. ನಾನ್ ತುಂಬಾ ಪ್ರೀತಿ ಮಾಡ್ತೀನಿ ನಿನ್ನ. ಐ ಆಮ್ ಕ್ರೇಜಿ ಅಬೌಟ್ ಯು ಕಣೋ. ಬಟ್ ಐ ಹೇಟ್ ಯು ಓಕೆ. ನೀ ಇನ್ನೊಂದ್ಸಲ ಲವ್ ಗಿವ್ ಅಂತ ನನ್ ಹಿಂದೆ ಬಂದ್ರೆ ನಾನ್ ಸೀರಿಯಸ್ ಆಗಿ ಅಣ್ಣಂಗ್ ಹೇಳ್ಬೇಕಾಗತ್ತೆ. ನಮ್ ಲವ್ ಮ್ಯಾಟ್ರಿಗೆ ಯಾರು ಎಂಟ್ರಿ ಆದ್ರೆ ನಾನ್ ಸುಮ್ನೆ ಬಿಡಲ್ಲ. ಐ ನಡಿರೋ ಚಿನ್ನು, ಬಾಯ್. ಏ ಅವಳು ಯಾರು ಹೇಳಲ್ಲ, ಬಾ ಮಗ. ಅವ್ರ ಅಣ್ಣನ ಕಂಡ್ರೆ ಅವಳಗ್ ಭಯ. ಅರಯ್ಯ ಕವಿತೆ ಬರೆಯಕ್ ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡಕ್ ಕೇಳಿದೆ ಅಷ್ಟೇನೆ. ತಾಳು. ಓ, ನಾನೆಂತ ದಡ್ಡಾರಿ. ಇಷ್ಟೊತ್ತಿನಲ್ಲಿ ನನ್ನ ಕವಿತೆ ಹುಟ್ಟತದ? ಇಷ್ಟೊತ್ತಿನಲ್ಲಿ ಬರೀ ಮಕ್ಕಳು ಹುಟ್ಟತವ ಅಷ್ಟೇನೆ. ಕವಿತೆ ಏನಿದ್ರು ಅರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲೇ ಟ್ರೈ ಮಾಡಬೇಕು. ಓ ಪ್ರಿಯಾ ಪ್ರಿಯಾ, ಓ ಪ್ರಿಯಾ ಪ್ರಿಯಾ, ಕವಿತೆ ಪ್ರಿಯಾ ಪ್ರಿಯಾ, ಬಂದೆ ಬತ್ತೈತೆ ಪ್ರಿಯಾ ಪ್ರಿಯಪ್ಪ. ಬೆಳಿಗ್ಗೆ ಟ್ರೈ ಮಾಡೋಣಪ್ಪ. ಏನ ಅವರಪ್ಪ ಎಣ್ಣೆ ಗಾಡಿನ ಮದ್ವೆಗೆ ಒಪ್ತಾ ಇಲ್ವಾ? ಅಯ್ಯತ್ತ ಅಕ್ಕಮ್ಮನ ಮದುವೆ ಮಾಡಿದ್ರೆ ಆಯ್ತು ಬಿಡಲ್ಲ, ಅದಕ್ಕೆ ಯಾಕೆ ತಗೊಳಕ್ಕಂತ. ಓ ಥ್ಯಾಂಕ್ ಯು, ತಗೋಪ್ಪ. ಒನ್ ಮಿನಿಟ್ ಓಪನ್ ಮಾಡು. ಏನು? ಅಯ್ಯ ಓಪನ್ ಮಾಡ್ರಿ. ಯಾಕೋ ಮಾಡ್ರಿ ಹೇಳ್ತೀನಿ. ಏನಿದು? ನೀನು ಫ್ರೆಂಡ್ಸ್ ಜೊತೆ ರೋಡಲ್ಲಿ ಹಾಳು ಮುಳು ತಿಂದು ಹೊಟ್ಟೆ ತುಂಬಿಸ್ಕೊಳ್ತೀಯ, ಆದ್ರೆ ಇವನು ನಾನ್ ಏನ್ ಹಾಕ್ ಕಳ್ಸಿರ್ತೀನೋ ಅದನ್ನೇ ತಿನ್ನೋದು. ಅದಕ್ಕೆ ಅವನಿಗೆ ಮೊಟ್ಟೆ ಇಟ್ಟಿದ್ದೀನಿ, ಅದನ್ ಸಹಿಸಲ್ವಾ ನೀನು? ಕತೆ ಬೇಡ. ನಾನು ಕೇಳ್ತಾ ಇರೋದು ಅವನಿಗೆ ಯಾಕೆ ಮೊಟ್ಟೆ ಹಾಕಿದ್ಯಾ ಅಂತಲ್ಲ, ನನಗೆ ಯಾಕೆ ಹಾಕ್ಲಿಲ್ಲ ಅಂತ. ಕಾಂತ ಏನಿದು? ತಗೋ ಇದು, ಅವನದೇ ಮೇಲೆ ಹಾಕು, ತಿಂದು ಸಾಯ್ಲಿ. ಇದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀಯ ಬಿಡೋ ಕಾಂತ? ಲೇ ಕಾಂತ, ಅದು ಯಾಕೆ ಬೇಜಾರು ಮಾಡ್ಕೊಂತೀಯ ಬಿಡು, ಮೊಟ್ಟೆ ನಾನೇ ನಿನಗೆ ಕೊಡ್ತೀನಿ. ನೀನೇನ್ ದಾನ ಶೂರ ವೀರ ಕರ್ಣ ರೆಬಲ್ ಸ್ಟಾರ್ ಅಂಬರೀಷ? ಏಯ್ ಚಾಟ್ಸ್ ವದ್ದ ಅಂದ್ರೆ ನಿನ್ಗೆ ಇವಾಗ. ಲೋ ಕಾಂತ, ಡಿಸ್ಟ್ರಿಕ್ಟ್ ಏನಿಲ್ಲ. ಬಾಯ್. ಲೋ ಕಾಂತ ಬಾಯ್. ಏನಮ್ಮ ಶಿವಮ್ಮ, ನಿನ್ ಮಗ ನನ್ ಮಗಳ ಟಿಫನ್ ಬಾಕ್ಸ್ ಕಿತ್ಕೊಂಡ್ ತಿಂತಾನಲ್ಲ, ಸರಿನೇನಮ್ಮ? ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಮಾತಾಡ್ತೀಯಮ್ಮ? ಏಯ್ ಏನು ಬಾಯ್ ಬಂದ ಮಾತಾಡ್ತೀರಾ? ಏನ್ ಹಿಂಗೆಲ್ಲ ಮಾತಾಡ್ತೀರಾ? ನನ್ನ ಮಗನ ಓಟ್ಲು ನಡೆಸ್ಕೊಂಡು ಮಹಾರಾಜ ತರ ಸಾಕಿದೀನಿ, ಕರಿತೀನಿ ಬಂಗಾರ ಸಾಕ. ಚೇತು, ಇವ್ರ ತಿಂಡಿ ಎಲ್ಲ ಕಿತ್ಕೊಂಡ್ ತಿನ್ಬಿಟ್ಟಂತೆ. ಹೌದಾ ಮಗ? ಯಾಕೋ ರಜಾ ಹಂಗ್ ಮಾಡ್ದೆ, ಬೆಳಗ್ಗೆ ತಾನೇ 27 ತಿನ್ಬಿಟ್ಟು ಅದೆಲ್ಲ ದೀರ್ಣ ಆಗೋಯ್ತು. ಅಯ್ಯೋ ಹೋಗಿಬಿಡು, ಇವ್ರ ಬಾಕ್ಸ್ ಎಲ್ಲ ಕುಕ್ಬಿಡ ಅವ್ರಿಗೆ, ನಾಳೆ ಎಲ್ರೂ ಇದೇ ಟೈಮ್ಗೆ ಬಂದು ಬಿಡ್ತೀರಾ ತಾನೇ? ಏನು ಮಗ ನೀನು, ಅವರಷ್ಟು ಗಲಾಟೆ ಮಾಡೋಗ್ತಾ ಇದಾರೆ, ಅಷ್ಟು ಬೇಗ ಟೈಮ್ ಕೇಳ್ತಾ ಇದೆಯಲ್ಲ ನೀನು. ನಾನ್ ಮಾರೋ ಇಡ್ಲಿಗಿಂತ ನಿನ್ ತಿನ್ನೋ ಇಡ್ಲಿನೇ ಜಾಸ್ತಿ ಆಗೋಯ್ತು. ಇನ್ಮೇಲೆ ಇಡ್ಲಿಕ್ ಸೋಡಾ ಜಾಸ್ತಿ ಹಾಕ್ತೀನಿ. ಏನಾನು ಒಂದ್ ಗಾಟೆ ಮಾಡ್ಕೊಂಡ್ಬಿಡ್ತಾನಲ್ಲ ಅವನು, ಬುದ್ಧಿ ಇಲ್ಲ. ಯಾರು ಇಲ್ಲ ಅಲ್ಲಮ್ಮ, ಏನ ರದ್ದನೇ ಬಂದ ಅದೇ ಟಿಫಿನ್ ಕೆರೆಯಲ್ಲಿ ಇಟ್ಕೊಂಡಿದ್ಯಲ್ಲ, ರಜನೆ ಟಿಫಿನ್ ಬಾಚಿಕೊಡ. ಯಾಕೋ ಅವನೆಲ್ಲ ನಿನ್ನ ಮೈ ಕೊಂಡೋಗ್ತಾ ಇದ್ದಾನೆ. ಅಯ್ಯ ಅವ್ರ ಮಕ್ಕಳದು ಟಿಫಿನ್ ಬಾಕ್ತು ಎತ್ಕೊಂಡು ತಿಂದು ಬಿಟ್ಟೆ.
ಅದಕ್ಕೆ ಅಮ್ಮನ ಹತ್ರ ಬಂದು ಕಂಪ್ಲೇಂಟ್ ಹೇಳ್ಬಿಟ್ಟು ಬೈಕ್ ಅಂದು ಓದ್ತಾವ್ರೆ. ನಮ್ಮಲ್ಲಪ್ಪ ನಿಮ್ದೇ ಓಟ್ನಿದೆ, ಎಟ್ಟು ಮೇಲೆ ಓಟ್ ಮಾಡ್ಕೊಂಡು ನಿನ್ನ ಮನೆಯಲ್ಲಿ ಪ್ರತಿಯೊಂದ್ಬಿಟ್ಟು ಎತ್ಕೊಂಡು ತಿಂದನ ತನ್ನಾಗೆ ಇಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಎರಡು ಮೂರು ದಿತ್ತದು ಇದ್ಲಿ ಕೊತ್ತಲ್ಲ ತಂಗಲು ತುಂಬಾ ಚೆನ್ನಾಗಿರ್ತದೆ. ಹಂಗಾನೆ ನೀನು ಬರೀ ತಂಗಳು ತಿನ್ನು ನಮಗಂತ. ಹೌದು 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 ಹೇಳಪ್ಪ ಬಾಚಿಕೊಡ ತಂಗಳು ತಿನ್ನೋನು. ನನಗೆ ಪ್ರತ್ತು ಆಗಲ್ಲ, ನಾನು ತಂಗಲ್ಲು ಹೋಗು ಹೋಗು ಹೋಗಿ. ಹಂಗಾದ್ರೆ ನಮಗ ಸಮಾಧಾನ ಇಲ್ಲ, ಬೇಗ ರಜನಿ ರಜನಿ ಅಮ್ಮ ಒತ್ತೆ ಅತಿಥಿಗೆ ಉಪ್ಪಿಟ್ಟು ಹಾಕಲು. ಏನ್ ತಂದಿದ್ದೆ ತಿನ್ನಕ್ ನೀನು? ಮಗ ನೀನು ಉಪ್ಪಿಟ್ಟು. ನಾನ್ ಬೇರೆ ಮನೇಲಿ ಸಖತ್ ದುರಂಕಾರ ಮಾಡ್ಕೊಂಡ್ಬಂದೆ. ಏನ್ ತಂದಿದ್ದೆ ನಂದು ಚಿತ್ರನೇನ ಕಣಪ್ಪ? ತೆಗಿರಾಜ ನಮ್ಮವ್ವ ಪ್ರೀತಿಯಿಂದ ದಪ್ಪ ಆಗ್ಲಿ ಅಂತ ನಾಟಿ ಕೋಳಿ ಬಿರಿಯಾನಿ ಮಾಡ್ಕೊಟ್ಟಿದ್ಲು. ನನ್ನ ಮಗನೇ ನಾಟಿ ಕೋಳಿ ಬಿರಿಯಾನಿ ತಂದು ಡೌ ಮಾಡ್ತೀಯ? ಮಟನ್ ಆದ್ರೂ ಕೊಡ. ಕೊಡ್ತೀನಿ ತಾಳು. ಒಂದ್ ಪೀಸ್ ಆದ್ರೂ ಇಲ್ಲ ತಿನ್ನಪ್ಪ. ಯಾರ ದಪ್ಪ ಆದ್ರೆ ನಿಬ್ರು ಒಂದೇ ಅಲ್ವಾ? ಅಯ್ಯ ಅದ್ನಾರು ಕೊಡಪ್ಪ. ತಗ ಕಾಂಕ್ರೀಟ್. ಯಾರಾದ್ರೂ ಮನ್ಸು ತಿನ್ನಕಾಯ್ತಿದ್ದೀನಿ. ಏಯ್ ಫ್ರೆಂಡ್ಸ್ ಅಂದ್ರೆ ಬರೀ ಊಟ ಮಾಡ್ಸೋದು ಸಿಗರೇಟ್ ಸೇಸೋದು ಅಲ್ಲ. ಬೇರೆಯವ್ರ ಹುಡುಗಿರ ಮೇಲೆ ಕಣ್ ಕೂಡ ಹಾಕ್ಬಾರ್ದು ಅಂತ ಹೇಳ್ರಲ್ಲ. ಅಯ್ಯೋ ದೇವ್ರೆ ನಿಮ್ಮ ತಂಗಿ ಮೇಲೆ ಕಣ್ ಹಾಕಿಲ್ವಲ್ಲಪ್ಪ. ಅಯ್ಯ ನಿನ್ನ ಯಾರ್ಗ ಹೇಳ್ತಾ ಇದ್ದೆ ಕಾಂತ? ಪ್ರಿಯಾ ನಾನು ಲವ್ ಮಾಡ್ತಾ ಇದ್ದೀನಿ. ಮಾಡ್ಕೋ. ಇಲ್ಲ ನೋಡು ಪ್ರಿಯಾನ ಎಷ್ಟು ಪ್ರೀತಿಸ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇದನ್ನ ಆಡ್ಸೋವಾಗ ಎಷ್ಟು ನೋವಾಯ್ತು ಗೊತ್ತಾ? ಕಣ್ಣಲ್ಲಿ ನೀರೆಲ್ಲ ಬಂತು. ಲೋ ಪಾಪಿ ಅಲ್ಲಾಕ ಹಾಕಿಸ್ಕೊಂಡೆ? ನೀನ್ ಅಂಡ ಮೇಲೆ ಹಾಕಿಸ್ಕೊಳಕಿಲ್ವಾ? ಸ್ವಲ್ಪ ಪೇನ್ ಕಡಿಮೆ ಆಗಿರೋದು. ಎಲ್ಲ ಹಾಕ್ಸ್ಕೊಂಡ್ರೆ ನೋವು ಕಮ್ಮಿ ಆಗುತ್ತೆ ಅಂತ ಕೇಳಕ್ ಬಂದಿಲ್ಲ, ಯಾಕೆ ಹಾಕ್ಸ್ಕೊಂಡಿದ್ದೀನಿ ಅಂತ ಹೇಳಕ್ ಬಂದಿದ್ದೀನಿ. ಪ್ರಿಯಾ ನನ್ನವಳು, ಅವಳ ಸವಾಸಕ್ ಬಂದ್ರೆ ಅವಳ ತಂಟೆಗ್ ಬಂದ್ರೆ ಚೆನ್ನಾಗಿರಲ್ಲ. ಹಳೆ ಬ್ಲಾಕ್ ಅಂಡ್ ವೈಟ್ ಪಿಕ್ಚರ್ ಕತೆ ಹೇಳ್ಬೇಡ. ನೀನ್ ನಿಮ್ಮ ಅಪ್ಪನ್ಗೆ ಹುಟ್ಟಿದ್ರೆ ಗಂಡ್ಸೆ ಆದ್ರೆ ದುಡ್ಡೇ ಇದ್ರೆ ಬುದ್ಧಿನೇ ಇದ್ರೆ ಬಿಕಾಯ್ಸು ಬುದ್ಧಿ ಕರ್ಕೊಂಡು ಏನೋ ಮಾಡ್ಕೋ ನನಗೇನಾಗ್ಬೇಕು. ಗಂಡ್ಸು ನೀನಾ ನಾನಾ ಡಿಸೈಡ್ ಮಾಡೋಣ. ಒಳ್ಳೆ ಐಡಿಯಾ, ಮಾಡೋಣ. ಜಗಳ ಬೇಡ ಮನೆ ಹೋಗೋಣ. ಯಾಕೆ ಬೇಕಪ್ಪ ಜಗಳ ಎಲ್ಲ? ಹೆಂಗ್ರು
ನಿನಗೆ ಯಾವನೋ ಇಲ್ಲಿ ಬರ ಕೇಳಿದ್ದು? ಎಂತ ಗನಂದಾರಿ ಕೆಲಸ ಮಾಡಿದ್ರೆ ಗೊತ್ತೇ ನಮ್ಮ ನಿನ್ ಮಕ್ಕಳು ಕಾಲೇಜಲ್ಲಿ. ನನ್ನ ಕಾಲೇಜಲ್ಲಿ ಫೈಟಿಂಗ್ ಮಾಡ್ತಾರೆ ಇವರು, ನನ್ನ ಕಾಲೇಜ್ ರೆಪ್ಯುಟೇಷನ್ ಹಾಳು ಮಾಡಿದ್ದಾರೆ ಇವರು. ಈ ಕಾಲೇಜಲ್ಲಿ ಇವ್ರನ್ನ ಏನ್ ಕರೀತಾರೆ ಗೊತ್ತಮ್ಮ? ಏಯ್ ಹೇಳ್ರೋ. ಏ ರಜನಿ ಹೇಳೋ. ಸೂಪರ್ ಸ್ಟಾರ್ಸ್. ನೋಡ್ದೇನಮ್ಮ, ಸೂಪರ್ ಸ್ಟಾರ್ಸ್, ರಾಸ್ಕಲ್ಸ್, ಈಡಿಯಟ್ಸ್. ಅವ್ರ ಅಪ್ಪ ಏನಾದ್ರು ಬಂದು ಕಂಪ್ಲೇಂಟ್ ಕೊಟ್ರೆ ಡಬಲ್ ಸ್ಟಾರ್ಸ್ ಬರ್ತಾರೆ ನಿಮ್ಮನ್ನ ಅರೆಸ್ಟ್ ಮಾಡಕ್ಕೆ. ಸರ್ ಅವ್ರನ್ನ ವಿಚಾರಣೆ ಮಾಡ್ತಾ ಇದೀನಿ, ದಯವಿಟ್ಟು ಕೂತ್ಕೊಳ್ಳಿ. ಈ ನನ್ ಮಕ್ಕಳ, ಈ ನನ್ ಮಕ್ಕಳನ್ನ ಏನ್ರಿ ವಿಚಾರಿಸ್ತೀರಾ? ಇಂತ ಪರ್ಕಿ ನನ್ ಮಕ್ಕಳನ್ನ ಒದ್ದು ಒಳಗಾಕದ್ ಬಿಟ್ಬಿಟ್ಟು ವಿಚಾರಿಸ್ತಾರಂತೆ, ವಿಚಾರಿಸ್ತಾರೆ. ಸರ್ ಕೂಲ್ ಡೌನ್, ಪ್ಲೀಸ್ ಕೂಲ್ ಡೌನ್. ಅವ್ರ ಪೇರೆಂಟ್ಸ್ ಹೇಳ್ ಕಳ್ಸಿದ್ದೆ, ಅವ್ರ ತಾಯಿ ಬಂದಿದ್ದಾರೆ, ಕೂತ್ಕೊಂಡು ಮಾತಾಡೋಣ, ಕೂತ್ಕೊಳ್ಳಿ ಪ್ಲೀಸ್. ಏನ್ರಿ ಇದೇನ್ ಸ್ಕೂಲ್ ಗಲಾಟೆ ಅನ್ಕೊಂಡ್ರೇನ್ರಿ? ಪೇರೆಂಟ್ಸ್ ಕರೆದು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ. ಸ್ಕೂಲು ಕಾಲೇಜು ಅಂದ್ಮೇಲೆ ಹುಡುಗರು ಈ ರೀತಿ ಎಲ್ಲ ಕಿತ್ತಾಡೋದು ಸಹಜ. ನೀವು ಅದಕ್ಕೆ ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ದೀರಾ. ಓವರ್ ರಿಯಾಕ್ಟ್? ಬಾಮ್ಮ ಬಂದ್ ನೋಡಮ್ಮ, ಹಾಸ್ಪಿಟಲ್ ಅಲ್ಲಿ ತಲೆಗೆ ಐಸ್ ಟಿಟ್ ಬಿದ್ದಿದೆ, ಮೈ ಮೂಳೆ ಎಲ್ಲ ಮುರಿದೋಗಿದೆ. ಮಕ್ಕಳು ಸಾಕಿದಿರೋ ಅಥವಾ ಗೂಳಿ ಸಾಕಿದಿರೋ ನೀವು? ಏನ್ ಹಾಸ್ಪಿಟಲ್ ಬಿಲ್ಲು? ಇವ್ರ ಅಪ್ಪ ಬಂದ್ ಕೊಡ್ತಾನ ಅಲ್ಲಿ. ಸರ್ ಅವ್ರಿಗೆ ಅಪ್ಪ ಇಲ್ಲ ಸರ್. ಏನ ತಂದೆ ಇಲ್ವಾ? ತಂದೆ ಇಲ್ದಿರೋ ಮಕ್ಕಳ ಈ ತರ ಅಪ್ಪ ಬೋಲಿತರ ಬೆಳೆಯೋದು? ಕಡೆ ಪಕ್ಷ ತಾಯಿ ಆದ್ರ ನೆಟ್ಟಿಗಿರ್ಬೇಕು. ಅದಕ್ಕೆ ಅಂತ ಕಾಣುತ್ತೆ ಅವನು ಓಡೋಗ್ಬಿಟ್ಟವ್ನೆ. ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡಿ. ನೀವು ಅವ್ರ ಮಗನ್ ಹೊಡೆದಿರೋ ನೋವಿಗೆ ಅವ್ರು ಮಾತಾಡ್ತಾ ಇದ್ದಾರೆ, ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಸಾರಿ ಸರ್, ದಯವಿಟ್ಟು ನಿಮ್ಮ ಹಾಸ್ಪಿಟಲ್ ಬಿಲ್ಲು ಮತ್ತೆ ನಿಮ್ಮ ಅಕೌಂಟ್ ನಂಬರ್ ಕೊಡಿ, ನಾನ್ ಪೇ ಮಾಡ್ತೀನಿ. ಹಾಗೆ ನಿಮ್ಮೊಂದ್ ವಿಷಯ, ನನ್ ಗಂಡ ಓಡೋಗಿಲ್ಲ ಸರ್, ಎಕ್ಸ್ಪೈರ್ಡ್ ಆಗಿದ್ದಾರೆ. ಏನ್ರಯ್ಯ ಇನ್ಮೇಲಾದ್ರೂ ಕಾಲೇಜಿಗೆ ಬಂದು ಸರಿಯಾಗಿ ಓದ್ರಿ, ನಾಳೆ ಪ್ರಿನ್ಸಿಪಾಲ್ ಬರ್ತಾರೆ, ಅಪಾಲಜಿ ಲೆಟರ್ ಕೊಡ್ರಿ, ಹೋಗ್ ಬನ್ನಿಮ್ಮ. ಹೊರಡ್ರ ಅಮ್ಮ? ನಾನಿಮ್ಮ. ಅಮ್ಮ ಸಾರಿಮ್ಮ. ಅಮ್ಮ ಸಾರಿ ಅಂತ ಕೇಳಿದ್ನಲ್ಲಿ ನ್ಯಾಕಮ್ಮ ಕೋಪ? ಏಯ್ ವಾಕ್ಳಿಗೆ ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ? ಇದ್ರಲ್ಲಿ ನಿಮ್ ತಪ್ಪೇನಿಲ್ಲ ಅಂತ ನನಗ್ ಗೊತ್ತು. ಇವತ್ ನಿಜವಾಗ್ಲೂ ನನಗ್ ಖುಷಿಯಾಗಿದೆ. ಮುಂದೆ ಯಾರಾದ್ರೂ ನಿಮ್ಮಿಬ್ರಲ್ಲಿ ಒಬ್ಬರು ತೊಂದರೆ ಮಾಡಿದ್ರು, ನೀವಿಬ್ರು ಇದೇ ತರ ಒಟ್ಟಿಗೆ ಹೋರಾಡಿ. ಅಣ್ಣ ತಮ್ಮ ಅಂದ್ರೆ ಹೀಗೆ ಇರಬೇಕು. ಅರ್ಥ ಆಯ್ತಾ ನಾನು ಹೇಳಿದ್ದು? ಈ ಬೈಕ್ ಯಾರಿಗೆ? ಇದು ನಿಮ್ಮಿಬ್ರಿಗೂ ಸೇರಿದ್ದು. ಇನ್ಮೇಲೆ ಕಾಲೇಜಿಗೆ ನೀವಿಬ್ರು ಒಟ್ಟಿಗೆ ಹೋಗ್ಬೇಕು, ಒಟ್ಟಿಗೆ ಬರ್ಬೇಕು. ಅರ್ಥ ಆಯ್ತಾ? ಅಮ್ಮ ಈ ಮೈ ಮೆಟ್ನೋಲ್ ನೀಸಲ್ಲ ಸೀಮೆಣ್ಣೆ ಪೆಟ್ರೋಲ್ ಕಣೋ. ಯಾಕೆ ಪೆಟ್ರೋಲ್ ಮೇಲೆ ಜಾಸ್ತಿ ಹಾಕಿದ್ಯಲ್ಲ, ಅದಕ್ಕೆ ಕೇಳಿದೆ ಆಟ್ನೆ. ಅದೆಲ್ಲ ನಿನ್ಗೆ ಯಾಕೋ? ಡೀಸೆಲ್ಲು ಪೆಟ್ರೋಲು ನಾವ್ ಹಾಕ್ಸದ್ ಬರೀ 50 ರೂಪಾಯಿಗೆ ಅಷ್ಟೇ. ಸುಮ್ನೆ ಹೇಳಮ್ಮ, ಹೇಳೋದು ನಮ್ಮ ಬರಲ್ಲ ಸುಮ್ನೆ. ಲವ್ ಇಡಿಯೋ ಕೆಳಗೆ. ಯಾಕೋ ನಿಂತ್ಬಿಟ್ಟೆ ನಿನ್ನ ಬಸ್ ಹತ್ಸಕ್ಕೆ. ಅಮ್ಮ ಒಟ್ಟಿಗೆ ಹೋಗಿ ಒಟ್ಟಿಗೆ ಬಂದಳಪ್ಪ, ಅದನ್ನೇ ನಾನು ಮಾಡ್ತಾ ಇರೋದು. ಇವಾಗ ಇಲ್ಲಿ ಬಿಟ್ಟಿದ್ದೀನಾ, ಕಾಲೇಜ್ಗೆ ಹೋಗು, ಸಾಯಂಕಾಲ ಇಲ್ಲಿಗೆ ಬಾ, ಪಿಕಪ್ ಮಾಡ್ತೀನಿ. ಆ ಅಮ್ಮನಿಗೆ ಏನ ಹೇಳಿದ್ರೆ ಲೇ, ಒಂದು ಕೆಲಸ ಮಾಡು, ಗಾಡಿ ತಗೊಂಡು ಕಾಲೇಜ್ ಹತ್ರ ಬಾ, ನನಗೊಂದು ಸ್ವಲ್ಪ ಪಿಕಪ್ಪಿಂಗ್ ಕಾರ್ಯಕ್ರಮ ಇದೆ, ಟಿಕಾಯಿಸ್ಕೊಂಬನ್ನು. ನಂಗೆ ಗಾಡಿ ಓಟ್ನಕ್ ಮನಲ್ವಲ್ಲಪ್ಪ. ಆಯ್ ಅಲ್ಲಿದೆ ನಮ್ದಕ್ಕೆ ಮೆಹಬೂಬ. ಹಾಯ್. ಓ ಹಾಯ್, ನೀವೇನಿಲ್ಲಿ? ನಾವು ಡೈಲಿ ಬಸ್ ಅಲ್ಲಿ ಓಡಾಡೋದು. ನಮ್ಮ ಮಮ್ಮಿ ತುಂಬಾ ಸ್ಟ್ರಿಕ್ಟು, ಬಸ್ ಪಾಸ್ ಮಾಡ್ಕೊಂಡಿದ್ದಾರೆ. ಬಸ್ ಅಲ್ಲಿ ಹೋಗ್ಬೇಕು, ಬಸ್ ಅಲ್ಲೇ ಬರ್ಬೇಕು, ಇಲ್ಲಾಂದ್ರೆ ಬೈತಾರೆ. ಆಕ್ಚುಲಿ ನಾನೇ ನಿಮ್ಮನ್ ಮೀಟ್ ಮಾಡ್ಬೇಕು ಅನ್ಕೊಂಡಿದ್ದೆ. ಯಾಕೆ ತಿರ್ಗಿ ಅದ ಟ್ಯಾಬ್ಲೆಟ್ ಮೇಲೆ ಕವಿತೆ ಬರ್ದಿದ್ದೀರಾ? ಇಲ್ಲಪ್ಪ, ಆಕ್ಚುಲಿ ಆ ರಾಸ್ಕಲ್ ಸತ್ಯಂಗೆ ಹೊಡೆದ್ರಂತೆ. ಹೌದು, ಒಳ್ಳೇದಾಯ್ತು. ಮತ್ತೆ ನಿಮ್ ಬಗ್ಗೆ ಏನೋ ಅಂತಿದ್ದೆ, ಅದಕ್ಕೆ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಬಿಡಿ. ಇನ್ಮೇಲೆ ಅವ್ನು ನಿಮ್ ತಂಟೆಗೆ ಬರಲ್ಲ ಬಿಡಿ. ಯಾಕೆ? ನಾವಿದ್ವಲ್ಲ ನಿಮ್ ಜೊತೆ, ನೀವು ತುಂಬಾ ಚೆನ್ನಾಗ್ತೀರಪ್ಪ. ನಾನೇ ಡವ್ ಅನ್ನೋ ನಂಗಿನ ಡವ್ ಇದ್ದ. ರಜನಿ, ರಜನಿ,
ನಿಂತ್ಕಲ್ಲ ರಜನಿ, ನಿಂತ್ಕಲ್ಲ. ಇದೇನ ತೈಕಲ್ಲ ತಳ್ಕೊಂಬತ್ತಿದ್ಯಾಲ್ಲಪ್ಪ ಮೋಟ್ರ ಬೈಕು ಮಾತಾನು. ಏ ಮೋಟ್ರ ಬೈಕು ಓದ್ಕೊಂತಾನೆ ಹೋಗ್ಬೇಕು, ನೀನು ತಳ್ಕೊಂಡು ಹೋಗ್ತಿದ್ಯಾ? ನಾನು ಓಡ್ದಂಗ್ ಮಾಡಮೇ ಅಲ್ಲಪ್ಪ. ಹೌದಾ? ಏ ಇದು ಅಪ್ಪು ಅಲ್ವಾ, ನಾನು ತಳ್ತೀನಿ ನೀನು ಕೂತ್ಕೋ. ಇನ್ನು ಅಪ್ಪ ಅಲ್ಲ ಕಣು, ಡೌನು ಡೌನೆ. ನೀನ್ ಕುತ್ಕಲ್ಲ, ನಾನ್ ತಳ್ತೀನಿ. ನೋಡ್ಕೊಂಡ್ಕೊಳ್ಳಬೇಕು. ಲಾರಿಗೆ ಟ್ಯಾಚು ಹೊರ್ದು ಬಿಟ್ಟೆ. ನೀನೇ ಬೈಕ್ ಅಂತ ಬೇರ್ಬೇಕಿತ್ತು. ಏನ್ ಮಾಡೋನು, ಎಲ್ಲ ನಿನಗೆ ಅನುಭವ ಆಗಲ್ಲ. ನನ್ ತಮ್ಮ ಏನು ತಿಂಗಲ್ಲ, ಎಲ್ಲ ಅನುಭವ ಹೋದ್ರು ಬೇಡ. ಡಿ ಎಲ್ ಇಲ್ಲ, ಆರ್ ಸಿ ಬುಕ್ ಇಲ್ಲ, ಓವರ್ ಸ್ಪೀಡ್, ಹೆಲ್ಮೆಟ್ ಹಾಕಿಲ್ಲ, ಹುಡುಕ ಹುಡುಕ ಬಂದ್ ನನಗೆ ಕೂತ್ಬಿಟ್ಟಿದ್ಯಾ? ತಗಿಲ ತಗಿಲ 2000 ರೂಪಾಯ. ನಮ್ ತಾಯಿಗೂ ಏನು ಲಾರಿಗೆ ಡ್ಯಾಚು ಹೊಡೆದು ಬಿಟ್ಟು ಪ್ರೀತಿ ಮಾತ್ರ ಹತ್ರ ಮಾತಾಡ್ತಿದ್ಯಾ? ಏನು ತಲೆನೋವ್ವಾತ್ತೇನೋ ಆಮೇಲಪ್ಪ, ನೀನ್ ತರನಲ್ಲ ಬೈಕ್, ಅದ ಬೈಕ್ ಮುಂದ್ಬಿಟ್ಟೆ ಅವ್ರಿಗೆ ಇಲ್ಲಿ. ಹೌದಾ? ಏನ್ರಿ ಅದು, ಬನ್ರಿ ಇಲ್ಲಿ. ಗಾಡಿ ಸ್ಪೀಡ್ ಆಗಿ ಬಂದಿದ್ದಲ್ದೆ ನಮ್ ಗಾಡಿ ಕುದಿತೀರ ನೀವು? ಇಲ್ಲ ಇಲ್ಲ, ನಮ್ಮ ಅಮ್ಮ ಒಂದು ಹೊತ್ತ ಮೈ ಕೊಂಡ್ರು, ನಂಗೆ ಹೊಡ್ತಕ್ ಮರಣ ಸರ್. ನಮ್ ತಾಯಿ ನನ್ ಕಾಣ ನಾನು ಮಾಡ್ತಾ ಇದ್ರೆ ಕುತ್ಕೊಂಡು ತಳ್ತೀನಿ ಅಂದ ತಳಮುಟ್ ನೋಡಿ ಸರ್, ಬಂದು ಕುಂದ್ಬಿಟ್ಟೆ. ಅಟ್ಟೆ ಒತ್ತೆ ಹತ್ತಿದೆ, ನಾಸ್ತಾಗೆ ಕಾಸು ಕೊಡ್ಲಿ ಸರ್. ರೇ ಗೌಡ್ರೆ, ಏನ್ರಿ ಇದು, ಕಳ್ಸ್ಕೊಡ್ರಿ. ಅಮ್ಮಲು ತಂದ ಮಕ್ಕಳಲ್ಲಿ ತಲೆನೋವು ಒಂದೋಯ್ತು ರಜನಿ. ಕಬ್ಬನ್ನು ಪಾಲಿ ತಾತು ಮಾಡು. ಕಾಕನ್ ಕೋಟೆ ಕಳ್ಳ ಇದ್ದಂಗೆ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಏನದು? ಅಪಾಲಜಿ ಲೆಟರ್ ಸರ್. ನಾನು ನೋಡಿದ್ರೆ ಇನ್ನು ನಗದು ಬಿಟ್ಟಿಲ್ಲ ನಾ. ನೀನು ಬಿ ಸೀರಿಯಸ್. ಗುರು ಸಮಾನರಾದ ಪ್ರಿನ್ಸಿಪಲ್ ಪಾದಚರಣಗಳಿಗೆ. ಹಂಸಲೇಖ ಅವರು ಒಂದು ಆಳ್ಬರ್ದವ್ರೆ, ತಪ್ಪು ಮಾಡೋದು ಸಹಜ ಕಣೋ, ತಿದ್ದು ನಡೆಯೋನು ಮನುಜ ಕಣೋ. ವಿಮನವರೊಂದು ಆಡಬಾರ್ದವ್ರೆ, ತಪ್ಪು ಮಾಡದವ್ರು ಯಾರವ್ರೆ, ತಪ್ಪೇ ಮಾಡದವರು ಎಲ್ಲವರೇ. ತಾವು ದಯವಿಟ್ಟು ಎರಡು ಹಾಡುಗಳನ್ನ ಕೇಳಿ ನನ್ನನ್ನು ಕ್ಷಮಿಸಿ. ಇಂತಿ ನಿಮ್ಮ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿ ಕಾಂತ. ನೀನು ನಮ್ಮ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿ. ಸರ್ ಬಿ ಎ ವಿದ್ಯಾರ್ಥಿ. ನಾನು ಈ ಎರಡು ಹಾಡನ್ನು ಕೇಳಿಲ್ವಾ? ಇಡಿಯಟ್, ಈ ಎರಡು ಹಾಡನ್ನು ಕೇಳಿ ನಿನ್ನ ಕ್ಷಮಿಸ್ಬೇಕಾ? ನಾನು ಹೇಳ್ತಾ ಇರೋದು ಹೆಮ್ಮೆ ವಿದ್ಯಾರ್ಥಿ. ಎಲ್ಲವನು ಸಾರವನು ಬಂದ ಸರ್, ಬಂದ ಸರ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಕಾಕೋಲೇಟೋ ಮೈಕ್ ಅಲ್ಲಿ ಮಾಡ್ಬೇಕಲ್ಲ. ಮೈಕ್ ಅಲ್ಲಿ ಯಾವ್ದ್ರಲ್ಲಿ? ಬೈಕ್ ಅಲ್ಲಿ. ಬೈಕ್ ಅಲ್ಲಿ. ಏಯ್, ನಾನು ಅವನ್ನ ಕೇಳ್ತಾ ಇರೋ ಸುಮ್ನೆ ನಿಂತ್ಕೋ. ಇಡಿಯಟ್, ಬೈಕ್ ಅಲ್ಲಿ ಬಂದ್ರೆ ಲೇಟ್ ಆಗುತ್ತೇನೋ? ನನ್ಗೆ ಮೈಕ್ ಬರಲ್ವಲ್ಲ, ನನ್ ಓನ್ ಬಂದೆ ಅದಕ್ಕೆ ಲೇಟ್ ಆಯ್ತು. ಆಹಾ, ಅಣ್ಣ ತಮ್ಮ ಇಬ್ರು ಜೀನಿಯಸ್ ಕಣ್ರಯ್ಯ. ಒಬ್ಬ ಬೈಕ್ ಇದ್ರು ತಳ್ಕೊಂಬರ್ತಾನೆ, ಇನ್ನೊಬ್ಬ ತಪ್ಪು ಮಾಡಿ ಪಿಕ್ಚರ್ ಹಾಡ್ ಬರ್ಕೊಂಬಂದು ಅಪಾಲಜಿ ಲೆಟರ್ ಕೊಡ್ತಾನೆ. ಏಯ್, ಇಬ್ರು ಮಾಡಿರೋ ತಪ್ಪಿಗೆ ಹೋಗಿ ಗಾರ್ಡನ್ ಕ್ಲೀನ್ ಮಾಡಿ. ಗೆಟ್ ಔಟ್. ಓಕೆ ಸರ್. ಏಯ್, ಬರಲಿ, ನಾನು ನೋಡಿ ಯಾಕೆ ನಗ್ತೀಯ ಅಂತ ಹೇಳು. ನೆಕ್ಸ್ಟ್ ಟೈಮ್ ಬಂದಾಗ ಹೇಳ್ತೀನಿ ಸರ್. ಗೆಟ್ ಔಟ್. ನಾನು ಗಾರ್ಡನ್ ಕ್ಲೀನ್ ಮಾಡ್ಬೇಕು. ಇಲ್ಲ, ನಿಮ್ ತಾತ ಬಂದ್ ಮಾಡ್ತಾನೆ. ಆಯ್ತು, ನೀವು ಡೋರ್ ಹೆಂಗೆ ಹೇಳ್ತೀನೋ ಹಂಗೆ ಹೇಳ್ತೀನಿ, ಬರ್ತೀನಿ ಸರ್. ಲವ್ ರಜನಿ, ಇಲ್ಲಿ ನೋಡಲೇ ಬೇಕಾಯ್ದಲ್ಲ, ಸ್ವಲ್ಪ ಹೊತ್ತು ಮಲ್ಕೊಂಡು ಮಾತಾಡೋಣ ಬಾ. ಹುಡುಗಿನ ಮುಂದೆ ಮಾನ ಮಾಡಿದ್ದು ಹೋಗ್ತೈತೆ, ಕೆಲಸ ಮಾಡ್ತಾನೆ ಇವನು. ದೊಡ್ಡ ನಿಯತ್ತು ಇವನಿಗೆ. ಅಂತ ಇನ್ಯಾಕಪ್ಪ ಮಲ್ಕೊಂಬಿಟ್ಟೆ? ನಿನಗ ಪ್ರಿನ್ಸಿಪಾಲ್ ನೋಡಿದ್ರೆ ಮೇಲೆ ತನ ಪನಿಷ್ಮೆಂಟ್ ಕೊಡ್ತಾರೆ ನೋಡು. ಏ ಬಾಪ್ಪ ಇಲ್ಲಿ ಮೊನ್ನೆ ನಾನು. ಲೋ ರಜನಿ, ನಿಂಗೊಂದು ಮಾತು ಕೇಳಲಾ? ಹೇಳಪ್ಪ. ಅಲ್ಲ, ನೀನು ಹುಟ್ಟಿದಾಗಿಂದ ನಿನ್ನ ಬಾಯಿ ಹಿಂಗಿದೆ,
ಮಾತಾಡಕ್ಕಾಗಲ್ಲ, ನಿನ್ ಮಾತಾಡದ ಜನ ನಗ್ತಾರೆ, ನಿನ್ಗೇನ್ ಬೇಜಾರೇ ಆಗಲ್ವೇನ? ನಾವು ಈ ತನ ಉಂಟ್ಬೇಕು ಆ ತನ ಉಂಟ್ಬೇಕು ಅಂತ ಯಾಕೆ ನನಗೆ ಕೇಳ್ಕೊಂಡು ಉಂಟಕ್ಕಾಗತ್ತ? ಇಲ್ಲ, ನಾನು ಈ ತನ ಉಂಟಿದ್ದೀನಿ ಅಂತ ನನ್ ಏನು ಬೇಜಾರಿಲ್ಲ. ನನ್ ತುಟಿ ಹಿಂಗಿದೆ ಅಂತ ನನ್ ಲೈಫ್ ಹಾಳಾಗ್ಲೂ ಇಲ್ಲ, ನಾನ್ ಸಾಯೋದು ಇಲ್ಲ ಅಂತ ನಾನೊಂದು ಮುಕ್ಕಲ್ ಓದ್ತಿದ್ದೆ. ಪ್ರಪಂಚ ಮೇಲೆ ನಡೆಯುವಂತ ಎಲ್ಲಾ ಘಟನೆಗಳಿಗೂ ಒಂದು ಬಲವಾದ ಕಾರಣ ಇರುತ್ತೆ ಅಂತ. ಹಂಗೆ ನಾನು ಹಿಂಗುಂಟಕ್ಕೆ ಒಂದು ಕಾರಣ ಇರ್ಬೋದು ಅಲ್ವಾ? ರೀಸನ್ ಬಿಹೈಂಡ್ ಎವ್ರಿಥಿಂಗ್. ವೇದಾಂತಿ ಇವನು. ಯಾರೋ ನಿನ್ಗೆ ಇದೆಲ್ಲ ಹೇಳಿದ್ದು? ಲವ್, ನೀನು ಹುಟ್ಟಬೇಕಾದ್ರೆ ಗಂಡನ ಮೇಲೆ ಕೋಪಕ್ಕೆ ನರ್ಸಿದ್ಲಲ್ಲ, ಪಾಪ ಕತ್ರಿ ಹಿಡ್ಕೊಂಡು ನಿನ್ನ ಮೂತಿ ನಿಂಗೆ ಕಿತ್ಬಿಟ್ಟವಳೆ. ಅದೇನಾಗಿದೆ, ನಿನ್ನ ಬಾಯಿ ಬೊಂಬಾಯಾಗಿದೆ, ಅದಕ್ಕೆ ಇಷ್ಟು ವೇದ ಅಂತ ಎಲ್ಲ ಹೇಳ್ತೀಯ. ಅದು ಸರಿ, ಯಾವ ಬುಕ್ಕಲ್ಲಿ ಬರ್ತಿದ್ಯಪ್ಪ ಈ ಥರ? ನಾನೇ ಬಂದಿದ್ನು. ಓಹೋಹೋಹೋ, ಅದಕ್ಕೆ ಇಷ್ಟೊಂದು ಬಿಲ್ಡಪ್ಪು. ತಿರ್ಗಲ್ ಹಾಕಲ್ಲಪ್ಪ ಸರ್. ನೀರ್ ಹಾಕ್ರು ಅಂದ್ರೆ ಮಲ್ಕೊಂಡು ಏನೋ ಮಾಡ್ತಾ ಇದ್ರಲ್ಲಿ ಸರ್. ಆಲ್ರೆಡಿ ಯಾರು ಹಾಕ್ಬಿಟ್ಟಿದ್ದಾರೆ ಸರ್. ಹಾಕ್ಬಿಟ್ಟಿದಾರ? ಹಾಳಾಗೋಗ್ಲಿ. ಕಾಂತಮರಿ, ನೀನು ನೋಡ್ದಾಗ್ಲೆಲ್ಲ ನಗ್ತಾ ಇರ್ತಿಲ್ಲ ಯಾಕೋ ಸರ್? ಸಿ ಸೆಕ್ಷನ್ ಮಹೇಶ್ ಹೇಳ್ದ ಏನಂತ? ನೀವ್ ಅಂಡರ್ ವೇರ್ ಹಾಕಲ್ಲ, ಪಟಾಪಟಿ ನಿಕ್ಕರ್ ಆಗ್ತೀರಂತ ಸರ್. ಹೊರಗಡೆ ಪಟಾಪಟಿ ಒಣಗ್ಬೇಡಂತ. ಈ ನನ್ನ ಮಗ ಯಾರು? ಮಹೇಶ ಮಾಡ್ತೀನಿ. ಗಾಡಿ ತಗೊಂಡು ನಡಿ, ಬರ್ತೀನಿ. ಹೋಯ್ತಾ ಇರೋ ರೈಟ್. ಆಕ್ಚುಲಿ ಅದೇನಾಯ್ತು ಅಂದ್ರೆ, ನನ್ನ ನಂಬೋದಕ್ಕೆ ಆಗ್ತಾ ಇಲ್ಲ, ಇಬ್ರು ಒಂದೇ ತರಾನೇ, ಫುಲ್ ಕನ್ಫ್ಯೂಷನ್ ಆಗ್ತಾ ಇದೆ. ಒಳ್ಳೆ ಮನಸ್ಸಿಂದ ನೋಡಿ, ಕಾಂತ ಯಾರು ಅಂತ ಗೊತ್ತಾಗತ್ತೆ. ಅಂದಾಗೆ ನಿಮ್ಮ ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿದೆ. ಅದೇಲಿ ಅವ್ರ ಯಾಕೆ ಗಾಡಿನ ತಳ್ಕೊಂಡು ಹೋಗ್ತಾ ಇದಾರೆ? ಪೆಟ್ರೋಲ್ ಇಲ್ವಾ? ಓಡ್ಸಕ್ಕೆ ಮೀಟರ್ ಬೇಕಲ್ಲ. ಎಲ್ರು ನಂತರನೇ ಮಲ್ಟಿ ಟ್ಯಾಲೆಂಟೆಡ್ ಸಿಗ್ಬೇಕಲ್ವಾ? ಆಕ್ಚುಲಿ ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಅಯ್ಯೋ, ಇಷ್ಟ ಬೇಗ ನಿನ್ನ? ಏನ್ ಹೇಳಿ? ಬನ್ನಿ, ಕಾಫಿ ಡೇಗ್ ಹೋಗಿ ಮಾತಾಡೋಣ. ಓ ಕಾಫಿ ಡೇ, ಓ ಶಿಟ್, ಓ ಮೈ ಗಾಡ್. ನಿನ್ನೆ ತಾನೇ ಯಾರೋ ಲೋಫರ್ಸು ನನ್ನ ಪಾಕೆಟ್ ಇಂದ ATM ಕಾರ್ಡ್ ಪಿಕ್ ಪಾಕೆಟ್ ಮಾಡ್ಬಿಟ್ಟಿದ್ದಾರೆ. 5 lakhs ಮನಿ ಇತ್ತು. ನೋ ಪ್ರಾಬ್ಲಮ್, ನಾನೇ ಕೊಡ್ತೀನಿ. ಅಯ್ಯೋ, ಇಷ್ಟ ಬೇಗ ಟೋಕನ್ ಹಾಕೊಳಕ್ ಆಗಲ್ಲ ಬಿಡಿ ನಮ್ಮ ಕೈಯಲ್ಲಿ. ಏನಂದ್ರಿ? ಅಲ್ಲ, ನಾವ್ ಇಲ್ಲೇ ಕುತ್ಕೊಂಡು ಮಾತಾಡೋಣ ಅಂದೆ. ಓಕೆ ಓಕೆ, ಬನ್ನಿ. ಓ, ಲೇಡೀಸ್ ಫಸ್ಟ್ ಬನ್ನಿ. ಓಕೆ, ಸೂಪರ್. ನೀವು ಅದೇನೋ ಹೇಳ್ಬೇಕು ಅಂದ್ರಲ್ಲ. ಅದೇ, ಗರುಡ ಮಾಲ್ ನಲ್ಲಿ ಕವಿತೆ ಫೆಸ್ಟ್ ಆಗ್ತಾ ಇದೆ. ಈ ಸಾರಿ ನೀವು ಮಿಸ್ ಮಾಡದೆ ಪಾರ್ಟಿಸಿಪೇಟ್ ಮಾಡ್ಬೇಕು, ನೀವು ಟ್ಯಾಲೆಂಟ್ ತೋರಿಸ್ಬೇಕು. ಓ ಫ್ಯಾಂಟಾಸ್ಟಿಕ್, ಬಂದೇ ಬರ್ತೀನಿ ಬಿಡಿ. ಇನ್ನೊಂದು ವಿಷಯ, ನಾನೊಂದು ಕವಿತೆ ಬರೆದಿದ್ದೀನಿ, ಚೂರು ಕರೆಕ್ಷನ್ ಮಾಡ್ಕೊಡ್ತೀರಾ? ಅಬ್ಬಾ, ಎಷ್ಟು ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗ್. ಬೇಕಾಗಿತ್ತ ನನಗಿದು. ಹಾಕೊಂಡು ರೂಮ್ ತೊಳಗಪ್ಪ. ಕಣ್ಣೀರು ಕಣ್ಣೀರಲ್ಲ, ಬನ್ನೀರು ಬನ್ನೀರು. ಚಿಕ್ಕ ವಯಸ್ಸಲ್ಲಿ ನಮ್ಮಅಮ್ಮ ಹಾಲುಜನು ಸಿನಿಮಾಕ್ಕೆ ಕರ್ಕೊಂಡು ಹೋಗಿದ್ರು. ಪಾಪ, ಅದರಲ್ಲಿ ಅಣ್ಣವರು ಮತ್ತೆ ಮಾಧವಿಯವರು ಹಾಡ್ಬೇಕಾದ್ರೆ ಮಾಧವಿಯವರು ಯಾಕೆ ಕಣ್ಣೀರು ಅಂದಾಗ ಅಣ್ಣವರು ಕಣ್ಣೀರಲ್ಲ ಪನ್ನೀರು ಅಂತಾರೆ. ಅಂದಂಗೆ ನಾಪಕ್ಕೆ ಬಂದ್ಬಿಡ್ತು. ನೀವು ಆರಾಮ ಮನೇಲಿ ಕೂತಿರಿ, ನಾನೆಲ್ಲ ಕರೆಕ್ಷನ್ ಮಾಡ್ಕೊಂಡ್ಬಂದು ಕೊಡ್ತೀನಿ. ಓಕೆ, ಹೋಗ್ಬನ್ನಿ. ನಾ ಬರ್ತೀನಿ. ದಯವಿಟ್ಟು ಹೋಗ್ಬನ್ನಿ, ನಿಮ್ಗೆ ಒಳ್ಳೇದಾಗಲ್ಲ. ಫಸ್ಟು ನಮ್ಮನೆ ಖಾಲಿ ಮಾಡಿ ಜಯಂತ್ ಕಾಯ್ಕಿಣಿ ಮನೇಲಿ ಒಂದು ಬಾಡಿಗೆಗಿದ್ರೆ ಅಲ್ಲೋಗಿ ಸೇರ್ಕೊಂಡ್ಬಿಡ್ಬೇಕಪ್ಪ. ಬೇಡ ನಮ್ಗೆ ಗೋಳು, ಇದ್ಯಾವುದೋ ಆಪರೇಷನ್ ಡೈಮಂಡ್ ರಾಕೆಟ್ ಕೊಟ್ಬಿಟ್ಟು ಹೋಗ್ತಾಳಲ್ಲಪ್ಪ, ನನ್ನ ಕೇಳ ಆಗುತ್ತೇನಯ್ಯ. ಡೂ ಚುಕ್ ಚುಕ್ ಡೂ ಚುಕ್ ಚುಕ್ ಡೂ ಚಿಕ್ ಚಿಕ್ ಡೂ ಡೂ ಉಮ್ಮ. ಪ್ರೀತಿ ಆಕಾಶದಷ್ಟು ವಿಶಾಲ, ಪ್ರೀತಿ ಸಾಗರದಷ್ಟು ಆಳ, ಆದರೂ ಪ್ರೇಮಿಗಳ ಪುಟ್ಟ ಹೃದಯಗಳೇ ಅದರ ವಾಸಸ್ಥಾನ. ಆ ಪ್ರೀತಿ ಇರುವ ಹೃದಯವೇ ಶ್ರೀಮಂತ. ಹೌದು, ನಮ್ಮ ಹತ್ರ ಬರೀ ಹೃದಯ ಇದೆ, ಶ್ರೀಮಂತರು ಯಾರು? ಓ ಕರೆಕ್ಟ್, ನನ್ನ ಹತ್ರ ಹೃದಯ ಇದೆ, ಅವಳ ಹತ್ರ ಶ್ರೀಮಂತಿಕೆ ಇದೆ, ಇಬ್ಬರದು ಮ್ಯಾಥ್ ಫಾಲೋಯಿಂಗ್ ಆಗೋಬಿಡತ್ತೆ. ಯಸ್, ಕನ್ಫರ್ಮ್, ಶೀ ಇಸ್ ವೆರಿ 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 ಟ್ಯಾಲೆಂಟೆಡ್.
ಮೋಸ್ಟ್ಲಿ ಇವಳು ನನಗೋಸ್ಕರನೇ ಇದೆಲ್ಲ ಬರ್ದಿರೋದು. ಹೌದು ಮಿಸ್ಟರ್ ಕಾಂತ, ಇವಾಗ ನೀವು ಕವಿತೆ ತುಂಬಾ ಚೆನ್ನಾಗಿದೆ ಅಂತ ವಾಪಸ್ ಕೊಟ್ರೆ ನಿಮ್ಮ ಟ್ಯಾಲೆಂಟ್ ಬಗ್ಗೆ ಅವಳಿಗೆ ಡೌಟ್ ಬಂದ್ಬಿಡತ್ತೆ. ಹಂಗನ್ಬಿಟ್ಟು ಕವಿತೆನ ಆಲ್ಟರ್ ಮಾಡಿ, ಟಿಂಕರಿಂಗ್ ಮಾಡಿ, ಪೇಂಟಿಂಗ್ ಮಾಡಿ, ಪಾಲಿಶ್ ಹಾಕಿ ವಾಪಸ್ ಕೊಟ್ರೆ ನಿಮ್ಗೆ ಟ್ಯಾಲೆಂಟೇ ಇಲ್ಲ ಅಂತ ಕನ್ಫರ್ಮ್ ಆಗ್ಬಿಡತ್ತೆ. ಕುತ್ತೆ, ಇದೆಲ್ಲ ಬೇಕಾಗಿತ್ತ ನಿಮ್ಗೆ? ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಬಿಟ್ಟು ನಿಮ್ಮ ಬುಡಕ್ಕೆ ನೀವೇ ತಂದಿಟ್ಕೊಂಡ್ಬಿಟ್ರಲ್ಲ ಕಾಂತ. ಏನಕ್ಕಿ ನಗು? ನಮಗೆ ಕವಿತೆಗಳು ಹುಟ್ತಾ ಇಲ್ಲ ಅನ್ನೋದಕ್ಕ, ಅಥವಾ ನನ್ನ ಗಲಭಸ್ಕಿನ ನಮಗ, ಡಬ್ಬಾನ ನಮಗ ಅಂತ ಅವಳಿಗೆ ಗೊತ್ತಾಗಿ ನೂಟ್ಲಾಗ ಇನ್ನೊಬ್ಬ ಜೊತೆ ಓಡೋಗ್ ಸೆಟ್ಲ್ ಆಗ್ಬಿಡ್ತಾಳೆ ಅನ್ನೋದಕ್ಕ? ಈ ಬಿಲ್ಡಪ್ಸು ಡ್ರೀಮ್ಸ್ ಎಲ್ಲ ಬೇಡ ಮರಿ. ಐ ಆಮ್ ಎ ಕಾಂಪ್ಲಾನ್ ಬಾಯ್. ನಾನು ಒಂದು ಒಳ್ಳೆ ಕವಿತೆನ ಹುಟ್ಟಿಸಿ ಅವಳನ್ನ ಮದುವೆ ಆಗಿ ಅವಳಿಗೊಂದು ಸವಿತನ್ನು ಹುಟ್ಟಿಸ್ತೀನಿ. ಹೌದು, ಅಮ್ಮನಿಗೆಲ್ಲ ಗೊತ್ತಲ್ವಾ? ನೀನ ಕವಿತೆನ? ಅಷ್ಟೊಂದು ಟ್ಯಾಲೆಂಟ್ ನಿನಗೆಲ್ಲೋ ಇದೆ. ಹೌದಾ? ನಂಗೆ ಟ್ಯಾಲೆಂಟ್ ಇಲ್ಲ ಅಲ್ಲ. ಎಲ್ಲ ಅವನಿಗೆ ಇದೆ ಅಲ್ಲ. ನೀನ್ ನನ್ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದೀಯಾ. ಒಂದ್ ಫೈನ್ ಡೇ ತೋರಿಸ್ತೀನಿ ನಾನು ಯಾರು ಅಂತ. ಹೋಗು ಹೋಗು ಹೋಗು. ಮಾಡ್ತೀನಿ ಮಾಡ್ತೀನಿ. ಕಾಲ ಹಿಂಗೆ ಇರಲ್ಲ ಗೊತ್ತಾ. ಕಾಳಿದಾಸ ಏನು ಹುಟ್ಟಾನೆ ಕವಿ ಆಗ್ಲಿಲ್ಲ, ನಾನ್ ಮಾತ್ರ ದಡ್ಡ, ಇವನೊಬ್ಬ ಮಾತ್ರ ಬುದ್ಧಿವಂತ ಉಪೇಂದ್ರ ಮನೆಯಲ್ಲಿ. ಮಾಡ್ತೀನಿ ಮಾಡ್ತೀನಿ. ಟೈಮ್ ಬರ್ಲಿ ಮಾಡ್ತೀನಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ನಾನೇ ಟ್ರೈ ಮಾಡ್ತೀನಿ ಒಂದು ಕವಿತೆನ. ಈ ಕವಿತೆ ಬರೆದ್ರೆ ಹೆಂಗಿರ್ಬೇಕು ಅಂದ್ರೆ, ಯೋಗರಾಜ್ ಭಟ್ ಭಯ ಬಿದ್ದ ಬಿಡ್ಬೇಕು, ನಾಗೇಂದ್ರ ಪ್ರಸಾದ್ ಗಡಗಡಗಡ ನಡುಗ್ ಬಿಡ್ಬೇಕು. ಮಾಡ್ತೀನಿ ಮಾಡ್ತೀನಿ. ಓಕೆ. ಯೋ 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 ಯೋ, ಐ ಆಮ್ ಇನ್ ಅ ಫೀಲಿಂಗ್. ಯೋ ಯೋ, ಆಲ್ವೇಸ್ ಡ್ರೀಮಿಂಗ್. ಯೋ ಯೋ, ನಾಟ್ ಇವನ್ ಸ್ಲೀಪಿಂಗ್. ಯೋ ಯೋ, 12 ಗಂಟೆ ಯಾಗಿಂಗ್. ಯೋ ಯೋ, ದಿನ ನಿನ್ನ ನೋಡದಿದ್ರೆ ನಂಗೆ ಮೈಯಲ್ಲಿ ಬ್ಲಡ್ ಸ್ವಲ್ಪ ಕಡಿಮೆಯಾದಂಗೆ. ಪ್ರಿಯತಮೆ, ನನ್ಗೆ ನಾನೇ ತಿಳಿಯದೆ ಹೆಂಗೆ ನಿನ್ಗೆ ಫ್ಯಾನ್ ಆಗೋದೆ ಹಿಂಗೆ, ನನ್ಗೆ ನಾನೇ ತಿಳಿಯದೆ ಹೆಂಗೆ. ಅಯ್ಯೋ 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 ಯೋ 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 ದೇವ್ರೇ. ಕವಿತೆ ಕರೆಕ್ಷನ್ ಮಾಡಿದ್ದಾನೆ ಅಂದ್ರೆ ಅದು ನಮ್ಮ ಯೋ. ಯಾಕೋ ನಂಗೆ ಡೌಟ್ ಇದೆ ಇವನ ಮೇಲೆ, ಚೆಕ್ ಮಾಡ್ತೀನಿ. ಓಹೋ, ನಮ್ಮ ಕವಿತೆನೆ ಬರೆಯಕ್ ಬರಲ್ಲ ಅಂತ ನಮ್ಗೆ ಡುಬಾಕೋರ್ ಮಾಡವನೆ ಅಂತಂದ್ರೆ ಇವನಿಗೆ ನೆಕ್ಸ್ಟ್ ಇದೆ ಯೋ 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 ಯೋ. ಕವಿತೆ ಸೀಸನ್ 2ಗೆ ನಿಮ್ಗೆಲ್ರಿಗೂ ಸ್ವಾಗತ, ಸುಸ್ವಾಗತ. ನಿಮ್ಮ ಸುಂದರವಾದ ಕವಿತೆನ ಜಡ್ಜ್ ಮಾಡೋದಕ್ಕೆ ಇವತ್ ನಮ್ ಜೊತೆಗಿದ್ದಾರೆ ದಿ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು. ಅರ್ಜುನ್ ಸರ್, ಪ್ಲೀಸ್ ವೆಲ್ಕಮ್ ಸರ್. ಹಾಯ್, ಪ್ಲೀಸ್ ಟೇಕ್ ಯುವರ್ ಸೀಟ್ ಸರ್. ಏನ್ ಅನಿಸ್ತಾ ಇದೆ ನಿಮ್ಗೆ ಈ ಕವಿತೆ ಫೆಸ್ಟ್ ಬಗ್ಗೆ? ಮಧುರ ಪಿಸು ಮಾತಿಗೆ ಅದರ ತುಸು ಪ್ರೀತಿಗೆ ಇರುವಲ್ಲಿಯೇ ಇರಲಾರದೆ ಬರುವಲ್ಲಿಯೂ ಬರಲಾರದೆ ಸೋತೆ ನಾನು ನಿಮ್ಮ ಪ್ರೀತಿಗೆ. ಓ ಚೂರಾದ ಇಂಥ ಭೇಟಿಗೆ. ಈಗ ಅರ್ಜುನ್ ಜನ್ಯ ಅವರಿಗೆ ತಮ್ಮ ಕವಿತೆ ಮೂಲಕ ಮಧುರ ಚಿಕ್ಕವನು ಸರ್. ಕೊಡಿ ಮಮ್ಮಿಗೂ. ಥ್ಯಾಂಕ್ ಯು ಅಮ್ಮ.
ತುಂಬಿ ತುಳುಕುತ್ತಿದೆ ಹುಣ್ಣಿಮೆ ಈ ನಿನ್ನ ಕಣ್ಣುಗಳಲ್ಲಿ, ಲಾಸ್ಯವಾಡುತ್ತಿದೆ ಮಳೆಬಿಲ್ಲು ಈ ನಿನ್ನ ಮೈಯಲ್ಲಿ. ಯಾವ ಕವಿಯ ಲೇಖನಿಯಿಂದಿಳಿದ ಕವಿತೆಯೇ, ಯಾವ ಜಗದಿಂದಿಳಿದು ಬಂದ ದೇವತೆಯೇ, ನಿನ್ನಂತೆ ಯಾರಿಲ್ಲ ಈ ಜಗದಲ್ಲಿ, ಶರಣಾಗಿ ನಾನಿಂತೆ ನೋಡಿಲ್ಲಿ. ನಾನು ಇನ್ನು ಯಾಕಲ್ಲ ಮೇಲೆ ಹೋಗಲ್ಲ, ನುಣ್ಣೆ ಇಟ್ಕೊಮೆ ಅಟ್ಟೆ ಮನೆ ಕೊಣಪ್ಪ ಇಟ್ಕೊಳ ಪರವಾಗಿಲ್ಲ, ಅವನಿಗೆ ಗೊತ್ತಾಗಲ್ಲ. ಇನ್ನೊಂದು ಕೊಣಪ್ಪ ನಂಗೋ ತನ್ನಾಗಿದ್ದೆ. ಈ ಕವಿತೆನ ತಿದ್ದೋದು ಅಷ್ಟೊಂದು ದೊಡ್ಡ ವಿಷಯ ಅಲ್ಲ, ಸಿಂಪಲ್ ಆಗಿ ಯೋಚನೆ ಮಾಡಿದ್ರೆ ಎಲ್ಲ ತಲೆಗೆ ಬಂದ್ಬಿಡುತ್ತೆ. ನೋಡು ಇಲ್ಲಿ ನೋಡು ಎಷ್ಟು ಆಗ್ತಿದ್ದೀನಿ ನೋಡು. ಆದ್ರೂ ನನಗೆ ನಿಮ್ಮಷ್ಟು ಚೆನ್ನಾಗಿ ಬರೆಯಕ್ ಬರಲ್ಲ. ಹೌದು, ಇದಕ್ಕೆ ನೀವು ಸ್ಪೆಷಲ್ ಆಗಿ ವಿಟಮಿನ್ಸ್ ಪ್ರೋಟೀನ್ಸ್ ಏನಾದ್ರೂ ತಗೋತೀರಾ? ಅಯ್ಯೋ ದಡ್ಡಿ, ವಿಟಮಿನ್ಸ್ ಮತ್ತೆ ಪ್ರೋಟೀನ್ಸ್ ಬಾಡಿ ಬಿಲ್ಡಿಂಗ್ ತಗೊಳ್ಳೋದು. ಆಕ್ಚುಲಿ ಇದಕ್ಕೆ ಸ್ಫೂರ್ತಿ ಬೇಕು, ಸ್ಫೂರ್ತಿ. ಹೆಂಗಂದ್ರೆ ಅಲ್ಲಿ ನಿನ್ನ ನೋಡ್ತಾ ಇದ್ರೆ ಕವಿತೆ ಹುಟ್ಬಿಡುತ್ತೆ ಗೊತ್ತಾ. ನನಗೆ ಈಗಲೇ ಒಂದು ಕವಿತೆ ಬರ್ಕೊಡ್ತೀರಾ? ಓ ಮೈ ಗಾಡ್, ಏನಾಯ್ತು? ನಾನು ಪೆನ್ ತಂದಿಲ್ಲ. ನಾನು ತಂದಿದ್ದೀನಿ. ಓ ಮೈ ಗಾಡ್, ಈಗೇನಾಯ್ತು? ನನ್ನ ಹತ್ರ ಪೇಪರ್ ಇಲ್ಲ. ಓ, ಅದು ನನ್ನ ಹತ್ರನೂ ಇಲ್ಲ. ಥ್ಯಾಂಕ್ ಗಾಡ್. ನನಗೆ ಗೊತ್ತು ನೀನು ಇದನ್ನು ಕೇಳ್ತೀಯ ಅಂತಾನೆ. ನಾನು ಫಸ್ಟೇ ಸೂಪರ್ ಆಗಿರೋ ಒಂದು ಕವಿತೆ ಬರ್ಕೊಂಡ್ಬಂದಿದ್ದೀನಿ ನೋಡು. ವಾವ್, ಎಷ್ಟು ಚೆನ್ನಾಗಿದೆ ನಿಮ್ಮ ಹ್ಯಾಂಡ್ ರೈಟಿಂಗು. ಯಾ 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 ಯಾ, ಕವಿತೆ ಜೊತೆ ಡ್ರಾಯಿಂಗು ಇದೆ. ಎಸ್ 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 ಎಸ್. ಇದು ನೀವು ಮಾಡಿದ್ದ? ಹೌದೌದೌದು. ಅದು ಹೆಂಗೆ ಅಂದ್ರೆ, ನಮ್ಮಪ್ಪ ಬಂದು ಕವಿರಾಜ್, ಹಾಗಾಗಿ ಕವಿತೆ ಬಂದ್ಬಿಟ್ಟಿದೆ. ಮಮ್ಮಿ ಬಂದು ಚಿತ್ರಲೇಖ, ಹಾಗಾಗಿ ಚಿತ್ರಕಲೆ ಬಂದ್ಬಿಟ್ಟಿದೆ. ನೀವು ಮಲ್ಟಿ ಟ್ಯಾಲೆಂಟೆಡ್ ಬಿಡಿಪ್ಪ. ಎಸ್ 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 ಎಸ್. ಬ್ಯೂಟಿಫುಲ್ ಸ್ಕೆಚ್, ನನ್ ತರಾನೇ ಇದೆ. ನಿಮ್ಮ ಅಮ್ಮ ತರ ಇರಬೇಕಾಗಿ. ಏನಂದ್ರಿ? ಅಲ್ಲ ಆಕ್ಚುಲಿ ಅದ್ ನೋಡು, ಸೇಮ್ ನಿನ್ ತರಾನೇ ಇದೆ. ಥ್ಯಾಂಕ್ ಯು. ಬರೀ ಥ್ಯಾಂಕ್ಸ್ ಆಗೋಯ್ತಾ, ತಿಂಡಿ ಗಿಂಡಿ ಏನಿಲ್ವಾ? ಬನ್ನಿ ಊಟಕ್ಕೆ ಹೋಗೋಣ. ಅಯ್ಯೋ ಬೇಕಾಗಿಲ್ಲ, ಕುತ್ಕೊಳ್ಳಿ, ನಾನು ದುಡ್ಕಲ್ಲ. ಈಗ ತಿಂಡಿ ಕೇಳಿದ್ರಿ. ಆ ತಿಂಡಿ ಅಂದ್ರೆ ನಮ್ಮ ಭಾಷೆಯಲ್ಲಿ ಹೇಳ್ಬಿಡ್ತೀನಿ ನೋಡು, ಕಿಸ್ಕೊಡೋದು. ಅದೆಲ್ಲ ನಂಗೆ ಆಗಲ್ಲಪ್ಪ. ಟಿವಿಲಿ ಪಿಕ್ಚರ್ ಅಲ್ಲಿ ಏನು ನೋಡಿಲ್ವನಪ್ಪ ಇವಳು? ಏನಂದ್ರಿ? ಆಕ್ಚುಲಿ ಅದೇನು ಅಂದ್ರೆ, ಒಂದೇ ಒಂದ್ ಕಿಸ್. ನಂಗೆ ಭಯ ಆಗುತ್ತೆ. ಅಯ್ಯೋ ಭಯ ಪಡ್ಬೇಕಾಗಿಲ್ಲ, ನೀನ್ ಭಯ ಪಟ್ರೆ ಸೂಪರ್ ಟಾಕೀಸ್ ಬಂದು ಒಂದು ಎಣ್ಣೆ ಅಂಗಡಿ ಇದೆಯಲ್ಲ, ಅಲ್ಲಿ ಕರ್ಕೊಂಡೋಗ ಒಂದೇ ಒಂದ್ ಅಂತರ ಹಾಕ್ಬಿಟ್ರೆ ಮಂತ್ರ ತಂತ್ರ ಹಾಕಿದ ತಕ್ಷಣ ಭಯ ಎಲ್ಲ ಹೊರಟೋಗ್ಬಿಡುತ್ತೆ. ಒಂದೇ ಒಂದ್ ಕಿಸ್ ಕೊಡು ಪ್ಲೀಸ್. ನೀವ್ ಯಾರ ಹತ್ರ ಆದ್ರೂ ಹೇಳ್ಬಿಟ್ರೆ? ಅಯ್ಯ ನಾನು ಯಾಕೆ ಯಾರಿಗೂ ಹೇಳ್ಬೇಡ, ನೀನ್ ಯಾರಿಗೂ ಹೇಳ್ಬೇಡ ಅಷ್ಟೇ. ಯಾರಾದ್ರೂ ನೋಡ್ಬಿಟ್ರೆ? ಹೋಯ್ತಿದ್ದೆ ಇಷ್ಟುದ್ದ ಲಂಗ
ಏ ರಜನಿ, ಅಮ್ಮ ಎಲ್ಲಾಗದಾರ? ಎಲ್ಲೋ ಹೋಗಿದ್ದಾನಪ್ಪ, ಮೆಕ್ಕಾದ್ರೆ ಹೋಗ್ತಾನ. ಅಮ್ಮ, ಏನಾಯ್ತು ಇವನ್ಗೆ ಇವತ್ತು? ಏನ ಇಷ್ಟೊಂದು ರಾಂಗ್ ಆಗಿ ಮಾತಾಡ್ತಾ ಇದೀಯಾ? ಏನಾಯ್ತು ನಿನ್ಗೆ? ನೋಡು, ಈ ನಾಮ ಎಲ್ಲ ಬಿಟ್ಬಿಡು. ಇನ್ಮೇಲೆ ಸುಮ್ಮನೆ ನಿನ್ಗೂ ಒಳ್ಳೇದು, ನನಗೂ ಒಳ್ಳೇದು. ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಅದೇನೆ ಇಟ್ಟಿದ್ದ ನನ್ ಒಮ್ಮನೆ ಇತ್ತಲ್ಲ, ಅದಕ್ಕೇನೆ. ನೋಡು, ನಿನ್ ಪಾಡ್ ನೀನ್ ಇಟ್ಬಿಡು, ನನ್ ಪಾಡ್ ನಾನು ಇಟ್ಬಿಡ್ತೀನಿ. ನನ್ ತಂಟೆಗೆ ಹೇಳ ಬಂದ್ರೆ ಇನ್ಮೇಲೆ ಸುಮ್ಮನೆ ಹೇಳ ಆಗ್ತೇನೆ. ಏಯ್, ಏನ ಮಾಡ್ತೀಯಾ? ಏನ್ ಮಾಡ್ತೀಯಾ? ಏನೋ ಇಡಿಯಟ್, ಒಮ್ಮ ಬಂದ್ರೆ ಒಳ್ಬಿಡ್ತೀನಿ. ಯಾಕೆ ಡಲ್ಲಾಗಿದ್ಯಾ? ಏನೋ ಹೇಳ್ಬೇಕು ಅಂದೆ. ನೀನೇನೋ ಹೇಳ್ಬೇಕು ಅಂದ್ಯಲ್ಲ, ಮೊದ್ಲದನ್ನ ಹೇಳು. ನಗಬಾರ್ದು. ಇಲ್ಲ, ನನಗೊಂದ್ ಫಿಲಮ್ ನಲ್ಲಿ ಹೀರೋಯಿನ್ ಆಗಕ್ ಚಾನ್ಸ್ ಸಿಕ್ಕಿದೆ. ಯಾರು ಡೈರೆಕ್ಟರ್? ಡೈರೆಕ್ಟರ್ ನಂಗೆ ಗೊತ್ತಿಲ್ಲ, ಅವ್ರ ಅಸೋಸಿಯೇಟ್ ನನ್ ಫ್ರೆಂಡು, ಅವರೇ ನನ್ ರೆಕಮೆಂಡ್ ಮಾಡಿದ್ದು. ಏ, ಯಾಕೆ ಸೀರಿಯಸ್ ಆದೆ? ಅವ್ರ ನನ್ ಫ್ರೆಂಡು ಅಷ್ಟೇ. ನೋಡು, ಇನ್ಮೇಲಿಂದ ನಾನು ನಿನ್ನ ಒಟ್ಟಿಗೆ ಇರೋದು ಸರಿ ಇಲ್ಲ ಅನ್ಸುತ್ತೆ. What do you mean? ನನ್ನ ನಿನ್ನ ವೇವ್ಲೆಂತ್ ಮ್ಯಾಚ್ ಆಗೋದಿಲ್ಲ ಪ್ರಿಯ, ಅದಕ್ಕೆ ಇಬ್ರು ದೂರ ಇದ್ಬಿಡೋಣ. ಕಾಂತ ನೋಡು, ನಾನು ಫಿಲ್ಮ್ ಅಲ್ಲಿ ಮಾಡೋದು ಇಷ್ಟ ಇಲ್ಲ ಅಂದ್ರೆ ನೀನ್ ಹೇಳು. ಏ ನೋಡು, ಅದು ನಿನ್ ಪರ್ಸನಲ್, ಅದಕ್ಕೆ ನಾನು ಇಂಟರ್ಫಿಯರ್ ಆಗೋದಿಲ್ಲ. ನಾನು ಹೇಳಕ್ ಬಂದಿರೋದು ಒಂದೇ ಮಾತು, ಬ್ರೇಕಪ್ ವಿಷಯ. ನನ್ನ ನಿನ್ನ ವೇವ್ಲೆಂತ್ ಮ್ಯಾಚ್ ಆಗ್ತಾ ಇಲ್ಲ, ಇನ್ಮೇಲೆ ನಾನು ನೀನು ಸಪರೇಟ್ ಆಗಿ ಇದ್ಬಿಡೋಣ. ಬ್ರೇಕಪ್ ಮಾಡ್ಕೊಂಡು ನಾನು ವಿಷಯ ಹೇಳೋದಕ್ಕೆ ನಾನು ಇಷ್ಟು ಗೊತ್ತಾ? ನಿನ್ ತಂಗಿ. ನಾನ್ ಯಾರು ಗೊತ್ತಾ? ಅವಳ ಅಣ್ಣ. ಹೆಂಗ್ ಗೊತ್ತು? ಅವಳೇ ಭಯ ಬಿದ್ದು ಓಡದ್ಲಲ್ಲ ನಮ್ಮ ಅಣ್ಣ ಬಂದ ಅಂತ. ನನಗೆ ಇನ್ನೊಂದು ರೂಪ ಇದೆ ಗೊತ್ತಾ? ಈ ಬಿಲ್ಡಪ್ ಎಲ್ಲ ಬಿಟ್ಬಿಡು. ನಿನ್ ತಂಗಿ ನಾನ್ ಲವ್ ಮಾಡ್ತಾ ಇದ್ದೆ, ಅವಳು ನನ್ ಲವ್ ಮಾಡ್ತಾ ಇದ್ಲು. ನಾನೇ ಬ್ರೇಕಪ್ ಮಾಡ್ಕೋಬೇಕು ಅನ್ಕೊಂಡಿದ್ದೆ, ಆ ವಿಷಯ ಹೇಳ ಅಂತ ಬಂದಿದ್ದೆ. ಅವಳಗ್ ಬುದ್ಧಿ ಹೇಳಷ್ಟೇ. ಏನ ಲೇ, ನಿನ್ ತಂಗಿ ನಾನ್ ಲವ್ ಮಾಡ್ತಿದ್ನ, ಅವಳು ನನ್ ಲವ್ ಮಾಡ್ತಿದ್ಲು. ನಾನ್ ಬ್ರೇಕಪ್ ಮಾಡ್ಕೋಬೇಕಾಗಿತ್ತು, ಆ ವಿಷಯ ಹೇಳ್ಬಿಟ್ಟು ಅವಳ ಅಂತ ಬಂದೆ. ಅಷ್ಟ ನಿನ್ ಬಂದೆ ಅಂತ ಅವಳು ಓಡೋದ್ಲು, ಭಯ ಬಿದ್ದು. ಅವಳಗೋಗ್ ಬುದ್ಧಿ ಹೇಳು. ಏನ ನಂಬರ್ 33 7th Cross ಶಂಕರ್ ನಾಗ್ ಪಾರ್ಕ್ ಹತ್ರ ಬನಶಂಕರಿ 3rd stage ನಮ್ ಮನೆ. ಹೆಚ್ಚಿಗೆ ಇನ್ಫಾರ್ಮೇಶನ್ ಬೇಕಾದ್ರೆ ಅಲ್ಲಿಗೆ ಬಾ, ನನಗ್ ಗೊತ್ತಿರೋದೊಂದೇ, ನಿಯತ್ತಾಗಿ ಬದುಕೋದು. ಹೋಗ್ ನಿನ್ ತಂಗಿಗಳು. ಏನ್ ಇಷ್ಟೊಂದಿಲ್ಲ ಮಾತಾಡ್ತಾವನಲ್ಲ, ಇರ್ಲಿ. ಏನಾಯ್ತು ಅವ್ನಿಗೆ? ಫೋನೇ ತೆಗಿತಲ್ವಲ್ಲ, ಕ್ಯಾಂಟೀನ್ ಅಲ್ಲೂ ಇಲ್ವಲ್ಲ, ಎಲ್ಲಿರ್ಬೋದು? ಹಲೋ, ನೀವು ರಜನಿ ಫ್ರೆಂಡ್ ಅಲ್ವಾ? ಹೌದು. ಪ್ಲೀಸ್ ಅವ್ರ ನಂಬರ್ ಕೊಡ್ತೀರಾ? 99 45 3 65 99 6. ಥ್ಯಾಂಕ್ ಯು. ಹಲೋ. ಹಲೋ, ರಜನಿ ಅವರಾ? ಏನು? ಹಾಯ್, ನಾನ್ ಪ್ರಿಯಾ ಮಾತಾಡ್ತಿರೋದು. ಪ್ರಿಯಾನಾ? ಆಕ್ಚುಲಿ ಕಾಂತಾಯಲ್ಲಿ ನಾ ತುಂಬಾ ಸಲ ಫೋನ್ ಮಾಡಿದ್ರು ಫೋನ್ ತೆಗಿತಾ ಇಲ್ಲ. ಪ್ಲೀಸ್ ಅವ್ರನ್ನ ಸ್ವಲ್ಪ ಕಾಲೇಜ್ ಕ್ಯಾಂಪಸ್ ಕರ್ಕೊಂಬರ್ತೀರಾ? ಸ್ವಲ್ಪ ಮಾತಾಡೋದಿತ್ತು, ಪ್ಲೀಸ್ ಕರ್ಕೊಂಬನ್ನಿ. ಬಾಯ್. ಹಲೋ ಹಲೋ. ಅವನ್ ಕೈಲಿ ಫೋನ್ ಮಾಡಕ್ಕೆ ಕರೆಸ್ಕೊಂಡೆ ನಾನ್ ನಿನ್ನೆ. ನಿಂಗೆಲ್ಲ ಹೇಳಿಲ್ವಾ? ನೀನ್ ನಮ್ಮ ಅಣ್ಣನ ಹತ್ರ ಏನ್ ಹೇಳಿ ಕಳ್ಸಿದ್ಯಾ? ಹೇಳಿರ್ಬೇಕಲ್ಲ ಎಲ್ಲ. ಅವನೇ ನೀನ್ ನನ್ನ ಲವ್ ಮಾಡ್ತಾ ಇಲ್ವಾ? ಇಲ್ಲ. ಮತ್ತೆ ಆವತ್ತು ಪಾರ್ಕ್ ಅಲ್ಲಿ ಕೂತ್ಕೊಂಡ್ ಕಿಸ್ ಮಾಡುವಾಗ ಅವತ್ ಲವ್ ಮಾಡ್ತಿರ್ಲಿಲ್ವಾ? ಮಾಡ್ತಿದ್ದೆ. ಮತ್ ಈಗ ಯಾಕಿಲ್ಲ? ನೋಡ, ಅವತ್ತು ಮಾಡ್ತಿದ್ದೆ ಅನ್ನೋದು ನಿಜ, ಇವತ್ತು ಮಾಡಲ್ಲ ಅನ್ನೋದು ನಿಜಾನೇ. ಅದು ಯಾಕೆ ಅಂತ, ವಾಟ್ ಇಸ್ ದ ರೀಸನ್?
ಸುಮ್ಮನೆ ನಾನು ತಲೆ ತಿನ್ಬೇಡ ನೋಡ. ಅವನೊಂದು ಬುಕ್ ಬರೆದಂತೆ, ಪ್ರಪಂಚದಲ್ಲಿ ಏನೇ ನಡೆದ್ರು ಎಲ್ಲದಕ್ಕೂ ಒಂದು ಕಾರಣ ಇದೆ ಅಂತ. ಆ ಬುಕ್ ಇಸ್ಕೊಂಡು ಹೋದು ನಿನಗೆ ರೀಸನ್ ಸಿಗ್ಬೋದು. ಆಟ ಆಡೋದು ಶೈಲೇಂದ್ರ ಬಾಬು ಅವ್ರ ಮಗ, ನಾನಲ್ಲ. ದ ಗೇಮ್ ಇಸ್ ಓವರ್. ಸರಿ, ಇನ್ ಯಾವತ್ತು ನಿನ್ ಕಣ್ಣು ಕಾಣಿಸ್ಕೊಳ್ಳಲ್ಲ. ನನ್ ಮದ್ವೆ ಕರಿತೀನಿ, ಬಂದ್ ಚೆನ್ನಾಗಿ ತಿನ್ಕೊಂಡು ಹೋಗು. ಯಾಕಮ್ಮ ಮೆತ್ತಗ್ ಮದ್ವೆ ಕರಿಯೋದು, ನಿಮ್ ಹುಡುಗರ್ಗ್ ಹಾಕೊಡೋದು, ನಮ್ ಕಣ್ಗೆ ತಕ್ಕ ಪ್ರೋಗ್ರಾಮ್ ಮಾಡ್ಕೊಂಡಿದೀರಾ? ಅಷ್ಟೆಲ್ಲ ಆಸೆ ಇಟ್ಕೊಂಬೇಡಮ್ಮ, ನಾವು ಬಂದ್ರೆ ನಡೆಯೋದೇ ಬೇರೆ ಅಲ್ಲಿ. ಗೊತ್ತಾಯ್ತಾ? ಎಕ್ಸ್ಕ್ಯೂಸ್ ಮೀ, ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್. ಏಯ್ ಬಾರಲ್ಲ. ನಾನು ಚಿಕ್ಕಣ್ಣ ಎಕ್ಸಾಮ್ ಅಲ್ಲಿ ಫೇಲ್ ಆಗೋದ್ವಿ. ರಜನಿ ಎಂ ಬಿ ಎ ಸೇರಕ್ಕೆ ಅಂತ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಅದರಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದ. ರಜನಿನ ಓದ್ಸಕ್ಕೆ ಅಂತ ಅಮ್ಮ ವಿ ಆರ್ ಎಸ್ ತಗೊಂಡ್ರು. ಯಾವುದಕ್ಕೂ ಇನ್ನೊಂದ್ಸಲ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬನ್ನಿ ಸರಸ್ವತಿ ಅವರೆ. ಎಲ್ಲ ಯೋಚನೆ ಮಾಡಿನೆ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಸರ್. ನನ್ನ ಮಗನ ಎಜುಕೇಷನ್ಗೆ ದುಡ್ಡು ತುಂಬಾ ಅವಶ್ಯಕತೆ ಇದೆ. ಫೀಸು ಅವನ ಖರ್ಚಿಗೆ ಬೇಕು. ನಾನು ಓನಕ್ ಮೈಕೊಂಡು ಹೋಗ್ತಾ ಇದ್ದೀನಿ, ಮನಕ್ಕೆ ಆಗತ್ತೆ. ನೀನು ಆರಾಮಾಗಿನಪ್ಪ ಆಟ ಆಡ್ಕೊಂಡು ಆಯ್ತಾ? ರಜನಿ, ನಿನ್ನ ಮೈತುಲ್ಗೆ ಹೋಗ್ಬಿಟ್ರೆ ಎಲ್ಲ ಉದುಗಲ್ಲು ನನಗೆ ಓದಿದ್ದಾರೆ ಬದಿದ್ದಾರೆ. ನಿನ್ನ ಮೈತೂರಿಗೆ ಹೋಗಲ್ಲ, ನಿನ್ನ ಬೆತ್ತು ಬಂದಿದ್ದಾನೆ ನನಗೆ. ಯಾಕಪ್ಪ ಅಳತ್ಯ? ಯಾವ ಹುಡುಗನು ಮೈತನೇನು ಒಣತನೇನು? ನೀನು ಪಾಡ, ನೀನು ಆಡ್ಕೋ ನೋಡು. ನೀನ್ ನನ್ ಬೆತ್ತಣ್ಣಲ್ವಾ? ನಿನ್ ಮೈತೂರಿಂದ ಮರ್ತಾ ಏನಾರ ತಗೊಂಬರ್ತೀನಿ, ತುಂಬನೇನು. ಮೈಸೂರಲ್ಲಿ ದೂ ಇದೆಯಲ್ಲ, ಅಲ್ಲಿ ನಾಯಿ ನಲಿ ಕೋತಿ ಕುದುಲೆ ಎಲ್ಲ ಇದೆ. ನಾಯಿ ನನಿ ಕೋತಿ ಕುದುಲೆ ಓಣಲ್ಲೇ ತಪ್ಪ, ಅದಕ್ಕೆ ಮೈಕೋನಿಗೆ ಹೋಗ್ಬೇಕ? ಅದೆಲ್ಲ ಬೇಲ ನನಗೆ ರಜನೆ. ಯಾಕಪ್ಪ ಆಮೇನಾ? ಎಂತ ದೊಡ್ಡ ಪ್ರಾಣಿ ಏನು? ಇವನು ನೋ ನಿನ್ ಕೂತಿಲ್ಲ ಅಂದ್ರಲ್ಲ, ನಿನ್ ಕೂತಿಲ್ಲ ಅಂದ್ರೆ ಕೂತಿಲ್ಲ ಕಣೋ ಅಲ್ಲ. ನೋ ನಿಮ್ಮಮ್ಮ ನಿಂಗೆ 20 ಹಿಂಡಿ ಹಾಕೊಂಡೆ 90 ಹಾಕೊಂಡು ತಿರುಗಾಡ್ತಾವ್ರೆ. ಅಕಸ್ಮಾತ್ ಆನೆ ನನ್ ಕಟ್ಬಿಟ್ರೆ ಅದೇನ್ ಹಾಕೊಂಡು ತಿರುಗಾಡ್ಕೊಂಡೇನೋ. ನಾನ್ ಮತ್ತೀನಪ್ಪ ಮುಂದಾಯ್ತು. ಬಜೆಟ್ ಟೈಮ್ ಆಯ್ತಾ? ಆನೆಗೆ ಕಾಲು ಕೈ ಮೂಗು ತೊಂದಲು ಕಣ್ಣು ಎಲ್ಲ ತನ್ನಾಗಿಲ್ಬೇಕು. ಆನೆಗೆ ಎಲ್ಲ ಚೆನ್ನಾಗಿರುತ್ತೀನಿ, ಮುತ್ತಿ ನಿಂತರ ಇರತ್ತಾನಲ್ಲ ಬಿಟ್ಟರೆ ಉಳಿನೇ ಕೇಳ್ಬಿಡ್ತಾನೆ ಇವನು. ನಾನು ಏನಂತ ಮಾತ ತಾಮುಂದೆ ತೋರಿಗೆ ಕೇಳ್ದೆ ಅಂತ ಹೇಳು. ಏನ್ ನಿಮ್ ಚಿಕ್ಕಮ್ಮ ಅವರು ಮಾತೆ ಹತ್ತಿಚಿದ್ದಮ್ಮ ತೀರ್ನಾಗೋಯ್ತು. ರಜನಿಗೆ ಫೀಸ್ ಕಟ್ಟಿ ಮಿಕ್ಕಿ ದುಡ್ಡಲ್ಲಿ ಅಮ್ಮ ಚಿಟ್ ಫಂಡ್ಗೆ ಇನ್ವೆಸ್ಟ್ ಮಾಡಿದ್ರು. ನೋಡಿ, ನೀವು 1 ಲಕ್ಷ ರೂಪಾಯಿ ಕಟ್ಟಿದ್ರೆ ನಮ್ಮ ಬ್ಯಾಂಕಲ್ಲಿ 6 ತಿಂಗಳು ಬಿಟ್ಕೊಂಡು ನಿಮಗೆ 2 ಲಕ್ಷ ರೂಪಾಯಿ ಕೊಡ್ತೀವಿ. ಅಕಸ್ಮಾತ್ ಅದನ್ನು ನೀವು 1 ವರ್ಷ ಬಿಟ್ಟರೆ ನಿಮಗೆ 4 ಲಕ್ಷ ರೂಪಾಯಿ ಸಿಗುತ್ತೆ. ವಾವ್, ಏನ್ ಸರ್ ತಮ್ಮನವ್ರ ಇವತ್ತು ಕರ್ಕೊಂಬಂದು ಮಸಾಲೆ ದೋಸೆ ಕೊಡ್ಸಿದ್ದೀರಾ ಅಂತಂದ್ರೆ ಮೋಸ್ಟ್ಲಿ ನಿಮ್ ಮಗ ರಜನಿ ಯಾವ್ದಾನ ಸಬ್ಜೆಕ್ಟಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರ್ತಾನೆ. ಅದಕ್ಕಲ್ಲ ಕಣ, ನೀನ್ ಯಾವಾಗ್ಲೂ ಹೇಳ್ತಾ ಇರ್ತಿಲ್ಲ ನಿನ್ ಕಡೆ ಗಮನ ಕೊಡಲ್ಲ ಅಂತ. ಅದಕ್ಕೆ ಇವತ್ತು ನಿನ್ ಜೊತೆ ಊಟ ಮಾಡೋಣ ಅಂತ ಅನ್ನಿಸ್ತು. ವಿ ಆರ್ ಎಸ್ ದು ಸ್ವಲ್ಪ ದುಡ್ಡು ಬಂದಿತ್ತು,
ಅದಕ್ಕೆ ಹೋಟ್ಲ್ ಕರ್ಕೊಂಡ್ ಬಂದೆ. ನೀನ್ ಏನ್ ಬೇಕೋ ಅದನ್ನ ಆರ್ಡರ್ ಮಾಡು. ದುಡ್ಡಿಟ್ಟಿದ್ಯಾ? ಓದದ್ಗಿದ್ ಅದನ್ನ ಸೈಡ್ ಇಟ್ಬಿಟ್ಟು ಸ್ಟೈಲ್ ಆಗಿ ಒಂದ್ ಬಿಸ್ನೆಸ್ ಮಾಡೋ ಅನ್ಕೊಂಡಿದೀನಿ. ಪಾರ್ಟ್ನರ್ ಆಗ್ತೀಯಾ? ಯಾವ ಬಿಸ್ನೆಸ್? ಚಿಕ್ಕದಾಗಿ ಒಂದ್ ಡಾಬಾ ಮಾಡ್ಕೋಣ ಅನ್ಕೊಂಡಿದೀನಿ. ಎಷ್ಟಿಟ್ಟಿದ್ಯಾ ಅಮೌಂಟ್? ಯಾಕೋ ಏನೂ ಇಲ್ಲಮ್ಮ, ಅದೇ ನಮ್ ಚಿಕ್ಕ ಇದನ್ನಲ್ಲ ಅವನೊಂದ್ ಡಾಬಾ ಓಪನ್ ಮಾಡ್ಕೊಬೇಕು ಅನ್ಕೊಂಡಿದ್ದಾನೆ. ಅದಕ್ಕೆ ನಮ್ಗೆ ಪಾರ್ಟ್ನರ್ಶಿಪ್ ಕೇಳ್ತಾ ಇದ್ದಾನೆ. ನನಗೂ ಆಸೆ ಫಸ್ಟ್ ಒಂದು ಚಿಕ್ಕ ಡಾಬಾ, ಆಮೇಲೆ ಹೋಟ್ಲು ಈ ಥರದ್ದು, ಆಮೇಲೆ ಒಂದು 7-star ಹೋಟ್ಲು, ಆಮೇಲೆ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಹೋಟ್ಲು ಓಪನ್ ಮಾಡೋಣ ಅಂತ. ಏನು ಹೇಳ್ತೀಯಾ? ಓದ ವಯಸ್ಸಲ್ಲಿ ಯಾಕೆ ಬೇಕೋ ನಿನಗೆ ಈ ವ್ಯವಹಾರ? ನಿನ್ನ ಅಣ್ಣ ಡಬಲ್ ಡಿಗ್ರಿ ಗ್ರಾಜ್ಯುಯೇಟ್, ನೀನು ಅವನ ತಮ್ಮ ಆಗಿ ಒಂದು ಡಿಗ್ರಿನೂ ಮಾಡ್ಕೊಳ್ಳಿಲ್ಲ ಅಂದರೆ ಬೆಲೆನೇ ಇರಲ್ಲ. ಮೊದಲು ಉಳಿಸ್ಕೊಂಡಿರೋ ಸಬ್ಜೆಕ್ಟ್ನ ಎಕ್ಸಾಮ್ ಕಟ್ಟಿ ಡಿಗ್ರಿ ಕಂಪ್ಲೀಟ್ ಮಾಡು. ವಿ ಆರ್ ಎಸ್ ಇಂದ ಬಂದಿದ್ದ ದುಡ್ಡನ್ನ ಸ್ವಲ್ಪ ಚಿಟ್ ಫಂಡ್ಗೆ ಇನ್ವೆಸ್ಟ್ ಮಾಡಿದ್ದೀನಿ. ಇನ್ ಮಿಕ್ಕಿದ್ದು ರಜನಿಗೆ ಕಾಲೇಜ್ ಮೇಂಟೆನೆನ್ಸ್ ಬೇಕು. ಅದೇ ರಜನಿಗೆ ಓದ್ಸಕ್ಕೆ ದುಡ್ಡು ಬೇಕು ಅಂತ ನೀನು ಡೈರೆಕ್ಟ್ ಆಗಿ ಹೇಳ್ತಾ ಇದೀಯಾ. ಅದನ್ನ ಬಿಟ್ಟು ನನಗೆ ಡಿಗ್ರಿ ಮಾಡ್ಕೋ, ನಿನಗೆ ಒಳ್ಳೆಯದು ಇಲ್ಲಾಂದ್ರೆ ಉದ್ದಾರ ಆಗಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀಯಾ. ಇಷ್ಟೇ ಅಲ್ವಾ ನಿನ್ನ ಆಸೆ? ಈ ಕಾಲದಲ್ಲಿ ಬುಕ್ ಓದ್ಬಿಟ್ರೆ ದುನಿಯಾ ಅಲ್ಲ, ದುಡ್ಡಿದ್ರೆ ಮಾತ್ರ ದುನಿಯಾ. ತಿಳ್ಕೋ, ಕೊಡು ಇದನ್ನ ರಜನಿಗೆ ಪಾರ್ಸಲ್ ಕಳ್ಸು. ತಿಂತಿನ್ ಚೆನ್ನಾಗಿರ್ಲಿ ಓದ್ಕೊಂಡು. ಆ ಡಿಸೈನಿಂಗ್ ಕ್ಲಾಸ್ನಲ್ಲಿ ಇನ್ನೇನಾದ್ರೂ ಹೇಳ್ಕೊಟ್ರ? ಚೀಟಿಂಗ್ ಮಾಡೋದು ಮಾಮೂಲಿ ಆಗ್ಬಿಟ್ಟಿದೆ. ಇದಕ್ಕೆ ಮೊತ್ತವನ್ನು ಸೇರ್ಪಡೆ ಅಂತಂದ್ರೆ ಪ್ರಸಾದ್ ನಗರದಲ್ಲಿರುವಂತಹ ಕೃಷ್ಣ ಚಿಟ್ ಫಂಡ್ ಕಂಪನಿ. ಸರ್, ನಮ್ಮ ಅಪ್ಪಾಜಿ ಒಂದು 25-30 ಸಾವಿರ ಕಟ್ಟಿದ್ರೆ ಕೇಳಂತ ಬಂದ್ರೆ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ, ಒಳಗಡೆ ಬಿಡ್ತಾ ಇಲ್ಲ. ಸರ್, ಮೋಸ ಹೋಗರಿರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಈ ಕೃಷ್ಣ ಚಿಟ್ ಫಂಡ್ ಕಂಪನಿ ಅನ್ನುವಂಥದ್ದು ಇಲ್ಲಿ ಇನ್ವೆಸ್ಟ್ ಮಾಡೋ ಎಲ್ರಿಗೂ ಕೂಡ ಚೀಟ್ ಮಾಡೋ ಮೂಲಕ ಚಿಟ್ ಫಂಡ್ ನ ಜೊತೆ ಇಲ್ಲಿಂದ ಪರಾರಿ ಆಗಿದೆ. ನಾನು ಚಿಟ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಅಂತ ಹೇಳಿದ್ದಲ್ವಾ, ಆ ಚಿಟ್ ಫಂಡ್ ಕಂಪನಿ ಇದೆ ಕಣ. ಅಲ್ಲಮ್ಮ, ನಾನು ಡಾಬಾ ಇಡ್ತೀನಿ ದುಡ್ಡು ಕೊಡು ಅನ್ನೋದಕ್ಕೆ ನಿಮಗೆ ಮನ್ಸು ಬರ್ಲಿಲ್ಲ. ತಗೊಂಡೋಗಿ ಡಬ್ಬಾದ ಮಕ್ಕಳಿಗೆಲ್ಲ ಕಾಸು ಕೊಟ್ಟು ಹಾಳು ಮಾಡಿದ್ದೆಲ್ಲಮ್ಮ, ಈಗ ಸಂತೋಷ ಆಯ್ತಾ ನಿನ್ಗೆ? ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದೊಡ್ಡದು ಅವ್ರ ಉದ್ಧಾರ ಆಗಲ್ಲ. ಇವ್ರ ದುಡ್ಡೆಲ್ಲ ಇವತ್ತು ವಾಪಸ್ ಕೊಡಕ್ಕಾಗತ್ತಾ ಇಲ್ವಾ? ಹನ್ನೆರಡು ಕಂಪ್ಯೂಟರ್ಸು, 15 ಟೇಬಲ್ಸು, ವಿಂಡೋ ಗ್ಲಾಸಸ್ಸು, ನಿನ್ನ ಕೈಯಿಂದ ಒದೆ ತಿಂದು ಫ್ರಾಕ್ಚರ್ ಆಗಿರೋ ಬಾಡಿಗಳು, ಒಟ್ಟೆಲ್ಲ ಸೇರಿ ಒಂದು 300,000 ನಷ್ಟ ಆಗಿದೆ ಅಂತ ಕಂಪ್ಲೇಂಟ್ ಫೈಲ್ ಆಗಿದೆ. ಒಂದು ಕೆಲಸ ಮಾಡ್ತೀನಿ, FIR ಫೈಲ್ ಮಾಡಿ ಒಂದು 6 ತಿಂಗಳು ವರ್ಷನ ಒಳಗೆ ಕಳಿಸ್ತೀನಿ. ಹೋಗಿ ಆರಾಮಾಗಿದ್ ಬಾ. ಅಯ್ಯೋ, ನಾನ್ಯಾಕೆ ಸರ್ ಒಳಗಡೆ ಹೋಗ್ಬೇಕು? ಕಂಡೋರು ದುಡ್ಡು ತಿನ್ಕೊಂಡು ಕೂಲಿಂಗ್ ಹಾಕೊಂಡು ಓಡಾಡ್ತಾರಲ್ಲ, ಅವ್ರನ್ನ ತಗೊಂಡು ಒಳಗಡೆ ಹಾಕಿ. ಜೈಲ್ಗೆ ಹೋಗೋಕೆ ಯಾಕೋ ಅಷ್ಟೊಂದು ಸಂಕೋಚ ನಿನಗೆ? ನಮ್ಮಅಮ್ಮ ನಮ್ಮನ್ನ ಚಿನ್ನದ ಚೇರ್ ಮೇಲೆ ಕುಣಿಸಿ ಚಿನ್ನದ ತಟ್ಟೆಲಿ ಊಟ ಹಾಕ್ಲಿಲ್ಲ ಸರ್. ಕೈ ತೊಳ್ಕೊಂಡು ಸೀದಾ ಜೈಲ್ಗೆ ಹೋಗಿ ಬರೋದಕ್ಕೆ. ಸ್ಕೂಲ್ ಟೀಚರು ಎರಡೇ ಒತ್ತು ಊಟ ಮಾಡ್ತಾರೆ, ಮಕ್ಕಳಿಗೆ ಪಾಠ ಹೇಳ್ಕೊಂಡು ಅದ್ರಲ್ಲಿ ಬರೋ ಕಾಸ್ನ ಕೂಡಿಟ್ಟು ಕೂಡಿಟ್ಟು ನಮ್ಮ ಎಜುಕೇಷನ್ಗೆ ಅಂತ ಇಟ್ಟಿದ್ದ ದುಡ್ಡನ್ನ ಚಿಟ್ ಫಂಡ್ ಅವ್ರ ಕೈಲಿ ತೊಗೊಂಡೋಗಿ ಕೊಟ್ರೆ ಅದನ್ನ ನುಂಗಿ ನೀರು ಕುಡಿದಿದಾರಲ್ಲ, ಅದಕ್ಕೆ ಯಾರು ಸರ್ ನ್ಯಾಯ ಕೊಡೋದು? ಸರ್, ನಮ್ಮಅಮ್ಮನ ಥರ ಎಷ್ಟೋ ಜನ ಅಮಾಯಕರು ಕೂಲಿ ಕೆಲಸ ಮಾಡಿಕೊಂಡು, ಮನೆ ಕೆಲಸ ಮಾಡಿಕೊಂಡು, ಬೀದಿ ಬೀದಿಲಿ ವ್ಯಾಪಾರ ಮಾಡಿಕೊಂಡು, ಗಂಡನ ಕಾಣ್ದಿರೋ ದುಡ್ಡೆತ್ತಿಟ್ಟು ಅದನ್ನ ಚಿಟ್ ಫಂಡ್ಗೆ ಅಂತ ಕಟ್ಟಿದ್ರೆ ಅದನ್ನೆಲ್ಲ ಅನ್ಯಾಯ ಮಾಡ್ತಾರಲ್ಲ, ಅಂತ ಅಮಾಯಕ ಹೆಣ್ಮಕ್ಳಿಗೆ ಯಾರು ಸರ್ ನ್ಯಾಯ ಕೊಡೋದು? ಯಾರು ಕೊಡ್ತಾರೆ ಹೇಳಿ ಸರ್. ಇವತ್ತು ಇಂಥವ್ರನ್ನ ಇಳಿಸೋ ಕೈನ, ಪೊಲೀಸ್ನವ್ರ ಮುಂದೆನೆ ಕೂತ್ಕೊಂಡು ಒಬ್ಬನ ಮರ್ಡರ್ ಮಾಡ್ಬಿಡ್ತಿದೆ ಅಂತ ಹೇಳೋ ಅಷ್ಟು ಧೈರ್ಯ ಬಂದ್ಬಿಡ್ತಾ ನಿನ್ಗೆ? ಇಲ್ಲ, ನಿನ್ನ ಹಾಕ್ಬೇಕು, ಒಳಗೆ ಹಾಕ್ಲೇಬೇಕು. ಡಿ ಶಂಕರಪ್ಪ, FIR ಫೈಲ್ ಮಾಡಿ. ಒಂದು ಏನು ಒಳಗಾಕೆ ಏನ್ ಮಾಡ್ತೀರಿ ಹೇಳಿ? ಕರ್ಕೊಂಡೋಗಿ ಎರಡೇಟು, ಕೈಗೊಂದು ಸ್ಲೇಟು, ಜೈಲಲ್ಲಿ ಒಂದು ಪ್ಲೇಟು. ಈಚೆ ಕಡೆ ಬಂದ್ಮೇಲೆ ಡ್ಯೂಟಿ ಕೊಟ್ರೆ ಫುಲ್ಲು ಮಾಂಜಾನೆ ಇವನ್ಗೆ. ಸರ್, ನಾವು ಸ್ಟೂಡೆಂಟ್ಸ್, ಸ್ಟೂಡೆಂಟ್ಸ್ ಪವರ್ ಏನು ಅಂತ ಗೊತ್ತಾ ನಿಮ್ಗೆ? ಸರ್, ನಮಸ್ಕಾರ ಸರ್, ಬನ್ನಿ 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 ಕೂತ್ಕೊಳ್ಳಿ. ನೀವ್ ಯಾಕೆ ಸರ್ ಇಷ್ಟು ದೂರ ಬರಕೋದ್ರಿ? ಒಂದ್ ಫೋನ್ ಮಾಡಿದ್ರೆ ನಾನೇ ನಿಮ್ ಹತ್ರ ಬರ್ತಿದ್ದೆ. ಹೇಳಿ ಸರ್, ಏನ್ ಸಮಾಚಾರ? ಅದೇನಿಲ್ಲ ಇನ್ಸ್ಪೆಕ್ಟ್ರೆ, ಬ್ಯಾಂಕಾಕ್ ಇಂದ ಒಂದಷ್ಟು ಕೋಟ್ ತರಿಸಿದ್ದೆ, ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಏನ್ ಮಾಡ್ದ ಇವನು, ಯಾಕೆ ಕುಣಿಸ್ಕೊಂಡಿದ್ದೀರಾ? ಚಿಟ್ ಫಂಡ್ ಕಂಪನಿ ಅಸೆಟ್ ನೆಲ್ಲ ಡ್ಯಾಮೇಜ್ ಮಾಡಿ ಅವ್ರ ಕಡೆಯವ್ರ ಮೇಲೆ ಹಲ್ಲೆ ಮಾಡಿದಾನೆ ಸರ್. 307 ಹಾಕ್ತಾ ಇದೀವಿ. ಅದೇನು ಬೇಡ ಇನ್ಸ್ಪೆಕ್ಟ್ರೆ, ಇವ್ನ್ ನಮ್ಮ ಹುಡುಗಾನೆ. ಅದೇನೋ ಸೆಟಲ್ ಮಾಡಿಸಿ. ನಿಮ್ಮ ಹುಡುಗನ? ಲೋ ದಡ್ಡ, ನಾ ಸಾರ್ ಕಡೆ ಅಂತ ಒಂದ್ ಮಾತು ಹೇಳೋದ್ ಬಿಟ್ಟು ಇಷ್ಟು ಉದ್ದ ಭಾಷಣ ಬಿಗಿದ್ದಿಲ್ಲ. ಅಯ್ಯಯ್ಯೋ,
ಇವನೇನಪ್ಪ ನನ್ ಕಾಸು ಇಸ್ಕೊಂಡು ನನ್ಗೆ ಫಿಟ್ ಮಾಡಂಗವನೇ. ಇನ್ ಸ್ವಲ್ಪ ಹಾಗೆ ಸ್ವಾಭಿಮಾನಿ, ಜೊತೆಗೆ ಸ್ವಲ್ಪ ಶಾರ್ಟ್ ಟೆಂಪರ್ಡ್, ಏನ ಮಾಡಿ ಕಳ್ಸಿ. ಇದೆಲ್ಲ ಚಿಕ್ಕ ವಿಷಯ, ನಾ ಸೆಟ್ಲ್ ಮಾಡ್ತೀನಿ. ಓಕೆ ನೀ ಶಂಕರಪ್ಪ, ಆ ಫ್ರಾಡ್ ಕೇಸನ್ನ ಈ ಚಿಟ್ ಫಂಡ್ ಓನರ್ ಮೇಲೆ. ನಾನೊಬ್ಬ ಬಿಸ್ನೆಸ್ ಮ್ಯಾನ್, ಒಳ್ಳೇದ್ ಎಲ್ಲೇ ಇದ್ರು ಅದು ನನ್ನ ಹತ್ರನೇ ಇರಬೇಕು. ಇನ್ನು ಸೇರ್ಸ್ಕೊಳ್ಳಂಗವ್ರೆ ಅವತ್ ನೀನ್ ನನ್ಗೆ ಅವಾಜ್ ಹಾಕ್ದಾಗ ನನಗ್ ಕೋಪ ಬರ್ಲಿಲ್ಲ. ಏನ್ ಮಾಡ್ಕೊಂಡಿದ್ಯಾ? ಕಾಲೇಜಲ್ಲಿ ಓದ್ತಿದ್ದೀನಿ. ಓದಿ ವಿಶ್ವೇಶ್ವರಯ್ಯನು, ಅಬ್ದುಲ್ ಕಲಾಮು, ಐನ್ಸ್ಟೈನೋ ಆಗ್ಬೇಕು ಅನ್ನೋ ಗೋಲ್ ಇಟ್ಕೊಂಡಿದ್ರೆ ನಾನು ನಿನ್ ಡಿಸ್ಟರ್ಬ್ ಮಾಡಲ್ಲ. ಅದ್ ಬಿಟ್ಟು ಬರೀ ಜಸ್ಟ್ ಪಾಸ್ ಕ್ಯಾಂಡಿಡೇಟ್ ಆಗಿದ್ರೆ ತಗೋ ಈ ಕಾರ್ಡು, ಈ ನಂಬರ್ಗೆ ಫೋನ್ ಮಾಡ್ಬಿಟ್ಟು ಬಾ, ಒಳ್ಳೆ ಜಾಬು ಕೊಡಿಸ್ತೀನಿ, ಜೇಬು ತುಂಬಿಸ್ತೀನಿ. ನೀವಿಲ್ಲಿ ಏನ್ ಮಾಡ್ತಿದ್ದೀರಾ? ನಾನಿಲ್ಲಿ ಪತ್ನಿಯ ಎಂಬಿಎ ಓದ್ತಾ ಇದ್ದೀನಿ. ನಾನು ಈ ಕಾಲೇಜಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡ್ತಾ ಇದ್ದೀನಿ. ನೋಡಿ ಎಂತ ಹೋಯ್ತೀನಿ, ತಿರ್ಗಾ ನಾವಿಬ್ರು ಬಂದು ಸೇಮ್ ಕಾಲೇಜಲ್ಲಿ ಓದ್ತಾ ಇದ್ದೀವಿ ಅಲ್ವಾ? ನಾನು ಆಕ್ಚುಲಿ ನಿಮ್ಮನ್ನ ತಿರ್ಗಾ ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಕಾಂತ ಹೇಗಿದ್ದಾನೆ? ಕಾಂತ ಮನೇಲಿ ಇರ್ಬೇಕಾದ್ರೆ 70 kg ಇಂದ 30 kg ಈಗ ಸ್ವಲ್ಪ ಡೌನ್ ಆಗಿರ್ತಾನೆ, ಇಲ್ಲ ರೈಸ್ ಆಗಿರ್ತಾನೆ ಅಷ್ಟೇ. ಅವನು ನನ್ನಿಂದ ಯಾಕೆ ದೂರ ಅದ ಅಂತಾನೆ ನಂಗೆ ಗೊತ್ತಾಗ್ಲಿಲ್ಲ. ನಿಮ್ಗೇನಾದ್ರೂ ಗೊತ್ತಾ? ಇಲ್ಲ ಪ್ರಿಯಾ ಅವರೇ, ನಿಮ್ಗೊಂದು ಮಾತೇಳ, ಅವನ್ನ ಒಂದೊಂದು ಸರಿ ಅರ್ಥ ಮಾಡ್ಕೊಳಕ್ ಆಗಲ್ಲ. ನಾವಿಬ್ಬರು ಚಿಕ್ಕ ವಯಸ್ಸಲ್ಲಿ ಗೋಲಿ ಆಟದಲ್ಲಿ ಕಾಸ್ ಕಟ್ಕೊಂಡಿದ್ವಿ, ಆತಾನೇ ಗೆದ್ಬಿಟ್ಟ, ನನ್ನ ಕಾಸ್ ಹೇಳೇ ಇಲ್ಲ, ಹಂಗೆ ಸ್ವಲ್ಪ ಲೂಸ್ ಅವನು. ಏನ್ ಮಾಡ್ತೀನಿ, ಅರ್ಥ ಮಾಡ್ಕೊಳಕ್ ಆಗಲ್ಲ. ನನಗೂ ಅವನನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ಲಿಲ್ಲ, ಬಟ್ ಐ ಸ್ಟಿಲ್ ಲವ್ ಹಿಮ್. ಅವನಾ? ಅಯ್ಯೋ ಪಾಪ. ಓಕೆ ನಾ ಇನ್ ಬರ್ತೀನಿ, ಬಾಯ್. ಬನ್ನಿ. ಓಕೆ ಅವನು ನನ್ನಿಂದ ಯಾಕೆ ದೂರ ಅದ ಅಂತಾನೆ ನಂಗೆ ಗೊತ್ತಾಗ್ಲಿಲ್ಲ, ಬಟ್ ಐ ಸ್ಟಿಲ್ ಲವ್ ಹಿಮ್. ಬಟ್ ಐ ಸ್ಟಿಲ್ ಲವ್ ಹಿಮ್. ಓ ಕಾಂತ, ನೀನ್ ಬರ್ತೀಯ ಅಂತ ನಂಗೆ ಗೊತ್ತಿತ್ತು. ಕುತ್ಕೋ ಕುತ್ಕೋ ಕುತ್ಕೋ. ಯಾವ ಬಿರಿಯಾನಿನೋ? ಬಸ್ ಮಟನ್ ಬಿರಿಯಾನಿ. ಸಾಕೇನೋ ಅಷ್ಟು? ಬಸ್ ಡಯಟ್ ಮಾಡ್ತಾ ಇದೀನಿ, ಮೂರನೇದು. ನೋಡ್ದ ಕಾಂತ, ನಮ್ಮ ಜೊತೆಲಿರೋ ಹುಡುಗರನ್ನ ಹೆಂಗೆ ನೋಡ್ಕೋತೀವಿ ಅಂತ, ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನು ಕಮ್ಮಿ ಇಲ್ಲ. ಲೋ ಸತ್ಯ, ತುಕಾಲಿ ನನ್ನ ಮಗನೇ, ಅವನ ಮುಂದೆ ಕೂತ್ಕೊಂಡು ಒಬ್ನೇ ತಿಂತಿದೆಯಲ್ಲ, ಅವನಿಗೂ ಕೊಡ್ಬೇಕಲ್ವಾ? ನಂಗೆ ಸ್ವಲ್ಪ ಇಲ್ಲ, ಒಳಗಡೆ ಹೋಗ್ತೀನ. ಹೋಗ ನೋಡಿದ್ಯಾಕ ಅಂತ, ಎಲ್ಲ ತಿಂದು ತಿಂದು ಹೆಂಗಿದಾರ ನೋಡು, ಒಬ್ಬನಿಗೂ ಮೀಟ್ರಿಲ್ಲ. ನೀನೊಬ್ಬ ನನ್ನ ಜೊತೆಲಿರೋ ಸಾಕು, ನಾನು ಏನು ಬೇಕಾದರೂ ಸಾಧಿಸ್ತೀನಿ. ಪ್ಲೀಸ್ ಇಲ್ಲ ಅಂತ ಮಾತ್ರ ಹೇಳಬೇಡ. ನಿನಗೇನು ಬೇಕೋ ಹೇಳು. ದುಡ್ಡು ಕಾಸು ಬೇಕಾ? ಮಜಾ ಮಾಡ್ಬೇಕಾ? ಅಲ್ಲ ಫಿಗರ್ ಬೇಕಾ ನಿಮ್ಗೆ? ಫಿಗರು? ಫಿಗರ್ ಇಲ್ಲ ಬಿಡು ಫಿಗರ್, ನನ್ನ ತಂಗಿನೇ ರಿಜೆಕ್ಟ್ ಮಾಡ್ದವ್ ನೀನು. ಹಲೋ ಹಲೋ, ಇಲ್ಲೇ ಕುತ್ಕೊಮ್ಮ, ರಿಲ್ಯಾಕ್ಸ್, ಇಲ್ಲೇ ಕುತ್ಕೊಂಡ್ ಮಾತಾಡು, ಪರೋ ಇಲ್ಲ. ಹಲೋ ಅಂತ ಹೇಳೋ, ನಿಂಗೊಂದು ಗುಡ್ ನ್ಯೂಸ್ ಅಪ್ಪ, ಇನ್ನು ನಮ್ಮ ಕಾಲದಲ್ಲೇ ಓದ್ತಾ ಅವಳು. ಆಮೇಲೆ ಅವಳು ನಿನ್ನ ಇನ್ನೂ ತುಂಬಾ ಲವ್ ಮಾಡ್ತವಳಂತಪ್ಪ. ಆಕ್ಚುಲಿ ನಿನ್ನ ಅವಳು ಯಾಕೆ ಬಿಟ್ಟೆ ಅಂತ ರೀಸನ್ ಕೇಳಿದ್ನು. ಎಲ್ಲ ನಿನಗೆ ಗೊತ್ತಲ್ಲ, ನೀನೇ ಹೋಗಿ ಹೇಳು. ನಂಗೇನಪ್ಪ ಗೊತ್ತು? ಹಲೋ, ನಾನು ಬ್ಯುಸಿ ಇದ್ದೀನಿ ಈಗ. ಹಲೋ, ಇವನು ಬುದ್ಧಿ ಮರಳಪ್ಪ, ಏನ್ ಮಾಡಲಾಗೋಬೇಕು ಒಂದೂ ಗೊತ್ತಾಗಲ್ಲ. ನಮ್ಗೆ ಯಾಕೆ ಓನಕ್ ಬಂದಿದೀವಿ, ಓದ್ಕೊಳ್ಳೋಣ ಅಷ್ಟೇ. ಏನ್ ಕಾಂತ, ಎನಿ ಪ್ರಾಬ್ಲಮ್? ಏನೂ ಇಲ್ಲ ಬಾಸ್. ಬಾಸ್
ಓದ್ಕ. ನಮಸ್ತೆ ಅಮ್ಮ. ನಮಸ್ಕಾರ. ಚೆನ್ನಾಗಿದ್ಯಾಪ್ಪ? ಚೆನ್ನಾಗಿದ್ದೀನಮ್ಮ. ಏನೂ ಇಲ್ಲ, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಿತ್ತು. ಏನು? ನಿಮಗ್ ಚೆನ್ನಾಗ್ ಗೊತ್ತು ನಮ್ಮನೆ ಪರಿಸ್ಥಿತಿ. ನಮ್ಮಮ್ಮಂಗೂ ನನ್ಗೂ ಅಷ್ಟಕ್ಕಷ್ಟೇ. ಸರಿ. ಏನಂದ್ರೆ ನಮ್ಮಮ್ಮ ನಾನು ದುಡ್ಡು ಕೊಟ್ರೆ ತಗೊಳಲ್ಲ, ಸೊ ಹಂಗಾಗಿ ನಾನು ದುಡ್ಡು ಕೊಡ್ತೀನಿ, ಅದನ್ನ ತಾವು ಸಾಲ ಅಂತ ಅಮ್ಮನ ಕೊಟ್ಬಿಡಿ. ಅಮ್ಮ ಸಾಲಕ್ಕೋಸ್ಕರ ಹುಡ್ಕಾಡ್ತಾ ಇದಾರೆ. ದಯವಿಟ್ಟು ಇದನ್ನ ನಮ್ಮ ಅಮ್ಮ ಕೊಟ್ಬಿಡ್ತೀರಾ? ಇಷ್ಟೊಂದು ದುಡ್ಡು ನಿನ್ಗೆ ಹೆಂಗ್ ಬಂತು? ಅದೇನಿಲ್ಲ, ನಾನು ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದೀನಿ, ಅದರಲ್ಲಿ ಸಂಪಾದನೆ ಮಾಡಿ ಕೂಡಿಟ್ಟಿದ್ದೆ ನೋಡಿ ಆ ದುಡ್ಡು. ದಯವಿಟ್ಟು ಇದು ತಾವೇ ಸಾಲ ಕೊಟ್ಟಿದ್ದು ಅಂತ ಅಮ್ಮನ ಕೊಟ್ಬಿಡಿ. ಸರಿನಪ್ಪ, ನಾನು ಕೊಡ್ತೀನಿ. ಅಯ್ಯೋ, ಏನಪ್ಪ ಮಾಡೋಣ, ನಿಮಗೆ ಒಳ್ಳೆ ಆಯ್ತಲ್ಲ, ಇವ್ನ ಕೈ ಹಿಂಗೆ ಹಾಕೊಂಡ್ಬಿಟ್ರೆ ಆನೆ ವಿಜ್ಞಾನ ಕೇಳ್ಬಿಡ್ತಾನೆ. ಅಪ್ಪ ತಪ್ಪ ಮನೆಗೆ ಹೋಗ್ಬಿಡೋಣ. ರಜನೇ ರಜನೇ ರಜನೇ, ಯಾವಾಗ ಬಂದೆ ಮೈತಲಿಂದ? ನಾನೇ ಮಾಡ್ತಾ ಇದ್ದೀನಪ್ಪ. ನೀನಿಲ್ಲ ಅಂದ್ರೆ ಎಲ್ಲರೂ ನಂಗೆ ಓದಿತಾರೆ ಬೈತಾರೆ ರಜನಿ. ನನಗೆ ನೀನೇ ಬೆಸ್ಟ್ ಫ್ರೆಂಡ್, ನೀನು ಇಲ್ಲೇ ಇರು ರಜನಿ. ಹೋಲಿ ಮೇಡಪ್ಪ, ನಾನು ಇವಾಗ ಬಂದಿದ್ದೀನಲ್ವಾ, ಇನ್ಮೇಲೆ ಜೊತೆನೇ ಇರ್ತೀನಿ, ಆಟ ಆಡ್ಕೊಂಡು ಬಿಡು. ಎಲ್ಲೂ ಓದಲ್ಲ ತಾನೆ. ಎಲ್ಲೂ ಹೋಗಲ್ಲಪ್ಪ, ನೀನು ಬಾಳು ನಿನ್ನೊಂದು ನನ್ನ ಮನೆಗೆ ಹೋಗಿ ಬಂದ್ಬಿಡ್ತೀನಿ ಆಯ್ತಾ? ಲೋ ರಜನಿ. ಓ ಬಂತಲ್ಲಪ್ಪ ಗ್ರಾಜ್ಞಾನ. ಆನೆ ಎಲ್ಲಿ? ಯಾಕೋ ನೀನು ಆನೆ ನಮ್ಮ ಮನೆಯ ಆನೆ ನಾಳಪ್ಪ, ನಾನು ಅದಕ್ಕೆ ಉಟ್ಟಾಡಕ್ ತಂದಿದ್ದೀನಿ. ನೋಡಪ್ಪ ನೀನ್ ಆನೆ ಕಟ್ಕೊಳಪ್ಪ ಮನೆ ಮುಂದೆ. ಏನ ಆನೆ ಇಟ್ಟೇ ಇದು ತಿಕ್ಕದು ಇದೆ ನೋಡಪ್ಪ. ದೊಡ್ಡ ತಗೊಂಬಂದ್ರೆ ಇಲ್ಲಿ ಕಟ್ಟಕ್ ಜಾಗ ಇಲ್ಲ, ಊಟ ಹಾಕಕ್ ಊಟ ಇಲ್ಲ. ಇಪ್ಪತ್ತು ಇಡ್ಲಿ ಹಾಕ್ಬಿಟ್ಟೆ ನಿಮ್ಮ ಅಮ್ಮಗೆ. ಒಂದ್ ಕೆಲಸ ಮಾಡು, ನಿಮ್ಮ ಅಮ್ಮಂಗ ಹೇಳಿ ಇಪ್ಪತ್ತು ಇಡ್ಲಿ ಹಾಕ್ತು, ಇಪ್ಪತ್ತು ರೂಪಾಯಿ ತಗೊಂಡು ವೈಕಲ್ ಶಾಪಲ್ಲಿ ಹಿಂಗ್ ನೋಡ್ತು. ಆನೆ ದಪ್ಪಗಾಗ್ಬಿಡುತ್ತಪ್ಪ. ಆಮೇಲೆ ಡಕ್ ರಾಜ್ಕುಮಾರ್ ಆಡಿಲ್ವಾ ಗಂಧನ ಗುಣಿ ಆಡು, ನಾ ಪಾಡು ನುಣಿ ಅನ್ನಣ ನುಣಿ ಆಡ್ ಬಂದಪ್ಪ. ನಾನ್ ಮಾಡ್ತೀನಿ ಕಣೋ, ಆನೆ ಕೊಟ್ಟಿದ್ದೀನಿ. ಹಿಂಗ ಹೇಳ್ಬೇಡ, ಆನೆ ಗಿನೆ ಎಲ್ಲಿ ಬಿಟ್ಟೆ ಮನೆ. ಅಮ್ಮ ರಜನಿ, ಏನೋ ಚೆನ್ನಾಗಿದ್ಯಾ? ಇದೇನೋ ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ಯಾ? ಬರ್ತೀನಿ ಅಂತ ಹೇಳಲೇ ಇಲ್ಲ. ಆನೆ ಇತ್ತು ನಿಮ್ಗೆ ಕರ್ಕೊಳ್ಳೋಣ ಅಂತ ಬರೋ ಹೇಳಿಲ್ಲ. ಹೌದಾ? ಹೌದು, ಇವನ್ ಬರ್ತಾನೆ ಅಂತ ಮೊದ್ಲೇ ಗೊತ್ತಾಗ್ಬಿಟ್ಟಿದ್ರೆ ಮೈಸೂರು ಮಹಾರಾಜರು ಕುತ್ಕೊಂಡು ಹೋಗ್ತಾರಲ್ಲ ಅಂಬಾರಿ ಆನೆನ ಕರ್ಸಿ ಇವನ್ ಅದ್ರ ಮೇಲೆ ಕುಣಿಸಿ ಮೆರವಣಿಗೆ ಮಾಡ್ಕೊಂಡ್ ಕರ್ಕೊಂಡ್ ಬಂದ್ಬಿಟ್ಟಿರೋರು. ಕಾಂತ, ಸ್ವಲ್ಪ ಸುಮ್ನೆ ಇರ್ತೀಯಾ? ಇವನು ಪಾಪ ಈಗ ತಾನೇ ಬರ್ತಾ ಇದ್ದಾನೆ, ಆಗ್ಲೇ ಆಡ್ಕೊಳ್ಳಕ್ ಶುರು ಮಾಡ್ಬಿಟ್ಟಿಯಾ? ಆಗ್ಬಹುದು ಆಗ್ಬಹುದು. ನೋಡ್ತಾ ಇರು, ಇವನ್ಗ್ ಒಳ್ಳೆ ಕೆಲ್ಸ ಸಿಕ್ಕದ್ಮೇಲೆ ಜನ ಇವನಿಗೆ ಹಾರ ಹಾಕಿ ಹೊಗಳ್ತಾರೆ. ನೀನ್ ಬಾರಪ್ಪ ಒಳಗೆ, ಹಾಸ್ಟೆಲ್ ಊಟ ಅಡ್ಜಸ್ಟ್ ಆಯ್ತಾ? ಕರ್ಕೊಂಡೋಗಿ ಕರ್ಕೊಂಡೋಗಿ. ಚಿಕ್ಕ ಪಾಪ ಅಲ್ವಾ ಅದು, ಚೆನ್ನಾಗಿ ಸ್ನಾನ ಮಾಡಿಸಿ ಸಾಮ್ರಾಣಿ ಹೊಗೆ ಹಾಕಿ ಹೊಟ್ಟೆ ತುಂಬಾ ಊಟ ಮಾಡಿಸಿ ಉಡ್ವಡ್ಸ್ ಕುಡಿಸಿ ಮಲಗಿಸ್ಬಿಡಿ. ಆಡಿಸಿದಾತ ಬೇಸರ ಮೂಡಿ. ಹೊಟ್ಟೆ ತುಂಬಾ ತಿನ್ನಪ್ಪ. ಅಮ್ಮ ಯಾಕೋ ಹೊಟ್ಟೆ ತುಂಬಾ ಇತ್ತು, ಮನೆ ಮಾಡಿದ ಅಣಗೆ ಅಲ್ವಾ ಅಂತ. ಮನೆ ಊಟ, ಹೊಟ್ಟೆ ತುಂಬಾ ತಿನ್ನು. ಆ ಹಾಸ್ಟೆಲ್ ಊಟ ತಿಂದು ತಿಂದು ಹೇಗ್ ಸ್ವರ್ಗೋಗಿದ್ಯಾ ನೋಡು. ಯಾಕೆ ರಾತ್ರಿ ಎಲ್ಲ ನಿದ್ದೆ ಮಾಡಲ್ವಾ ನೀನು? ಅದೆಲ್ಲ ನೀನ್ ಯಾಕೆ ಯೋಚನೆ ಮಾಡ್ತೀಯ? ನನ್ ಫ್ರೆಂಡ್ ಒಬ್ರ ಹತ್ರ ಸಾಲ ಇಸ್ಕೊಂಡಿದ್ದೀನಿ. ನೀನ್ ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ನೋಡ್ಕೊ ನೀನು, ನನ್ನ ಓನಿ ಒಳ್ಳೆ ಕೆಲ್ಸಕ್ಕೆಕೊಂಡು ನಿನ್ ಸಾಲ ಎಲ್ಲ ನೀನ್ಕೊಡ್ತೀನಿ. ಅಯ್ಯಪ್ಪ ಆಯ್ತು, ಮೊದ್ಲು ಊಟ ಮಾಡಪ್ಪ. ಒಳ್ಳೆ ಜೋಗಿ ಪಿಕ್ಚರ್ ನೋಡ್ದಂಗ ಆಗೋಯ್ತಲ್ಲಪ್ಪ, ಅವನ್ ಚೆನ್ನಾಗಿ ನೋಡ್ಕೊಳಪ್ಪ ಮಾದೇಶ. ಬೇಡುವೆನು ವರವನ್ನು ಕೊಡು ತಾಯಿ ಜನ್ಮವನು, ಕಡೆ ತನಕ ಮರೆ ಎಲ್ಲ ರಜನಿ, ಕಡೆ ತನಕ ಮರೆ ಎಲ್ಲ ರಜನಿ. ಯಾವಾಗ್ಲೂ ತಮಾಷೆ ತಮಾಷೆ ತಮಾಷೆ. ನೀನ್ ಬೇಜಾರು ಮಾಡ್ಕೊಂಬ. ಸಾಲ ವಸೂಲಿ ಮಾಡೋ ಲಿಸ್ಟ್ ಶಂಕರಣ್ಣ 5 ಲಕ್ಷ, ತೈರ ವೆಂಕಟೇಶ 12 ಲಕ್ಷ, ರಾಮಕ್ಕ 10 ಲಕ್ಷ. ಅಂದ್ರೆ ಈ ಅಕ್ಕಂದೇ ಪ್ರಾಬ್ಲಮ್. ರಜನಿ ರಜನಿ, ಹೂವದ್ದೇನು ಚೆನ್ನಾಗಿದ್ಯಾ? ಅಯ್ಯೋ ಇದು ತುಂಬಾ ಚೆನ್ನಾಗಿದೆಯಪ್ಪ, ಇದನ್ನ ತಗೊಂಡು ಯಾವ್ದಾನ ಮದುವೆಯಲ್ಲಿ ನಿಂತಪ್ಪ ನೋಡು. ನಿಂಗ್ ಕಾಣ್ಕೊಳ್ತಾನೆ ಪ್ರಮಾಣಿಕೆ. ನನಗೆ ರೇದುತ್ತೀಯ ನೀನು? ಅಪ್ಪ ನಿಂಗ ರೇಕ್ ಆಗಂತ ನಾಯಿಗೆ ಬೊಗಳದ ಹೇಳ್ಕೊಡೋದು, ನಿಂಗೆ ರೇಕ್ ಎರಡೂ ಒಂದೇ ಕಣೋ.
ಏನಮ್ಮ ಬ್ಯಾಗಲ್ಲಿ ಏನ್ ತರಕ್ ಹೋಗಿದೆ? ರಜನಿ ಹಾಸ್ಟೆಲ್ಗೆ ಹೋಗ್ತಾನಲ್ವಾ, ಅವನ ಆರೋಗ್ಯ ಬೇರೆ ಸರಿ ಇಲ್ಲ, ಅದಕ್ಕೆ ಸ್ವಲ್ಪ ಆಯುರ್ವೇದಿಕ್ ಮೆಡಿಸಿನ್ ತರೋಣ ಅಂತ ಹೋಗಿದ್ದೆ. ರಜನಿ ರಜನಿ ರಜನಿ, ಹೋಗಮ್ಮ, ಫಸ್ಟ್ ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಎಲ್ಲವೂ ತಡಿಯಕ್ಕಾಗ್ತಿಲ್ಲಪ್ಪ. ನೋಡ, ಹಲ್ನೋವು ಅಂತೀಯ, ಒಳ್ಳೆ ಡಾಕ್ಟರ್ ಹತ್ರ ಹೋಗಿ ಅದನ್ನ ಸರಿ ಮಾಡಿಸ್ಕೊ. ನೀನು ಚೆನ್ನಾಗಿದ್ರೇನೆ ರಜನಿ ಚೆನ್ನಾಗಿರೋದು, ಅವನ ಆರೋಗ್ಯ ಚೆನ್ನಾಗಿ ನೋಡ್ಕೊಳಕ್ಕಾಗೋದು, ಗೊತ್ತಾಯ್ತಾ? 24 ಗಂಟೆ ರಜನಿ 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 ರಜನಿ. ಇವನು ಯಾಕೆ ಹಿಂಗೆ ಆಡ್ತಾನೆ ಅಪ್ಪ? ಏಯ್, ನೀನೇನಕ್ಕೆ ಇಲ್ಲಿ? ಒಂದ್ಸರಿ ಬೇಡ ಅಂದ್ಮೇಲೆ ಗೂಗಲಲ್ಲಿ ಸರ್ಚ್ ಮಾಡೋದು ಕೈಗೆ ಸಿಕ್ಕೊಡ್ದು, ಅದು ನಮ್ಮೇರೆಗೆ ಬಂದ್ಬಿಡಿದಾಳೆ. ಒಂದ್ಸರಿ ನೀನು ಸವಾಸ ಬೇಡ ಅಂದ್ಮೇಲೆ ಮುಗ್ದೋಯ್ತು. ನಾನೇ ನಿನ್ನ ನೋಡಕ್ ಬರ್ಲಿಲ್ಲ, ರಜನಿ ನೋಡಕ್ ಬಂದೆ. ಓಹೋ, ರಜನಿ ಕೋ ಎಜುಕೇಶನ್ ಕ್ಲಾಸ್ಮೇಟ್ಸ್ ಕಂಬೈನ್ ಸ್ಟಡೀಸ್ ಅಲ್ಲ? ಮಾಡ್ತೀನಿ ಮಾಡ್ತೀನಿ. ನೋಡಮ್ಮ, ಒಳ್ಳೆ ತರಕಾರಿ ಕೊಡು, ಕರೆಕ್ಟ್ ಮೋಸ ಮಾಡಬೇಡ ಕಣಿ, ನಮಗೂ ಸಂತೋಷ ಅಲ್ವಾ? ಏನು ನಾಲ್ಕಕ್ಕೆ 8 ರೂಪಾಯಿ? ಅಯ್ಯೋ, ನೀ ಅವನೇ ನೀವ್ಯಾಕೆ ಇಲ್ಲಿ ಮನಕ್ ಹೋದ್ರಿ? ಅಕಸ್ಮಾತ್ ನೀವ್ ಇಲ್ಲಿ ಬಂದಿರೋದು ನಮ್ ಆತ್ಮೀಯ ಗೊತ್ತಾದ್ರೆ ತಪ್ಪು ನಿಲ್ಕೊಂಡ್ಬಿಡ್ತಾನೆ ಗೊತ್ತಾ? ಅವ್ನು ಯಾವ್ದಂತಾನೆ ಸರಿ ತಿಳ್ಕೊಂಡಿದ್ದಾನೆ. ರಿಲೇಶನ್ಶಿಪ್ ಅಂದ್ರೆ ಏನು ಅಂತಾನೆ ಅವನು ಗೊತ್ತಿಲ್ಲ, ಎಲ್ಲಾನು ವಸ್ತು ತರ ಟ್ರೀಟ್ ಮಾಡ್ತಾನೆ. ನಿಮಗೆ ಒಂದ್ ವಿಷಯ ಗೊತ್ತಾ? ಗೊತ್ತಿಲ್ವಲ್ಲ. ಕಾಂತ ಕಾಲೇಜ್ ಬಿಟ್ಟು ನಮ್ಮ ಅಣ್ಣನ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ. ನಮ್ಮ ಅಣ್ಣ ಒಬ್ಬ ಕ್ರಿಮಿನಲ್. ಏನು, ನಿಮ್ಮಣ್ಣ ಒಬ್ಬ ನಿಮ್ಮನ್ನಲ್ಲ? ಹೌದು. ಅಯ್ಯೋ, ನಮ್ಮ ಕಾಂತನ್ನ ಅವನು ಎಲ್ಲಾ ತರದ ಇಲ್ಲೀಗಲ್ ಆಕ್ಟಿವಿಟೀಸ್ ಯೂಸ್ ಮಾಡ್ಕೊಂಡು ಅವನನ್ನು ಕ್ರಿಮಿನಲ್ ಮಾಡ್ಬಿಟ್ಟಿದ್ದಾನೆ. ಅವನು ಇನ್ನೂ ಹಾಳಾಗೋದಕ್ಕಿಂತ ಮುಂಚೆ ಪ್ಲೀಸ್ ಏನಾದ್ರೂ ಮಾಡಿ, ಹೆಂಗಾದ್ರೂ ಸರಿ ಅವನ್ನ ಅಲ್ಲಿಂದ ಹೊರಗಡೆ ಕರ್ಕೊಂಡ್ಬಂದ್ಬಿಡಿ. ಐ ಸ್ಟಿಲ್ ಲವ್ ಹಿಮ್. ಅಂತ ಇವತ್ತೇನಾದ್ರು ಸೆಟಲ್ಮೆಂಟ್ ಆಗ್ಬೇಕಂತೆ ಬಾಸ್ ಹೇಳ್ಬಿಟ್ಟವ್ರೆ. ಆಯ್ತಾ? ಇಲ್ಲ 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 ಇಲ್ಲ. ಏ ನಿಸೆನ್ಸ್, ಹಾ ಹ್ಞೂ, ನೋಡಪ್ಪ ಇದೆ. ಇದ? ಹೌದು. ಲೇ ಮಿಂಟ್ ಕಣ ಅವಳು. ಏ ಬಾಸ್ ಹೇಳೋದು ಇದೆ ಅಪ್ಪ, ನನಗ್ ಗೊತ್ತಿಲ್ಲ. ನನ್ ರಾಜ ಕೊಟ್ಟು ಬರ್ತೀನಿ. ಏ ಶಿವಮ್ಮ, ಈ ಜಾಗ ಖಾಲಿ ಮಾಡ್ರೆ ಇಲ್ಲಿ ನಮ್ ಬಾಸ್ ಕಾಂಪ್ಲೆಕ್ಸ್ ಕಟ್ತಾರೆ, ಇಲ್ಲ ಅಂದ್ರೆ ನಿನ್ ಗೋರಿ ಕಟ್ತಾರೆ. ಏನ್ ಹೇಳು? ನೀನ್ ಹೆಂಗ್ಸು ಅಂತ ಮರ್ಯಾದೆ ಕೊಟ್ಟು ಹೇಳ್ತಾ ಇದೀನಿ, ಈ ಜಾಗ ಖಾಲಿ ಮಾಡ್ತೇವಲ್ವ ಅಷ್ಟ ಹೇಳು. ಮುಚ್ಚ ಬಾಯಿ, ನಿಮ್ಮ ಅಮ್ಮ ನೋಡಿದ್ರೆ ಬೀದಿಲಿ ಗಲಾಟೆ ಮಾಡೋಗ್ತಾಳೆ. ಇವನ್ ಬಂದೋನೆ ಜಾಗ ಖಾಲಿ ಮಾಡು ಅನ್ನಕ್ಕೆ. ಬೇವರ್ಸಿ ನನ್ ಮಗ, ಬೇವರ್ಸಿ ನನ್ ಮಗ. ಕೊಚ್ಚಾಕ್ಬಿಡ್ತೀನಿ. ಏನ ಮಗ, ಇರ ಮಗ, ಯಾವಾಗ ಅಯ್ಯೋ ನನ್ ಕಂದ ಹೊಸವಾಗ್ತಾ ಇದೀಯಾ? ಬಾ ಮಗ, ನೀ ಬಾ. ಅಂತ ಎಮ್ಮಿಗೆ ಏನಪ್ಪ ನನಗೆ ನಗು? ನಾನ್ ನಿನಗೆ ನನಗೆ ಕೆಮ್ಮಿದೆ, ಕೆಮ್ಮು ಔಷಧಿ ತರಲೇಬೇಕು ಅಂತ ನಿನ್ಗೆ ಆರ್ಡರ್ ಮಾಡಿದ್ನ. ಇಲ್ಲ ತಾನೆ? ಹಂಗೆಲ್ಲ ಮಾತಾಡ ಬೇಡಪ್ಪ, ಎಮ್ಮು ಜಾತಿ ಆಗಂತೆ ಉಣಿ. ನಂಗು ಒಂದ್ಸರಿ ಹೇಳ್ತೀನಿ ಅಷ್ಟೇ, ಆಮೇಲೆ ಗೊತ್ತಲ್ಲ. ನೀ ಏನಪ್ಪ ನುಡ್ಕೊತಿಲ್ವಾ, ದಂಡಿನ ಆಡ್ತೀಯ ತುಂಬಾ ಹೆಂಗಾಗ್ಬಿಡ್ತೀಯ ಕಣೋ ಅಂತ. ಯಾಕೆ ಅಲ್ಲೇ ಹೋಗೊಂದು ನಿಲ್ಬಿಟ್ಟಂತೆ? ಅದಕ್ಕೇನೋ, ಈಗ ನೀನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳಲ್ವಾ? ಲೈ, ನಾನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಳೋದಾಗ್ಲಿ ಬಿಡೋದಾಗ್ಲಿ ನಿನಗೇನ ಪ್ರಾಬ್ಲಮ್ ಇದೆಯಾ? ಇಲ್ಲ ತಾನೆ? ಚಿರತೆಗೆ ಮರ ಹತ್ತದ್ ಕಲ್ಸ್ಬೇಕಾಗಿಲ್ಲ, ಆದಷ್ಟು ಕದೇ ಹತ್ಕೊಳತ್ತೆ. ನೋಡು, ನೀನು ಹೋಗ್ತಾ ಇರೋ ರೂಟ್ ಸರಿ ಇಲ್ಲ. ಹೌದು ಕಣ, ಇಡೀ ಬೆಂಗಳೂರಲ್ಲಿ ಫ್ಲೈ ಓವರ್ ಕಟ್ತಾವ್ರೆ, ಮೆಟ್ರೋ ಆಗ್ತಾ ಇದೆ, ಅದಕ್ಕೆ ರೂಟ್ ಚೆನ್ನಾಗಿಲ್ಲ. ಏನು ಮಾಡೋಣ ಇವಾಗ ಅದಕ್ಕೆ? ನೀನು ಅವ್ನ ಅಣ್ಣನ ಹತ್ರ ಕೆಲ್ಸಕ್ ನೇರ್ಕೊಂಡಿದ್ಯಂತೆ, ಅವನಿಗೆ ಒಳ್ಳೆ ರೆಪ್ಯುಟೇಷನ್ ಇಲ್ಲ ಗೊತ್ತಾ? ಮಿನಿಸ್ಟರ್ CM ಗಳಿಗೆ ಇವತ್ತು ಒಳ್ಳೆ ರೆಪ್ಯುಟೇಷನ್ ಇಲ್ಲ, ಏನ್ ಮಾಡೋಣ ಅದಕ್ಕೆ?
ಲವ್, ನೀನ್ ಯಾಕೆ ನನ್ ಬಗ್ಗೆ ಅಷ್ಟೊಂದ್ ತಲೆ ಕೆಡ್ಸ್ಕೊತಾ ಇದೀಯ? ಅಯ್ಯೋ ರಾಮ, ನೀವನ ಮಾತನಾಡಬೇಡ, ಅಮ್ಮ ಕೇಳ್ಕೊಂಡ್ರೆ ಮೇಂಜಾರ್ ಮಾಡ್ಕೊಂತಾನೆ, ಒಳಗಡೆ ರೂಮಲ್ಲಿ ಹೋಗಿ ಮಾತಾಡೋಣ. ನಮ್ಮ ಅಪ್ಪ ಲವ್ ಕೇಳಿಸ್ಕೊಂಡಿ ಬಿಡ, ನನಗೂ ಬುದ್ಧಿ ಬಂದಾಗಿಂದ ನೋಡ್ತಾನೆ ಇದ್ದೀನಿ. ನೀನು ಮೂರತ್ತು ಅಮ್ಮ 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 ಅಂತೀಯ, ಅಮ್ಮನು ಮೂರತ್ತು ರಜನಿ 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 ಅಂತ ಇರ್ತಾರೆ. ಇಷ್ಟೇ ನಡೆಯೋದು ಮನೆಯಲ್ಲಿ, ಇನ್ನೇನು ನಡೀತಿಲ್ಲ ಹೊಸದು. ನಾವೆಲ್ಲ ಕೇಳಿಲ್ಲ ನಿಮಗೆ. ಮೇಡಪ್ಪ, ನೀನು ಮಾಡ್ತಾನೋದ್ರಿಂದ ನಾಳೆ ನಿನ್ನ ಅಮ್ಮಂಗೆ ತುಂಬ ತೊಂದರೆ ಆಗ್ಬಂದು ಅಂತ. ಅಮ್ಮನಿಗೆ ತೊಂದರೆ ಆಗ್ತಾರದು ನಿನ್ನಿಂದ. ನೀನು ಹುಟ್ಟಿದಾಗಿಂದ ನಿನ್ನ ಸರ್ಜರಿ, ನಿನ್ನ ಮೆಡಿಸನ್ನು, ನಿನ್ನ ಎಜುಕೇಷನ್ನು ಅಂತ ಸಾಲ ಸೂಲ ಮಾಡಿ ಬಡ್ಡಿಗೆ ತಂದು ಇವತ್ತಿಗೂ ನಿನ್ನ ಸೇವೆ ಮಾಡ್ತಾನೆ ಇದ್ದಾಳೆ. ಲವ್, ನೀನು ಬರೀ ಅಮ್ಮನ ಕೇಳಿ ಸೇವೆ ಮಾಡಿಸ್ಕೊಂಡ್ರೆ ಸಾಲಲ್ಲ ಮರಿ, ಅಮ್ಮನಿಗೇನಾದ್ರೂ ನೀನು ಸೇವೆ ಮಾಡು. ಹೋಗು, ಬೆಳಿಗ್ಗೆಯಿಂದ ಒಂದೇ ಸಮ ಹಲ್ಲವು ಅಂತ ಅಳ್ತಾ ಕೂತಿದ್ದಾಳೆ. ಒಳ್ಳೆ ಡೆಂಟಿಸ್ಟ್ ಹತ್ರ ತೋರಿಸಿ ಫಸ್ಟ್ ಅವಳಿಗೇನು ಮೆಡಿಸನ್ ಕೊಡಿಸ್ಬೇಕು ಕೊಡಿಸು ತಗೋ. ಇನ್ನೊಂದುಣ್ಣು ನೇತ್ರ ಎಲ್ಲಿಂದ ಬಂತಮ್ಮ? ತೆಗಿಯೋ ಕೈ ಸುಮ್ಮನೆ ನನ್ನ ರೈಸ್ ಮಾಡಿಸ್ಬೇಡ. ಅಲ್ಲಪ್ಪ, ನೀನ್ ಏನ್ ಮಾಡಿ ಇಟ್ಟೊಂದು ಸಂಪಾದನೆ ಮಾಡ್ತಾ ಇದೀಯ ಅಂತ? ಅದನ್ನ ಕೇಳಕ್ ನೀನವನಲ್ಲ. ದೊಡ್ಡ ನೋಡ್ ಮಾತು ಹೇಳು, ನಿಂಗೆ ಮುಟ್ನಿ ಇದೀಯಾ? ಸ್ವಲ್ಪ ಅರ್ಥ ಮಾಡ್ಕೋ, ನಾನೇ ಏನ್ರು ಯಾಕ್ರೋ ಯಾಕ್ ನಿಲ್ಸ್ಬಿಟ್ರಿ? ಫೈಟ್ ಮಾಡ್ರಿ, ಅಕ್ಕ ಪಕ್ಕ ಮನೆಯವರೆಲ್ಲ ನಿಂತ್ಕೊಂಡು ತಮಾಷೆ ನೋಡ್ಲಿ. ನಿಮ್ಮನ್ನ ಕಷ್ಟಪಟ್ಟು ಬೆಳೆಸಿದ್ದಕ್ಕೂ ಸಾರ್ಥಕ ಆಯ್ತು ಕಣ್ರು. ಗಂಡ ಇಲ್ದೆ, ಯಾರ ಸಪೋರ್ಟು ಇಲ್ದೆ ನಿಮ್ಮನ್ನ ಈ ಲೆವೆಲ್ ವರ್ಗೂ ತಂದಿರೋದಕ್ಕೆ ನೀವ್ ಒಳ್ಳೆ ಬೆಲೆ ಕೊಟ್ರಿ ಕಣ್ರು. ಆದ್ರು ಹೊಡೆದಾಡಿ. ಏ ಕಾಂತ, ನಿನ್ಗೆ ಇದೇ ಕೆಲ್ಸನಾ? ಯಾಕಮ್ಮ ಈ ತರ ವಿಷಯದಲ್ಲಿ ನಿನ್ ಕಣ್ಣು ಕಾಣ್ತ? ನಾನು ಒಬ್ನೇ ಅಲ್ಲ, ಮೂರ್ ಹೊತ್ತು ಹೊಡೆದಾಡೋದು ಬಡ್ದಾಡೋದು ಬಿಟ್ರೆ ಬೇರೆ ಏನೋ ಗೊತ್ತು ನಿನಗೆ? ನಿನ್ನಿಂದ ನಾನು ಎಲ್ಲರತ್ರ ತಲೆ ತಗ್ಗಿಸ್ಬೇಕು, ಇನ್ನು ನಿನ್ನಿಂದ ನಾ ಎಷ್ಟು ಕಷ್ಟ ಪಡ್ಬೇಕು. ಈ ಮಾತು ವಾಪಸ್ ತಗೋ, ನೀನ್ ನನಗೋಸ್ಕರ ಯಾವತ್ತು ಕಷ್ಟ ಪಟ್ಟಿದ್ ನನಗ್ ಗೊತ್ತೇ ಇಲ್ಲ. ನಿಮಗೋಸ್ಕರ ಅಲ್ದೆ ನಾನ್ ಯಾರಿಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಾ ಇದೀನಿ? ನೀನು ನನಗೋಸ್ಕರ ಕಷ್ಟ ಪಡು ಅಂತ ನನಗೆ ಯಾವತ್ತು ಹೇಳಲೇ ಇಲ್ಲ. ನಾನು ಹುಟ್ಟಿದಾಗ ನೋಡ್ತಾನೆ ಇದೀನಿ, ಬರೀ ಒಬ್ಬನ ಸೇವೆ ಮಾತ್ರ ಮಾಡ್ತಾ ಇದೀಯ ನೀನು. ನಿಮ್ಮ ಖುಷಿಗೆ ನನ್ನ ಹುಟ್ಟಿಸ್ಕೊಂಡು ಯಾಕೆ ನನ್ನ ಜೀವ ಹಿಂತಾ ಇದ್ರೆ ಹೆಂಗೆ? ಏನಂದೆ, ಇವನು ನನ್ನ ಹತ್ರ ಈ ಲೆವೆಲ್ಗೆ ಮಾತಾಡೋ ಅಷ್ಟು ಬೆಳೆದಿದ್ದಾನೆ ಅಂತ ನನಗ್ ಗೊತ್ತಿರ್ಲಿಲ್ಲಪ್ಪ, ಗೊತ್ತಿರ್ಲಿಲ್ಲ. ನಿನ್ ಗಂಡ್ಸ, ಏ ನಿನ್ ಗಂಡ್ಸ, ಈ ಕತೆ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಕೆಲಸ ಮುಗಿಸ್ಬೇಕು, ಗೊತ್ತಾಯ್ತಾ? ನಮ್ಮ ಬಂಗಾರ ಚೇತು, ಬಂಗಾರ ಸ್ಕೂಲ್ ಅಲ್ಲಿ ಏನೇನು ಹೇಳ್ಕೊಟ್ರಮ್ಮ? ಸ್ಕೂಲ್ ಅಲ್ಲಿ ಹೇಳ್ಕೊತಿದ್ನ, ಏನು ಹೇಳ್ಬೇಡ ಅಂದ್ಲು ಮಿತ್ತು ಕಳ್ಳನ್ ಮಗನೇ. ಸರಿ, ಸ್ಕೂಲ್ ಅಲ್ಲಿ ಯಾರು ನಿಂಗೆ ಬೆಸ್ಟ್ ಫ್ರೆಂಡು? ಅಯ್ಯೋ, ಸ್ಕೂಲ್ ಅಲ್ಲಿ ಯಾರಿಗೂ ಬುದ್ಧಿ ಇಲ್ಲಮ್ಮ, ನನಗೆ ಬೆಸ್ಟ್ ಫ್ರೆಂಡ್ ನಮ್ಮ ರಜನಿನೇ. ಆ ಸೀಲ್ ತುಟಿಯೋನ ಅಮ್ಮ, ಹಂಗೆಲ್ಲ ಹೇಳ್ಬಾಲ್ದು. ಸರಿ ಸರಿ, ಅವನ್ ತಮ್ಮ ಇದನ್ನಲ್ಲ ಕಾಂತ, ಬೇವರ್ಸಿ ನನ್ ಮಗ, ಅವನ್ ತೊಟ್ಟಿಯವನು, ಅವನ್ ಜೊತೆ ಸೇರ್ಬೇಡ. ಹೌದಮ್ಮ, ನಿನ್ ಹೇಳ್ದಂಗೆ ಅವನು ತೊತ್ತಿ, ರಜನಿ ತುಂಬಾ ಒಳ್ಳೆಯವನು. ಅಯ್ಯೋ ಬೇವರ್ತಿ ನನ್ ಮಗ, ಜಲ್ದಿ ಆ, 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 ಜಲ್ದಿ
ಫಸ್ಟ್ ಕೊಡು ಕೊಡು ಪೇಪರ್ ಕೊಡು. ಸುಮ್ನೆ ದಂಡ ಕಿಟ್ಕೊಂಡಿದೀನಿ, ಸುಮ್ನೆ ತಿಂದ್ ತಿಂದ್ ಎಷ್ಟ್ ತಪ್ಪಾಗಿದೀರ ನೋಡಿ, ಎಲ್ಲ ಬರೀ ವೇಸ್ಟ್. ಬಾಸ್ ಸರಕ್, ನಾನ್ ಹೋಗಿರೋ ಡೀಲ್ ಸಕ್ಸಸ್, ನಾಳೆನೆ ಖಾಲಿ ಮಾಡ್ತಾಳಂತ ಅವಳು. ವೆರಿ ಗುಡ್ ಕಾಂತ, ನನಗ್ ಗೊತ್ತಿತ್ತು ಕಾಂತ, ನೀ ಹೋದ್ರೆ ಈ ಕೆಲ್ಸ ಮಾಡಿ ಮಾಡ್ತೀಯ ಅಂತ. ಬಾ ಕುತ್ಕೋ, ಬಾ ಎಣ್ಣೆ ಹಾಕು, ಬಾ ಕುತ್ಕೋ ಕುತ್ಕೋ ಬಾ. ಬೇಡ, ಬಾ ಕುತ್ಕೋ ಬಾ, ಎಣ್ಣೆ ಹೊಡಿಯೋಣ. ಬೇಡ, ನನ್ ಮೂಡಲಿಲ್ಲ. ಎಣ್ಣೆ ಹಾಕಿದ್ರೆ ಮೂಡ್ ಬರುತ್ತೆ ಬಾ. ಬಾಸ್ ನಾನೊಂದು 90 ಹಾಕ್ಲಾ? ಹ್ಮ್ ಹಾಕ್ಲಾ, ಹಾಕು. ಥ್ಯಾಂಕ್ ಯು ಬಾಸ್. ಬಾಸ್ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಏನು ಹೇಳು? ಇನ್ಮೇಲೆ ನನ್ನ ಲೈಫಲ್ಲಿ ಯಾವತ್ತೂ ನಾನು ಈ ಥರ ಕೆಲಸ ಮಾಡಲ್ಲ, ನಿಮಗೂ ಮಾಡಕ್ಕೆ ಬಿಡೋದಿಲ್ಲ. ನಿಮ್ ದುಡ್ಡನ್ನ ಆದಷ್ಟು ಬೇಗ ತಂದು ವಾಪಸ್ ಕೊಟ್ಬಿಡ್ತೀನಿ. ಏಯ್ ನಿಂತ್ಕೋ, ನೀನ್ ಬಂದಿರೋದು ಹುಲಿ ಹತ್ರ, ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಉರಿಯೋ ಸೂರ್ಯನ ಓಡೋ ಆನೆನ ಯಾವನ ಕೈಯಲ್ಲೂ ತಡೆಯಕ್ಕಾಗಲ್ಲ. ನೀನು ಕೂತಿರೋದು ಒಂಟಿ ಸಲಗದ ಮುಂದೆ, ಈ ಆನೆ ಕಾಡಲ್ಲಿ ಹೋಗಿದ್ದೇ ದಾರಿ. ವಾದ್ರೆ ನನ್ ಮಕ್ಕಳ ಕುಡ್ದಿರೋ ಆಲ್ಕೋಹಾಲ್ ಅಲ್ಲ, ನಿಮ್ಮ ಅಮ್ಮನ ಹತ್ರ ಕುಡಿದ್ರು ಹಾಲೆಲ್ಲ ಕಕ್ಬಿಡ್ಬೇಕು. ಹುಷಾರ್ ಹೇಳವ್ರಿಗೆ. ಇದೇನ್ ಬಾಸ್ ಇದು, ಹಿಂಗ ಹೇಳ್ಬಿಟ್ಟು ಹೋಗ್ಬಿಟ್ಟ, ರೀಸನ್ ಹೇಳಲಿಲ್ಲ, ನಿಮ್ ಮಾತು ಕೇಳಲಿಲ್ಲ. ಏ ಸುಮ್ನೆ ರೀ ಬಾಸ್, ಬಿಡ್ಬಾರ್ದಾಗಿತ್ತು. ಅದು ಅವನ್ ಕ್ಯಾರೆಕ್ಟರ್. ಬಾಸ್ ಇದ್ಯಾಕೆ ಹಿಂಗ ಹೊಡಿತಾ ಇದಾರ ನಂಗೆ? ಇದು ನನ್ ಕ್ಯಾರೆಕ್ಟರ್. ಓ ಹಂಗ, ಹೋಗೋಕ್ ಬಿಟ್ಬಿಟ್ಟು ಆಮೇಲೆ ಹೊಡೆಯೋದು. ನಿಮ್ಮಪ್ಪ ಇದ್ದಿದ್ರೆ ಅವನ ಕಂಟ್ರೋಲ್ ಅಲ್ಲಿ ಇರ್ತಿದ್ದ ಅನ್ಸತ್ತೆ. ಗಂಡ ಇಲ್ದೆ ಎರಡು ಮಕ್ಕಳನ್ನ ಸಾಕೋದು ಎಷ್ಟು ಕಷ್ಟ ಅಂತ ಅವನು ಗೊತ್ತಿಲ್ಲ. ನಿನ್ನ ನಮ್ಮ ಮಗಂತರ ಸಾಕ್ದೆ, ಆದ್ರೆ ಅವನ್ನ ನನ್ ಮಗ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಮನೆ ಗಂಡ್ಸು ಅನ್ಕೊಂಡೆ. ಯಾಕೆಂದ್ರೆ ಅವನು ಸ್ಟ್ರಾಂಗ್ ಇದ್ದಾನೆ, ನೀನ್ ತುಂಬಾ ಸಾಫ್ಟ್. ಅದಕ್ಕೆ ನಾನು ನಿನ್ ಬಗ್ಗೆ ಜಾಸ್ತಿ ಕೇರ್ ತಗೊಳ್ತಿದ್ದೆ. ಅದನ್ನೇ ಅವನು ತಪ್ಪಾಗಿ ತಿಳ್ಕೊಂಡಿದ್ದಾನೆ. ಅದು ಯಾವಾಗ ಅರ್ಥ ಆಗುತ್ತೋ ಇದೆಲ್ಲ ಅವನಿಗೆ, ಆ ದೇವರಿಗೆ ಗೊತ್ತು. ದೇವ್ರೆ ಮೇಜರ್ ಮಾಡ್ಕೊ ಮೇಡಮ್ಮ, ನಾನು ಅವನಿಗೆ ಅರ್ಥ ಮಾಡ್ತೀನಿ ಅನ್ಕೊಂಬರ್ತೀನಿ. ನೀನು ಅಂಟ್ ಮೇಡಮ್ಮ, ಅಮ್ಮ ಅಂಟ್ ಮೇಡಮ್ಮ. ಸಪ್ಲೈ ಮಾಡ್ರಲ್ಲ, ಕರೆಕ್ಟಾಗಿ ಸಪ್ಲೈ ಮಾಡಲ್ಲ, ಏನಿಲ್ಲ, ಬಂದು ಸಾಯ್ತಾರೆ ಇಲ್ಲಿ. ಕಾಂತ ಏನೋ ಫೀಲಿಂಗ್ ಅಲ್ಲಿ ಇರಂಗಿದ್ಯಾ? ಏನಾಯ್ತು? ಏನೂ ಇಲ್ಲ ಕಣ. ಜಾಸ್ತಿ ಕುಡಿಬೇಡ ಕಣ. ಸರಿ ಬಿಡಪ್ಪ. ಕಬಾಬ್ ಕೊಡ.
ಎಲ್ಲರೂ ನಿನ್ನ ಬಗ್ಗೆ ಕರುಣೆ ತೋರಿಸ್ತಾರೆ. ಅಯ್ಯೋ ಪಾಪ, ಅವನ ಹತ್ರ ಏನೋ ಒಂದಿಲ್ಲ ಅಂತ. ಅದೆಲ್ಲ ಸುಳ್ಳು. ನಿನ್ನ ಹತ್ರ ಎಲ್ಲ ಇದೆ. ಒಳ್ಳೆ ಒಳ್ಳೆ ಫ್ರೆಂಡ್ ಇದ್ದಾರೆ. ಅಮ್ಮ ಕೊಡ್ತಾ ಬಟ್ಟೆ ಎಲ್ಲ ಕೊಡ್ತಾ ಇದೆಯಾ ನೋಡು. ನಿಂಗೆ ಹಾಕೊಂಡಿರೋ ಜಾಕೆಟ್ ನನಗೆ ಕೊಟ್ಟಿದ್ದೆ ಅಲ್ವಾ, ಇನ್ನೇನು ಬೇಕು ನಿನಗೆ? ಅಮ್ಮನೇ ನಿನ್ನ ಜೊತೆ ಇದ್ದಾಳೆ, ಇನ್ನೇನು ಬೇಕಪ್ಪ ನಿನಗೆ? ಅಮ್ಮ ನಿನ್ನೂ ಇದ್ದಾಳಪ್ಪ. ಇದ್ದಾಳೆ. ಅಕಸ್ಮಾತ್ ಹರಿಯೋ ನದಿಯಲ್ಲಿ ನಾವಿಬ್ರು ಸಿಕ್ಕಾಕೊಂಡ್ವಿ ಅನ್ಕೋ, ಅಮ್ಮ ಯಾರನ್ನ ಕಾಪಾಡ್ತಾಳೋ? ನಿನ್ನ ನನ್ನನ್ನ. ನನ್ನನ್ನೇ ಕಾಪಾಡನಯ್ಯ. ಅಷ್ಟೇ, ಯಾವಾಗ್ಲೂ ಅಮ್ಮ ನಿನ್ ಕಡೆನೆ. ಗೊತ್ತಾಯ್ತಾ? ನೀನು ತಪ್ಪು ನಿಲ್ಕೊಂಡಿದ್ಯ ಅಂತ ನಿಂತು ನೀನ್ ದಣ ಸೇರ್ತೀಯ, ಹಂಗೆ ನನ್ನೂ ದಣ ಸೇರ್ತೀಯ ಅನ್ನೋ ಕಾನ್ಫಿಡೆನ್ಸ್ ಅಮ್ಮಗೆ ಜಾಸ್ತಿ ಇದೆ. ಯಾಕೆ ಹೇಳು? ನಾನು ನಿನ್ನ ಸ್ಟ್ರಾಂಗ್ ಇಲ್ಲಪ್ಪ, ಅದಕ್ಕೆ ಅಮ್ಮ ನನಗೆ ಜಾಸ್ತಿ ಕೇಳ್ಕೊಂಡ್ತಾಳೆ. ತಪ್ಪ ಅಮ್ಮನ ಹತ್ರ ಎಷ್ಟು ಸೀರೆ ಇದೆ ಅಂತ ಗೊತ್ತಾ ನಿನಗೆ? ಗೊತ್ತಪ್ಪ, ನಾಲ್ಕು ಐದು ಇರಬೇಕು. ಅದು ಚೀಪ್ ರೇಟ್ನಲ್ಲಿ ಡಿಸ್ಕೌಂಟ್ನಲ್ಲಿ ತಗೊಂತಾಳೆ ಪಾಪ. ಅದನ್ನು ಡಿಸ್ಕೌಂಟಲ್ಲೇ ಯಾಕೆ ತಗೊಂತಾಳೆ ಅಂತ ಗೊತ್ತಾ ನಿನಗೆ? ಗೊತ್ತಪ್ಪ, ಅದರಲ್ಲಿ ದುಡ್ಡು ಉಳಿತಂದ್ರೆ ನನ್ನ ಆಪ್ರೇಷನ್ಗೆ ನನ್ನ ಎಜುಕೇಷನ್ಗೆ ಯೂಸ್ ಆಗುತ್ತೆ ಅಂತ. ನಿನಗೊಂದು ವಿಷಯ ಗೊತ್ತಾ, ನನಗೆ ಆಪ್ರೇಷನ್ ಆಯ್ತಲ್ಲ, ಆಪ್ರೇಷನ್ನು ಅವತ್ತಿಂದ ನನ್ನ ಮುಖ ಕನ್ನಡಿ ನೋಡ್ಕೊಂಡ್ರೆ ಸಾಕು, ಒಂಥರ ಫೀಲ್ ಆಗುತ್ತೆ. ಎಲ್ಲೋ ಒಂದು ಕಡೆ ನಾನು ನಿನ್ನ ಖುಷಿನ ಅಮ್ಮನ ಖುಷಿನ ಕಿತ್ಕೊಂಡು ಈ ಸರ್ಜರಿ ಮಾಡ್ಕೋಬೇಕಾಗಿದ್ದ ಅನ್ಸುತ್ತೆ. ಇದರಲ್ಲಿ ನಿನ್ನ ಹತ್ರ ಅಮ್ಮನ ಹತ್ರ ಇಮ್ಮನ ಹತ್ರನೂ ಸಾರಿ ಕೇಳಬೇಕು ಅಂದ್ಕೊಂಡಿದ್ದೆ ಅಂತ. ಸಾರಿ, ಐ ವೆರಿ ಸಾರಿ ಕೇಳೋ. ಸಾರಿ ಏನ್ ಕೇಳದ್ ಬೇಡ, ಅಮ್ಮನ್ ಚೆನ್ನಾಗಿ ನೋಡ್ಕೋ. ಅಮ್ಮನ್ಗೆ ಯಾವಾಗ್ಲೂ ನೀನು ಋಣಿ ಆಗಿರು ಅಷ್ಟೇ. ಅಮ್ಮ ನಮ್ಮ ಬಗ್ಗೆ ಏನ್ ತಗೊಳ್ಳಿಲ್ಲ ಅಂದಿದ್ರೆ ಅಮ್ಮ ನಿಂತ್ಕೊಳಕ್ಕೆ ನನ್ಗೆ ಒಂಥರ ಭಯ ಆಗುತ್ತೆ ಅಂತ. ಅಮ್ಮ ನಿಮ್ಮ ಹತ್ರ ನೆಕ್ಲೆಕ್ಟ್ ಮಾಡಿ ನನ್ನ ಕೇಳ್ತಂತವ್ರೆ ಅಂತ ಅನ್ಕೊಂಬೇಡಪ್ಪ. ಪಾಪ ನನ್ನ ಹತ್ರ ಎಲ್ಲ ಹೇಳ್ಕೊಂಡ್ರು, ನಿನ್ನ ಮನೆಯಲ್ಲಿ ಮಗನ ಥರ ನೋಡ್ತಾ ಇಲ್ಲ ಅವಳು, ಗಂಡಸು ಥರ ನೋಡ್ತಾ ಇದ್ದಾಳೆ ಅವಳು. ನನ್ನ ಹತ್ರ ಎಲ್ಲ ಹೇಳ್ಕೊಂಡಿದ್ದಾಳೆ, ನಿನಗೆ ಗೊತ್ತಿಲ್ಲ ಅಂತೆ. ಪಾಪ ನಾವಿಬ್ರು ಕಿತ್ತಾಡಿ ಅವಳ ಮನಸ್ಸು ತುಂಬಾ ಬೇಜಾರು ಮಾಡ್ಬಿಟ್ಟಿದ್ದೀವಿ ಕಣಯ್ಯ. ಯಾಕೋ ಅಂತ ಎಷ್ಟು ಬೇಜಾರು ಮಾಡ್ಕೊಂಡು ಏನೋ. ನೀನು ಒಬ್ಬನೇ ಅಲ್ಲ ಅಮ್ಮನ ಕೇರ್ ಮಾಡೋದು, ನಾವು ಕೇರ್ ಮಾಡ್ತೀವಿ. ಆದ್ರೆ ನಾ ಮಾಡೋ ರೀತಿ ಅವ್ರಿಗೆ ಹೊರಟಾ ಕಾಣುತ್ತಷ್ಟೇ, ನಾವೇನ್ ಮಾಡೋಣ? ಹಲೋ ಕೊಡಿಲಿ, ಸಾಕು. ನಿನಗೆ ಇಷ್ಟೊಂದು ಕುಡಿಯೋ ಕೆಪಾಸಿಟಿ ಇಲ್ಲ. ನೀನು ತಾಯಿಗೆ ತಕ್ಕ ಮಗಂತರ ಆರಾಮಾಗಿರೋ, ಇದನ್ನ ನಾವು ಪೋಟ್ಕೊಂತೀವಿ. ಮನೆಗೆ ನಿನ್ ವಿಷಯ ಹೇಳ. ಏನ? ಒಂದೇ ಒಂದ್ ತನಿ ನನ್ನ ಅಣ್ಣ ಅಂತ ಕನಿಯೋ. ಏನಂದೆ? ಪ್ಲೀಸ್ ಒಂದೇ ಒಂದ್ ತನಿ ಅಣ್ಣ ಅಂತ ಕನಿಯೋ. ನನ್ಗೂ ಬುದ್ಧಿ ಬಂದಾಗಿ ನೋಡ್ತಾ ಇದೀನಿ ಅಣ್ಣ ಅಂತ ಕನಿಯೋ. ಬರಲ್ಲ, ಅವಾಗಿಂದ ಅಮ್ಮನ್ ಸೆಂಟಿಮೆಂಟ್ ಆಯ್ತು, ಇವಾಗ ತಮ್ಮನ್ ಸೆಂಟಿಮೆಂಟ್. ಆ ವಿಷಯ ಬಿಟ್ಟಾಕೋ, ಬೇರೆ ಏನಾದ್ರೆ ಮಾತಾಡೋ.
ಏನ್ ಮಾತಾಡೋಣ? ಏನಾದ್ರು ಮಾತಾಡಲು? ನೀನ್ ಮೇಜರ್ ಮಾಡ್ಕೊಳ್ಳಲ್ಲ ಅಂದ್ರೆ ಇನ್ ಒಂದೇ ಒಂದ್ ವಿಷಯ ಹೇಳಕ್ ಅಂತ. ಪ್ರಿಯ ವಿಷಯ ತಾನೆ, ಮುಕ್ಕಣು ಪಾಪ ಮಕ್ಕಣು ಅವನು ನಿನ್ನ ತುಂಬಾ ಲವ್ ಮಾಡ್ತಾವಳೆ, ನೀನು ಮಾಡ್ಬೇಡಣು. ಲವ್ ಮಾಡ್ತಾರ ನೀನು ಸುಮ್ನೆ ಯಾಕೆ ಡವ್ ಮಾಡ್ತೀಯ? ಮಾಡ್ಕೋಗಲೇ. ಅಯ್ಯೋ ಇಲ್ಲಪ್ಪ, ನೀನು ನನ್ನ ಡೈನಿಲಿ ಮರೆದಿ ನೋಡಿ, ನಾ ಹಿಂಗು ಕವಿತೆ ನೋಡಿ ತಪ್ಪು ತಿಳ್ಕೊಂಡಿದ್ಯ? ನಾ ಹಿಂಗೆ ಮರೆಯೋನು ನನ್ನ ಆಮಿಪ್ಪ. ನೀ ನನ್ನ ಅಣ್ಣ ಅನ್ನೇನು ಪರವಾಗಿಲ್ಲ ಕಣೋ, ನಿನ್ ಸಂತೋಷ ನಂಗೆ ತುಂಬ ಮುಖ್ಯ. ನಾನು ಪ್ರೀನ ಲವ್ ಮಾಡ್ತಾ ಇರೋನು, ಇವನಿಗೂ ಹೇಳಲ್ಲ ಅವನಿಗೂ ಹೇಳಲ್ಲ, ಇವನಿಬ್ರು ಮದುವೆ ಮಾಡ್ಕೊಂಡು ಚೆನ್ನಾಗಿರ್ಲಿ. ಏನಾಯ್ತು ಅಂತ ನಾನು ನನ್ ಮೇಲೆ ಆಣೆಗ್ಲು ಅವಳ ಲವ್ ಮಾಡ್ತಾ ಇಲ್ಲಪ್ಪ. ನಂಗೆ ಚೆನ್ನಾಗಿ ಗೊತ್ತು ನೀನು ಅವಳ ನನಗೋಸ್ಕರ ಬಿಟ್ಬಿಟ್ಟೆ ಅಂತ. ನನ್ನ ಯಾರೋ ಲವ್ ಮಾಡ್ತಾನೆ ಅಂತ ಹೇಳು. ಪಾಪ ಕಣು, ನೀಯ ತುಂಬಾ ಒಳ್ಳೆಯವಳು ಕಣು, ನಿನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾಳೆ ಗೊತ್ತ? ಅವಳು ಮೋಸ ಮಾಡ್ಬೇಡಪ್ಪ, ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತಿಲ್ಲ ಕಣು. ನನ್ನ ತಮ್ಮ ಕಣು ಯಾರಿಗೂ ಅನ್ಯಾಯ ಮಾಡೋದಿಲ್ಲ. ಏನೋ ಪ್ಲೀಸ್ ಕಣೋ, ಫೋನಲ್ಲಿ ಅವಳ ಹತ್ರ ಮಾತಾಡ್ಬಿಡು, ತುಂಬಾ ಖುಷಿ ಮಾಡ್ತಾಳೆ ಗೊತ್ತೇನೋ. ಹಲೋ. ಹಲೋ ಪ್ರಿಯಾ, ನಿಂಗೊಂದು ಸರ್ಪ್ರೈಸ್. ಏನದು? ಇನ್ನು ಹಾಯ್ ಪ್ರಿಯಾ. ಕಾಂತ ಸಾರಿ ಪ್ರಿಯಾ, ನಿನ್ ಮನ್ಸಕ್ ತುಂಬಾ ನೋವು ಮಾಡ್ಬಿಟ್ಟಿದೀನಿ. ಇಟ್ಸ್ ಓಕೆ, ನೀ ಒಂದಲ್ಲ ಒಂದಿನ ನಂಗೆ ಫೋನ್ ಮಾಡ್ತೀಯ ಅಂತ ಗೊತ್ತಿತ್ತು. ಆಮೇಲೆ ಹೇಳ, ಯಾವಾಗ ಮದ್ವೆ ಆಗೋಣ? ಎನಿ ಟೈಮ್. ಇವಾಗ ಬೇಡ, ರಾವ್ಗಲ್ಲ, ಬೆಳಿಗ್ಗೆ ಎದ್ಮೇಲೆ ಯೋಚನೆ ಮಾಡೋಣ. ಓಕೆ. ಏನ್ ಮಾಡ್ತಿದ್ಯಾ, ನಿದ್ದೆ ಮಾಡ್ತಿದ್ದಾ? ಇಲ್ಲಪ್ಪ, ನೀನ್ ಬರ್ದಿರೋ ಕವಿತೆ ಡ್ರಾಯಿಂಗ್ಸ್ ಎಲ್ಲ ನೋಡ್ತಾ ಇದ್ದೆ. ಏಯ್ ಏಯ್ ಏಯ್, ಒಂದ್ ನಿಮಿಷ ಸುಮ್ನೆ ಇರೋ. ಆ ಕವಿತೆ ಬರಿತಾ ಇದ್ದಿದ್ ನಾನಲ್ಲ ರಜನಿ, ನಾನ್ ಸುಮ್ನೆ ತಂದು ತೋರಿಸ್ತಾ ಇದ್ದೆ. ನೀನ್ ಲೆವೆಲ್ ಬಿಡ್ಬೇಕಾಗಿತ್ತಲ್ಲಮ್ಮ, ಅದಕ್ಕೇನೆ. ಆಮೇಲೆ ನೀನು ನಮ್ಗೆ ಫಸ್ಟ್ ನೈಟ್ ಎಲ್ಲ ಬಿಟ್ಟಾಗ ಕವಿತೆ ಹೇಳು ಕವಿತೆ ಬರ್ಕೊಡು ಅಂತೆಲ್ಲ ನಾನು ತಲೆ ತಿನ್ಬೇಡ. ರೈಟಿಂಗ್ ಏನಿದ್ರು ರಜನಿದು, ಫೈಟಿಂಗ್ ಏನಿದ್ರು ನಮ್ದು. ಐ ಹೇಟ್ ಯು, ಯು ಆರ್ ಸಚ್ ಎ ಲಯರ್. ಆಹಾಹಾಹಾ, ಏನು ಹುಡುಗಿರಮ್ಮ ಪ್ರಪಂಚದ ಮೇಲೆ? ಸುಳ್ಳು ಹೇಳಿದ್ರೆ ಐ ಲವ್ ಯು ಅಂತೀರಾ, ನಿಜ ಹೇಳಿದ್ರೆ ಐ ಹೇಟ್ ಯು ಅಂತೀರಾ. ಅದು ಹೆಂಗನಾಗ್ಲಿ, ನಾನಂತೂ ನಿನ್ನ ತುಂಬಾ ಲವ್ ಮಾಡ್ತೀನಿ ಕಣೆ. ಐ ಲವ್ ಯು ಕಾಂತ. ಲವ್ ಯು ಟು.
ಆಗಿದೆ. ಅವನನ್ನು ಬೆಳೆಯಕ್ ಬಿಡಬಾರ್ದು. ಅಮ್ಮ, ರಾತ್ರಿ ನಾನು ಮಾತಾಡಿದ ತಪ್ಪಾಯ್ತಮ್ಮ, ಕಾಲೇಜ್ಗೆ ಹೋಗ್ಬರ್ತೀನಿ. ಕಾಲೇಜ್ಗ? ಅದೇ ನಮ್ಮ ಅಂಕ ಹೇಳ್ತೀಯಾ, ಅಯ್ಯೋ ಎಕ್ಸಾಮ್ ಡೇಟ್ ಯಾವಾಗ ಅಂತ ಕೇಳ್ಕೊಂಬರ್ತೀನಿ. ಡಿಗ್ರಿ ಪಾಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅಕಸ್ಮಾತ್ ಅವ್ನು ರಜನಿ ಎದ್ಮೇಲೆ ಏನಾರ ಕೇಳಿದ್ರೆ ಕಾಲೇಜ್ ಹತ್ರ ಹೋಗ್ಬರ್ತೀನಿ ಅಂತ ಹೇಳ್ಬಿಡಮ್ಮ ಅವನಿಗೆ. ಬಾಯ್ 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 ಬಾಯ್. ಇದ್ದಕ್ಕಿದ್ದ ಹಾಗೆ ಏನಾಯ್ತು ಇವನಿಗೆ? ರಾತ್ರಿ ಸ್ಟಾರ್ ಆಗ್ತಾರೆ ಅಂತ ಕೇಳಿದ್ದೆ, ಮನುಷ್ಯ ಬದಲಾಗ್ತಾರೆ ಅಂತ ಕೇಳಿರ್ಲಿಲ್ಲಪ್ಪ ದೇವ್ರೆ. ಅಮ್ಮ, ನೀನೇನಮ್ಮ ಇಷ್ಟೊತ್ತಿನಲ್ಲೂ ಪ್ಯಾಕಿಂಗ್ ಮಾಡ್ಕೊಂಡು, ಬೆಳಿಗ್ಗೆ ಮಾಡಿದ್ರೆ ಆಗಲ್ವಾ? ನಾಳೆ ಅವನು ಅರ್ಲಿ ಮಾರ್ನಿಂಗ್ ಟ್ರೈನ್ಗೆ ಹೋಗ್ತಾ ಇದ್ದೇನೆ ಕಣೋ. ಬೆಳಗ್ಗೆ ಮಾಡ್ತಾ ಕೂತ್ರೆ ಲೇಟ್ ಆಗುತ್ತೆ, ಏನಾದ್ರೂ ಮರ್ತು ಹೋಗ್ತೀನಿ. ಲೋ, ಇದ್ಯಾವ್ದು ಕ್ಯಾಮ್ರಾ? ಇನ್ನು ಅಪ್ಪನಪ್ಪ. ಹೌದಮ್ಮ. ಹೌದು ಕಣೋ. ನಿನ್ನ ಫೋಟೋ ಮಾಡ್ತೀನಿ, ಒನ್ ಸೆಕೆಂಡ್. ರೆಡಿ, ಸ್ಮೈಲ್. ನಕ್ಕುವರ್ದು ಏನಿ ಒಂದು ತಗೋಣ ನೋಡಪ್ಪ. ಯಾಕಮ್ಮ? ಅಲ್ಲಮ್ಮ, ಛೆ ನೋಡ, ನಾವಿಬ್ರು ಈ ಖುಷಿಲಿ ಅಮ್ಮನ ಅಲ್ಲೋ ಬಗ್ಗೆ ಮರ್ತು ಹೋಗಿದೀವಿ. ಎಲ್ಲಿಟ್ಟಿದ್ಯಾ ಮಾತ್ರ ನಾನು ತರ್ತೀನಿ ಹೇಳು. ಆಗೋಗಿದೆ ಕಣ. ಆಗೋಗಿದ್ಯಾ? ಅಯ್ಯೋ, ನಾನು ತರ್ತೀನಿ ಅಮ್ಮ. ಅಂತ ನಾನು ನಿನ್ನಪ್ಪ. ಅಯ್ಯ, ನಿನ್ನ ಅಮ್ಮನ ನೋಡ್ಕೊಂಡು ಆರಾಮಾಗಿರೋ ನಾನು ತರ್ತೀನಿ. ಬೇಡಪ್ಪ, ಎರಡು ಕನಸು. ಹೌದಾ? ನಾನು ಏನಿದ್ದು ಹೊಸ ಗೆಟಪ್ಪ? ಲವ್ ಗೊತ್ತು, ಹೋಗೋ ಹಾಕೊಳ, ಏನ್ ಬೈಯಲ್ಲ, ಹೋಗು ರಜನಿ. ಆಮೇಲೆ ಕಾಂತ, ನಿನ್ಗೊಂದು ಮಾತು ಕೇಳ. ಕೇಳು. ನಿಜ ಹೇಳ್ಬೇಕು, ನೀನ್ ಇಷ್ಟೊಂದು ಬದಲಾಗಿದ್ಯಾ ಅಂದ್ರೆ ನನಗ್ ನಂಬಕ್ಕೆ ಆಗ್ತಿಲ್ಲ. ಹೌದು, ರಾತ್ರಿ ನೀವಿಬ್ರು ಏನ್ ಮಾತಾಡ್ಕೊಂಡ್ರಿ? ನಿಜ ಹೇಳ್ಬೇಕಾ? ಪಾಪ ನಮ್ಮಅಮ್ಮ ನಮ್ಮಿಬ್ಬರಿಗೋಸ್ಕರ ಎಷ್ಟೊಂದ್ ಕಷ್ಟ ಪಡ್ತಾ ಇದಾರೆ. ಅದಕ್ಕೆ ಒಂದ್ ಒಳ್ಳೆ ಗಂಡನ ನೋಡಿ ಮದುವೆ ಮಾಡೋಣ ಅನ್ಕೊಂಡ್ವಿ. ಅಯ್ಯೋ ದೇವ್ರಿ, ಮಳೆ ಬರ್ತಾ ಇದೆ. ಪಾಪ ರಜನಿ ಕೊಡೆನೆ ತಗೊಂಡೋಗಿಲ್ಲ. ಯಾಕಾಂತ, ಮಳೆ ಬರಂಗಿದೆ ಕಣೋ, ಕೊಡೆನೂ ತಗೊಂಡ್ ಹೋಗಿಲ್ಲ. ಹೋಗ್ ಕರ್ಕೊಂಡ್ ಬಂದ್ಬಿಡೋ. ಮಾ, ಕೋಟ್ ಹಾಕೊಂಡ್ ಹೋಗಿದ್ದಾನೆ, ಅದಲ್ಲಿ ಕ್ಯಾಪ್ ಇದೆ, ನೆಮ್ಮದಿಯಾಗಿ ಬರ್ತಾ, ನೀನ್ ಆರಾಮಾಗಿರಮ್ಮ. ಏ, ಮಳೆ ಜೋರಾಗಿ ಬರಂಗಿದೆ, ಹೋಗಪ್ಪ ಹೋಗಪ್ಪ ಹೋಗಮ್ಮ, ಬೇಗ ಹೋಗಪ್ಪ. ನಿಂದೊಳ್ಳೆ ರಾವಣ ನನ್ಗಮ್ಮ ಛತ್ರಿಯಲ್ಲಿ ತಾಳು. ಇಬ್ರು ಬೇಗ ಬಂದ್ಬಿಡ್ರಿ. ಸರಿ.
ನನ್ನ ಹತ್ರ ಬಿರಿಯಾನಿ ತಿಂದು ಬಚ್ಚ ನೀನು. ನಮ್ಮನೆಗೆ ಅಳೆ ಆಗ್ಬೇಕು ಅಂದ್ರೆ ಬಿಟ್ಬಿಡ್ತೀನ? ಪ್ರಿಯಾ ನನ್ನ ಲವ್ ಮಾಡ್ತಾವಳೆ, ನಾನು ಪ್ರಿಯಾನ್ ಲವ್ ಮಾಡ್ತಾ ಇದ್ದೀನಿ. ನೀವೇ ನಿಂತು ಮದುವೆ ಮಾಡಿದ್ರೆ ನಾಲ್ಕು ಜನ ಬಂದು ಊಟ ಮಾಡ್ಕೊಂಡು ಹೋಗ್ತೀರಾ. ಅದು ಬಿಟ್ಟು ನನ್ನ ಪ್ರಿಯ ಲವ್ನ ಡಿಸ್ಟರ್ಬ್ ಮಾಡಿದ್ರೆ ನೀವು ನಾಲ್ಕಲ್ಲ 40 ಜನ ಬಂದ್ರೂ ವಧೆ ತಿನ್ಕೊಂಡು ಹೋಗ್ತೀರಾ. ಹುಷಾರ್ ಎಲ್ಲ ಹೋಗ್ತಾ ಇದೆಯಾ ನೋಡು. ನಮ್ಮಮ್ಮಗೆ ಮೈ ಹುಷಾರಿಲ್ಲ, ನಮ್ಮ ರಜನಿ ಮೆಡಿಸನ್ ತರಕ್ಕೆ ಹೊರಗಡೆ ಬಂದಿದ್ದಾನೆ. ಅವ್ನು ಸಿಕ್ಕಿದ ತಕ್ಷಣ ಅವ್ನ ನಮ್ಮ ಮನೆಗೆ ಬಿಟ್ಬಿಟ್ಟು ನಾನು ಗ್ಯಾರಂಟಿ ಇಲ್ಲಿಗೆ ಬರ್ತೀನಿ. ಅದನ್ನು ಬಿಟ್ಟು ಇವತ್ತು ನೀನೇನಾದರೂ ನನ್ನ ತಡೆದ್ರೆ ಮಾತ್ರ. ಏನು ಕೈ ತೋರ್ಸ್ಕೊಂಡು ಮಾತಾಡ್ತೀಯಾ?
ಮಾರಿಕೊಂಡು ಆಯ್ತಾ? ಹಾ ಆಯ್ತು, ರೆಡಿ ಆಗ್ತಿದೆ. ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಯಾರು ಸರ್ ತೆಗೆದಿದ್ದು? ಒಂದೇ ಒಂದರ ಅಣ್ಣ ಅಂತ ಕರೆಯೋ ಅಂತ ಪ್ಲೀಸ್ ಹೇಳು. ನಮ್ಮಣ್ಣ ನನಗಿವತ್ತು ಅರ್ಥ ಆಯ್ತು. ಜೀವನದಲ್ಲಿ ನಡೆಯುವಂತ ಎಲ್ಲಾ ಘಟನೆಗಳಿಗೂ ಒಂದೊಂದು ಬಲವಾದ ಕಾರಣ ಇರುತ್ತೆ ಅಂತ. ನಿಮ್ಮ ಮನೆಯಲ್ಲಿ ಅಣ್ಣ ತಮ್ಮಂದ್ರಿದ್ರೆ ಚೆನ್ನಾಗಿ ನೋಡ್ಕೊಡಿ. ನೀ ಸಾ 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 ಸಾ